ವಾಪಸ್ ಬನ್ನಿ, ನಿಮ್ಮ ಜೊತೆಯಲ್ಲಿ ಯಾರು ಉಳಿಯಲ್ಲ, 17 ಜನ ಎಂಎಲ್ಎ ಉಳಿಯಲ್ಲ. ಡಿಸೆಂಬರ್ 9 ಕಡೀಲಿ ನೋಡಿ ನಿಮಗೆ ಗೊತ್ತಾಗತ್ತೆ. ನೀವು ವಾಪಸ್ ಬಂದ್ರೆ ಅದೇ ಗೌರವಯುತವಾಗಿ ನಿಮ್ಮ ಜೊತೆಯಲ್ಲಿ ನಾವು ಕೆಲಸ ಮಾಡಕ್ ಈಗಲೂ ತಯಾರಾಗಿದೆ. ಈಗಲೂ ಆದ್ರೆ ನೀವು ಬಿಜೆಪಿ ಹೋಗ್ತೀರಿ, ಅಮಿತ್ ಶಾ ಹೋಗ್ತೀರಿ, ಅದಕ್ಕೆ ನಾವು ಮೋದಿ ಬಗ್ಗೆ ನಾನೇ ಹೋಗೋದಾಗಿತ್ತು ನೇರವಾಗಿ. ನಿಮ್ಗೆ ಯಾಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಇನ್ನೇನೇನು ಜನ ಇಟ್ಕೊಂಡು ಅದೇನೋ ಮಾಡ್ತಾರಲ್ಲ ಲೇಬರ್ ಸಪ್ಲೈ ತರ, ನೀವು ಮಾಡೋ ಕೆಲಸ ಯಾಕೆ ಮಾಡ್ತೀರಿ? ನಾವೇ ಡೈರೆಕ್ಟ್ ಹೋಗ್ಬಿಡ್ತಿದ್ವಿ. ನಾಳೆ ಹೂ ಅಂತಾರೆ ಅವರು. ಸಿದ್ಧಾಂತದ ತಳಹದಿ ಮೇಲೆ ಇವತ್ತು ಬಿಜೆಪಿಯನ್ನ ವಿರೋಧ ಮಾಡ್ತಿದ್ದೀವಿ. ಮೋದಿಗೆ ನಮಗೆ ವ್ಯಕ್ತಿಗತವಾದಂತ ವಿರೋಧ ಇಲ್ಲ, ಅಮಿತ್ ಶಾ ಅವ್ರ ಮೇಲಿಲ್ಲ, ಎಂದೂ ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನಾವು ಟೀಕೆನೂ ಮಾಡಿಲ್ಲ. ಸಿದ್ಧಾಂತದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಕ್ತ ಭಂಡಾರಿ ಬಸವಣ್ಣ, ಕನಕದಾಸರು, ಪುರಂದರದಾಸರು, ಈ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವರು ಅನ್ಯಾಯಿಗಳು. ನಾವು ಒಂಬತ್ತನೇ ತಾರೀಕು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಆಗತ್ತೆ, ಇದ್ರ ಮತ್ತೆ ಏನ್ ಮಾಡಬೇಕು ಅಂತೇಳಿ ಎಂಎಲ್ಎಸ್ ಗಳ ಜೊತೆಗೂ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹೆಸರು ಹೇಳ್ತಾ ಇಲ್ಲ, ಸಾಕಷ್ಟು ದುಡ್ಡು ಅವರು ಖರ್ಚು ಮಾಡ್ತಾವ್ರೆ, ರಿಸಾರ್ಟ್ಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡದಾಗಿ. ನಾವೆಲ್ಲ ರಿಸಾರ್ಟ್ಗೆ ಹೋಗೋಣ? ಗಾಂಧಿ ಭವನ, ಜೆ ಪಿ ಭವನ, ಇದೇ ನಮ್ಮ ರಿಸಾರ್ಟ್. ಅಮಾನತ್ತು ನೀವು ಒಪ್ಪಲ್ಲ ಹಾಗಾದ್ರೆ ಹೆಂಗ್ರಿ ಆಕತ್ತೆ? ನನಗೇನ್ ತಾಳಿ ಕಟ್ಕೊಂಡ್ರೆ ಹೆಣ್ತೇನ? ನಾನು ತಾಳಿ ಅರ್ದಿ ಹೋಗೋದಕ್ಕೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನು. ಅಮಾನತ್ ಮಾಡೋ ಅಧಿಕಾರ ಇಲ್ಲ. ಭೋಜೇಗೌಡರು ಏನ್ ರಿಪೋರ್ಟ್ ಕೊಟ್ಟವ್ರು ಪಾಪ? ಸಿ ಟಿ ರವಿ ಓಟ್ ಕೊಡೋದು ಬೇಡ, ಕಾಂಗ್ರೆಸ್ ಓಟ್ ಕೊಡೋದು ಸ್ಟೇಟ್ಮೆಂಟ್ ಕೊಟ್ಟಂತ ಭೋಜೇಗೌಡ, ನೀವೇನ್ ಆಕ್ಷನ್ ತಗೊಂಡ್ರಿ ಅವ್ರ ಮೇಲೆ? ಆ ಭೋಜೇಗೌಡ ಕೈಲ ನೀವು ರಿಪೋರ್ಟ್ ಕೊಡಿಸಿದ್ರು ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಭೋಜೇಗೌಡರು ಹೇಳಿಲ್ವಾ? ಎಲೆಕ್ಷನ್ ನಡೀಬೇಕಾರೆ ನಾನು ಕಟ್ಟೆ ಕಟ್ತಾ ಇರೋದು, ಇವ್ರು ತೂತ ಹಾಕೋದು, ಇನ್ ಡ್ಯಾಮ್ ಅಲ್ಲಿ ಉಳಿಯತ್ತೆ. ಹಾಗಾದ್ರೆ 9ನೇ ತಾರೀಕು ದೇವೇಗೌಡರು ಒಪ್ಪಲಿಲ್ಲ ಅಂದ್ರೆ ಹೊಸ ರಾಜ್ಯಾಧ್ಯಕ್ಷರು ನೇಮಕ ಆಗ್ತಾರೆ, ರಾಷ್ಟ್ರಾಧ್ಯಕ್ಷರು? ಅದು ಅವ್ರ ತೀರ್ಮಾನ, ಅವ್ರು ಮಾಡ್ತಾರ ಏನ್ ಮಾಡ್ತಾರ ಅವ್ರಿಗೆ ಬಿಟ್ಟಿದ್ದು. ನಾನು ಹೆಂಗ್ ಹೇಳಿ, ಡಿಸೆಂಬರ್ 9ಕ್ಕೆ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಯಾರ್ಯಾರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇದರಲ್ಲಿ ಎಷ್ಟು ಸ್ಟೇಟ್ನರ್ ಇದಾರೆ ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ, ಏನೇನಾಗಿ? ಎಲೆಕ್ಷನ್ ಕಮಿಷನ್ ಇವ್ರು ಬರದೇ ಇಲ್ಲ, ಫೈಲ್ ಗಳೆಲ್ಲ ಶಿವಕುಮಾರ್ ಇಟ್ಕೊಂಡವನೆ ಇವ್ರ ಕ್ಲರ್ಕು. ಒಂದೇ ಒಂದು ವಿಧಿವತ್ತಾದ ಎಲೆಕ್ಷನ್ ನಮ್ದೇ ಸರ್ಟಿಫಿಕೇಟ್ ಕಾಯ್ದು ಸರ್ಟಿಫಿಕೇಟ್. ನೀರಾವರಿ ಎಲೆಕ್ಷನ್ಗೆ ಚುನಾವಣಾಧಿಕಾರಿಯಾಗಿ ನಂದು ಎಲೆಕ್ಷನ್ ನಡೆಸಿ ಓಟ್ ಹಾಕಿ ಓಟ್ ಎಣಿಕೆ ಮಾಡಿ ಸರ್ವಾನುಮತದಿಂದ ಆಯ್ಕೆ ಆಗಿದ್ದೀರಿ ಅಂತೇಳಿ ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದವ್ರು. ದೇವೇಗೌಡರು ಯಾವ ಚುನಾವಣಾಧಿಕಾರಿ ಅದೇ ಸರ್ಟಿಫಿಕೇಟ್ ಕೊಟ್ರು? ಯಾವ ಸ್ಟೇಟ್ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ, ಇವರೇ ಬರ್ಕೊಂಡಿದ್ದಾರೆ ಕಾಳ ಮೋಳ ತಿಮ್ಮ ಅಂತೇಳಿ. ಚುನಾವಣಾ ಆಯೋಗ ಇದುವರೆಗೆ ಲಿಸ್ಟೇ ಕೊಟ್ಟಿಲ್ಲ. ಅಲ್ಲಿ ನಾವು ಆರ್ ಟಿ ಎಲ್ ಹಾಕಿ ಕೇಳಿದ್ರೆ ಬಂದೇ ಇಲ್ಲ ಅಂತಾರವರು. ರೆಕಗ್ನೇಷನ್ ಸಲುವಾಗಿ 2-3 ಸ್ಟೇಟ್ ಅಲ್ಲಿ ಮಾತ್ರ ಅಂಗೀಕಾರ ಸಿಕ್ಕಿದೆ, ಬಾಕಿ ಯಾವ ಸ್ಟೇಟ್ನಲ್ಲೂ ಇಲ್ಲ. ಇದು ನೀರಾವರಿ ಚುನಾವಣಾಧಿಕಾರಿ ನನಗೆ ಎಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದು ನೀ ಯಾವ ಭೋಜೇಗೌಡ ತಿಮ್ಮೇಗೌಡ ಕೊಟ್ಟ ಅಂತೇಳಿ ರಿಪೋರ್ಟ್ ಏನ್ ರಿಪೋರ್ಟ್ ಕೊಟ್ಟವ್ರೆ? ಇದೇನ್ ಬಸರಾಳ ಸಂತೆನಾ? ರಾಜಕೀಯ ಪಾರ್ಟಿ ಇದು. ಸರ್, ಈಗ ನೀವು ತೋರಿಸ್ತಾ ಇದ್ದೀರಾ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಲಿಸ್ಟೇ ಕಳಿಸಿಲ್ಲ ಅಂತ. ದೇವೇಗೌಡರು ಬರೆದಿರ್ತಕ್ಕಂತ ಪತ್ರ
ಪ್ರಾಮಾಣಿಕವಾಗಿ ನೀನು ದುಡಿದಿದೀಯಾ, ನಿನ್ನ ಕಷ್ಟ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ನಿನ್ನ ಉಪಕಾರ ತೀರ್ಸಕ್ಕಾಗಲ್ಲ, ಯಾವತ್ ಬರೆದ್ರು ಫೆಬ್ರವರಿಯಲ್ಲಿ. ಅವರು ನೋಡಿ, ರಾಷ್ಟ್ರದ ಮಾಜಿ ಪ್ರಧಾನಿ. ಅಲ್ಲ ಸರ್, ಅವಾಗ ನೀವು ಚೆನ್ನಾಗಿದ್ರಿ, ಅದಾದ್ಮೇಲೆ ತಾನೆ ರೆಬಲ್ ಆಗಿದ್ರು. ರೆಬಲ್ ಆದ್ರೆ ಇದು ಬರ್ದಿದ್ಯೇನು, ಸುಳ್ಳ ಇದೆಯಲ್ಲವಾ? ಅದು ನಿಜ ಸರ್. ಮತ್ತೆ ಇನ್ಯಾವ ಸುಳ್ಳು? ಅಲ್ಲ, ನೀವು ಅದಾದ್ಮೇಲೆ ರೆಬಲ್ ಆಗಿರೋದು ನಿಮ್ಗೆ ಎಲ್ಲಾಗಿದ್ದೀನಿ. ನಾನು ರೆಬಲ್ ರೆಬಲ್ ಅವರಾದವರು. ಅಮಿತ್ ಶಾ ಮನೆ ಹೋಗುತ್ತೆ ನಾನು ಹೆಂಗೆ? ಪಾರ್ಟಿ ಸಿದ್ಧಾಂತದ ಪ್ರಕಾರ ಕೇಳಬೇಕು ನಾವು, ಕುಮಾರಸ್ವಾಮಿ ಹೇಳ್ದಂಗೆ ಕೇಳಬೇಕು. ಪಾರ್ಟಿ ಅಧ್ಯಕ್ಷರದ್ದು ಕೇಳಿ ಅಂತ ಹೇಳಲ್ಲ, ಪಕ್ಷ ಅದಕ್ಕೊಂದು ಎಕ್ಸಿಕ್ಯೂಟಿವ್ ನ್ಯಾಷನಲ್ ಲೆವೆಲ್ ಅಲ್ಲಿ ತೀರ್ಮಾನ ಆಗ್ಬೇಕಾಗಿದ್ದು ಬಿಜೆಪಿ ಜೊತೆ ಹೋಗ್ಬೇಕು ಅಂತ ಹೇಳಿ ಅಂತ. ಇದೇನ್ ಚಿಲ್ಲರೆ ಅಂಗಡಿನಾ? ಕಾಟನ್ ಪೇಟೆ ಅಂಗಡಿಯಾಗಿ ಈ ವ್ಯಾಪಾರ, ಚಿಕ್ಕಪೇಟೆಯಲ್ಲಿ ಆ ವ್ಯಾಪಾರ ಅನ್ನೋದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ, ಕೇರಳದಲ್ಲಿ ಮಾರ್ಕಿಸ್ ಜೊತೆ. ಈ ಪಾಪ ಅವರು ಮಂತ್ರಿ ಒದ್ದಾಡ್ತಾವ್ರಲ್ಲಿ ಎರಡು ಜನ MLAಗಳು. ಪಿಣರಾಯ್ ವಿಜಯನ್ ಹೇಳ್ದ, ದೇವೇಗೌಡರು ಇಷ್ಟ ದೊಡ್ಡ ವ್ಯಕ್ತಿ, ಸುಳ್ಳು ಹೇಳಿದ್ರು ಅಂತ. ನೀವೇ ತೋರಿಸಿದ್ರಲ್ಲ ಟಿವಿಯಲ್ಲಿ, ನಾನು ಹೇಳಿದ್ನ ಅದನ್ನ. ಪಿಣರಾಯ್ ವಿಜಯನ್ ಹೇಳಿದ್ರು. ಈಗ ಅವರಿಗೆ ಅವ್ರು ತೀರ್ಮಾನ ತಗೊಂಡು ಇರೋ ಮಂತ್ರಿ ನಾವು ಗೌಡರ ಜೊತೆ ಹೋಗ್ತೇವೆ ಅಂದ್ರೆ ಮಂತ್ರಿಮಂಡಲದಿಂದ ಹೊರಗೆ ಬರಬೇಕಾಗತ್ತೆ ಅವರು. ಸರ್, ಇನ್ನೊಂದು ಚರ್ಚೆ, ಸಿಎಂ ಇಬ್ರಾಹಿಂ ಅವರು ಮೆಂಟಲಿ ರೆಡಿ ಆಗಿದ್ದಾರೆ ಬಿಡಕ್ಕೆ, ಕಾಂಗ್ರೆಸ್ ಅವರು ಹೇಳಿ ಕಳಿಸ್ತಿದ್ದಾರೆ ಇದನ್ನೆಲ್ಲ ಮಾಡಕ್ಕೆ. ಎಷ್ಟು ಡ್ಯಾಮೇಜ್ ಆಗುತ್ತೆ ಅಷ್ಟು ಡ್ಯಾಮೇಜ್ ಮಾಡಬಹುದು ನೀವು ಜೆಡಿಎಸ್ ಗೆ. ಒಲ್ಲದ ಗಂಡೆ ಮೊಸರಕ್ಕಲ್ಲು ಅಂತ. ಕಾಂಗ್ರೆಸ್ ಹೋಗ್ತೀವಿ ಅಂದ್ರೆ 4 ವರ್ಷದ MLC ಬಿಟ್ಟು ಬಂದವ್ ನಾನು. ಮತ್ತೆ ಕಾಂಗ್ರೆಸ್ ಹೋಗಲ್ವ ಸರ್? ಹೌ ಕ್ಯಾನ್ ಐ ಸೇ ಎಲ್ಲಿ ಹೋಗಲ್ಲ, ಯಾರಿಗೆ ಬರಲ್ಲ ಅಂತ. ಇವರೇ ಬಿಜೆಪಿ ಹೋಗಿರ್ಬೇಕಾರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಆಗತ್ತೆ. ಸ್ಟೇಟ್ ನಲ್ಲಿ ಚರ್ಚೆ ನಡೀತಾ ಇದೆ. ಮಹಿಮಾ ಪಾಟೀಲ್, ನಾಡಗೌಡರು, JDU, JD, ಲಾಲು ಯಾದವ್, ಸಮಾಜವಾದಿ ಅವರೆಲ್ಲ ನಾಯಕರಿಗೆ ಬಂದು ಚರ್ಚೆ ಮಾಡ್ತಿದ್ದಾರೆ. ಮೂರನೇ ಶಕ್ತಿ ಒಂದು ನಾವು ಕಟ್ಟಬೇಕು ಅಂತ ಆ ಒಂದು ಕಡೆ ಚರ್ಚೆ ನಡೀತಾ ಇದೆ. ಶರದ್ ಪವಾರ್ ಮಾತಾಡಿದ್ದಾರೆ. ಇವರು ಒಬ್ಬಂಟಿಗರಾಗ್ಬಿಟ್ರು. ಈಗ ದೇವೇಗೌಡರಿಗೆ ಫೋನು ಇಲ್ಲ, ಅಮಿತ್ ಶಾ ಕಾಂಟ್ಯಾಕ್ಟ್ ಇಲ್ಲ. ಓ, ಅಶೋಕ್ ಹೋಗಿದ್ರೆ ಹಾರಾಕಕ್ಕೆ? ವಿರೋಧ ಪಕ್ಷದ ನಾಯಕರಾದ್ರಲ್ಲ ಅಶೋಕ್, ಕುಮಾರಸ್ವಾಮಿ ಅವ್ರಿಗೆ ಹಾರ ಹಾಕಿದ್ರು, ಅವ್ರು ಅವ್ರಿಗೆ ಹಾರ ಹಾಕಿದ್ರು. ಸರ್, ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ಆಗಿದೆ ಸರ್? ಏನು ಆಗಿದ್ರೆ ಆಗಿದೆ ಅಂತ ಹೇಳ್ತೀನಿ ನಾನು. ಸಿದ್ದರಾಮಯ್ಯ ಸ್ನೇಹಿತರು ನನಗೆ, ಶಿವಕುಮಾರ್ ಸ್ನೇಹಿತರು, ಪರಮೇಶ್ವರ್ ಸ್ನೇಹಿತರು, ಸತೀಶ್ ಜಾರಕಿಹೊಳಿ ಸ್ನೇಹಿತರು, ಸ್ನೇಹಿತರಿದ್ದೀವಿ. ನಮ್ಮವರ ಪೊಲಿಟಿಕಲ್ ಥಿಂಕಿಂಗ್ ಒಂದಿದೆ, ಸೇಮ್ ಲೆಂತ್ ಅಲ್ಲಿ ಇದೆ. ಎಸ್, ಇವ್ರಂಗೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹೇಳಲ್ಲ. ಅವರಲ್ಲೊಂದು ಸ್ಥಿರತೆ ಇದೆ. ಶಿವಕುಮಾರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ನಾನು, ಕುಮಾರಸ್ವಾಮಿಗೆ ಸರಿಯಾದ ಉತ್ತರ ಕೊಟ್ರು ಅವರು. ಇದೇ DK ಶಿವಕುಮಾರ್ ಬೈದಿದ್ರಲ್ಲ ಸರ್ ನೀವು ಎಲೆಕ್ಷನ್ ಟೈಮಲ್ಲಿ? ಯಾವಾಗ ಎಲೆಕ್ಷನ್ ಟೈಮ್? ಅವ್ರಿಗೇನು ಬೈದಿಲ್ವಲ್ಲ ನಾವು? ನೋ ತೆಗಿರಿ. ಸರ್, ಆಮೇಲೆ ಕುಮಾರಸ್ವಾಮಿ ದತ್ತಮಾಲೆ ಹಾಕಿ ಹೋಗ್ತಿರತ್ತೆ. ದತ್ತಮಾಲೆ ಹಾಕಿ ಅವ್ರು ಆಲ್ರೆಡಿ ಹಾಕೊಂಡ್ಬಿಡಿ ಅವ್ರೀಗ. ಸ್ವಾಮಿ ಶರಣಯ್ಯಪ್ಪ ಅಂತಲ್ಲ, ಸ್ವಾಮಿ ಐಶ್ ಅಮಿತ್ ಶಾ ಅಯ್ಯಪ್ಪೋ ಆ ಮಾಲೆ ಹಾಕೊಂಡ ಅವ್ರೀಗ. ಅಯ್ಯೋ, ಕತೆ ಆತ್ಮ ಶುದ್ಧವಾಗಿಟ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ನಿಮಗೆ ಓಟ್ ಕೊಟ್ಟ ಜನಕ್ಕೆ ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ ನೀವು. ಚನ್ನಪಟ್ಟಣಕ್ಕೆ ಹೋಗಿ ಆ ಅಯ್ಯಪ್ಪ ಇವರು ನೋಡೇನೆ ಅಯ್ಯಪ್ಪ ಅಂದ್ಬಿಟ್ಟರು. ಅಯ್ಯಪ್ಪ ಅಲ್ಲ ಸರ್, ದತ್ತಮಾಲ. ದತ್ತಮಾಲ ಯಾರು? ದತ್ತಪೀಠದ ಚಿಕ್ಕಮಗಳೂರು. ಸಿಟಿ ರವಿನು ಖಾಲಿ ಇದ್ದಾರೆ, ಇಬ್ರು ಸೇರಿ ಹಾಕೊಳ್ಳಿ ಇಲ್ಲಿ. ಸಿಟಿ ರವಿ ಪಾಪ ಅವರು ಏನೇನೋ ಇಟ್ಕೊಂಡಿದ್ರು, ಆಸೆ ಆಗಲಿಲ್ಲ. ಸಿಟಿ ರವಿ ಇವರಿಬ್ರು ಹಾಕೊಂಡು ದೇವೇಗೌಡರನ್ನು ಕರ್ಕೊಂಡೋಗಿ ಬೇಕಾರೆ ಬೆಟ್ಟ ಹತ್ತಕ್ಕಾಗಲ್ಲ ಅವರಿಗೆ. ಏನ್ ಪರಿಸ್ಥಿತಿ ಬಂತ್ರಿ?
ದತ್ತಾತ್ರೇಯನ ಪೂಜೆ ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡಿ ಪೂಜೆ ಪುನಸ್ಕಾರ ಬೇಕು. ಬಟ್ ನೀವು ಮಾಲೆ ಹಾಕೊಂಡು ಯಾಕೆ ಹೋಗ್ತಾ ಇದ್ದೀರಿ? ಇಸ್ರಾಯೇಲ್ ಅಂಬಾಸಿಡರ್ಗೆ ಕರೆದ್ರಿ, ಯಾರಿಗೆ ಖುಷಿ ಮಾಡೋದಕ್ಕೆ? ಈ ಮಾಲೆ ಹಾಕ್ತಿರೋದು ಅಮಿತ್ ಶಾಗೆ. ನಾನು ದೊಡ್ಡಿಂದು ನಿಮ್ಮ ಪಾರ್ಟಿಯಾಗ ಯಾರು ಅಂತ ಹಿಂದೂ ಇಲ್ಲ. ಪಾಪ ಬಸವಗೌಡ ಹೇಳಿ ಹೇಳಿ ಬಿಜಾಪುರದ ಸುಸ್ತಾ ಹೋದ. ಈ ಇನ್ನೊಂದು ಹೆಜ್ಜೆ ಮುಂದೆ ಹಾಕೊಂಡು ನಾನು ಮಾಲೆ ಹಾಕಿ ಹೋಗ್ತೀನಿ. ನಗೆ ಪಾಟ್ಲು ದುರ್ದೈವ, ಕರ್ನಾಟಕ ರಾಜ್ಯದ ರಾಜಕಾರಣ ಈ ಕೆಳಮಟ್ಟಕ್ಕೆ ಬಂತಲ್ಲ ಅನ್ನೋ ನೋವಿದೆ ನಮಗೆ. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡದಾಳ್ ಮಂಜಪ್ಪನವರು, ಕೆಸಿ ರೆಡ್ಡಿಯವರು, ದೇವರಾಜ ಅರಸರು, ಈ ಮಹಾನುಭಾವರು ನಡೆಸಿದಂಥ ರಾಜ್ಯ ಇದು. ಇವತ್ತು ಇವ್ರ ಕೈಯಾಕ್ ಸಿಗಾಕೊಂಡು ವಿಲಿ ವಿಲಿ ಒದ್ದಾಡೋ ಪರಿಸ್ಥಿತಿಗೆ ಬಂದಿದೆ. ಇಷ್ಟು ಮಾತ್ರ ನಿಜ. ಇವರಿಗೆ ಅಷ್ಟೇ ಧೈರ್ಯ ಇದೆಯಲ್ಲ, 19 ಜನರ ಕೈಯಲ್ಲಿ ರಿಜೈನ್ ಮಾಡಿಸಿ ಮತ್ತೆ ಎಲೆಕ್ಷನಿಗೆ ಬನ್ನಿ. ಅದು ಬೇಡ ಕುಮಾರಸ್ವಾಮಿ ಅವರೇ, ನೀವೇ ರಿಜೈನ್ ಮಾಡಿ, ನೀವು ಮತ್ತೆ ನಿಂತ್ಕೊಳ್ಳಿ, ಗೆದ್ದು ಬನ್ನಿ. ಬಿಜೆಪಿ ಪೌಟ ಹಾಕೊಂಡು ದತ್ತಮಾಲೆ ಹಾಕೊಂಡು ಗೆದ್ದು ಬನ್ನಿ. ನೀವು ನನ್ನ ಸಹಾಯ ತಗೊಂಡು ಗೆದ್ದು ಬಂದು ನೀವು ರಾತ್ರಿ ಹಗಲು ಚನ್ನಪಟ್ಟಣ ತಿರುಗಾಡಿ ನಿಮ್ಮನ್ನು ಗೆಲ್ಲಿಸಿದ್ರಿ. 1 ಲೀಟರ್ ಪೆಟ್ರೋಲ್ ಹಾಕಿದ್ರೇನ್ರಿ ನಮ್ಮ ಕಾರಿಗೆ? ಅಥವಾ ಯಾವತ್ತಾದರೂ ಕರೆದು ಒಂದು ಕಪ್ ಕಾಫಿ ಕೊಟ್ಟಿದ್ರಾ? ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ಕನ್ನಡ ನಾಡಿನ 6.5 ಕೋಟಿ ಜನತೆ ವಿಶ್ವಾಸ ಇದೆ. ಇವನಾರವ ಎನಿಸಿದರಯ್ಯ, ಇವನಮ್ಮವ ಎನಿಸಯ್ಯ ಅಂತ ನನ್ನ ಜನ ಅವರ ಹೃದಯದಲ್ಲಿ ನಾನಿದ್ದೇನೆ. ಏನೂ ಇಲ್ಲ, ಆರೋಗ್ಯ ಚೆನ್ನಾಗಿದೆ. ಈಗ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ HD ಕುಮಾರಸ್ವಾಮಿ ನಿರಂತರ ಆರೋಪ ಮಾಡ್ತಾ ಇದ್ದಾರೆ. ಅದೇನು ಸೂಪರ್ ಸಿಎಂ, ಮತ್ತೊಂದು ಕಡೆಗೆ ವರ್ಗಾವಣೆ ವಿಚಾರದಲ್ಲಿ ಮಾತಾಡಿದ್ದಾರೆ ಅನ್ನೋ ವಿಡಿಯೋ, ಏನ್ ಸಂದೇಶ ಸರ್ ಏನು ಅಂತ? ಸಣ್ಣತನ ಇಷ್ಟೇ ನನ್ನ ರಿಯಾಕ್ಷನ್. ಯಾರ್ದು ಸಣ್ಣತನ? ಯಾರದ್ದು ಹೇಳ್ದವ್ರದ್ದು? ಯತೀಂದ್ರ ಅವರಪ್ಪರ ಕ್ಷೇತ್ರ ನೋಡ್ಕೋತಿದ್ದಾನೆ, 3 ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ದಾನೆ. ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ದೇಶದ ಜನಕ್ಕೆ. ನಾವೆಲ್ಲ ಆ ಮಟ್ಟಕ್ಕೆ ಹೋಗಬಾರದು. ಈ ಹೋಗ್ಲಿ, ನೀವು ಶೆಟ್ರಿಗೆ ಟಿಕೆಟ್ ಕೊಟ್ರಿ MLC. ಯಾವ ಶೆಟ್ರ ಅವರು? ಶರವಣ ಆರ್ಯವೈಶ್ಯ. ದೇವ್ರ ತಲೆ ಮೇಲೆ ಕೈ, ನಿಮ್ಮ ಮಗನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀರಾ? 1 ರೂಪಾಯಿನೂ ನಾನು ತಗೊಂಡಿಲ್ಲ ಅವ್ರ ಹತ್ರ ಅಂತ ಇದೆ ನಿಮಗೆ? ಇವೆಲ್ಲ ನೀವು ಮಾಡಿ, ನಿಮಗೂ ಮಗ ಇದ್ದಾನೆ ಒಬ್ಬ, ದೇವ ಸಿದ್ದರಾಮಯ್ಯನವ್ರಿಗೂ ಒಬ್ಬನೇ ಮಗ ಇರೋದು, ಒಬ್ಬ ಮಗ ತೀರ್ಕೊಂಡು ಹೋದ ಪಾಪ. ಏನ ಈ ಹುಡುಗ ಬೆಳೀತಾ ಇದ್ದಾನೆ? ನನ್ನ ಮಗ ಬೆಳೆದಾಗ ನೀನು ಬೆಳೆಯಪ್ಪ ಅಂತೇಳಿ ಇವನು ಅವನಿಗೆ ಬೆಂತಟ್ಟೋದ್ ಬಿಟ್ಟು ಸೂಪರ್ CM, DCM. ಸಣ್ಣತನದ ಪರಮಾವಧಿ. ಇವೆಲ್ಲ ಹಾಕ್ತೀರ ನೀವು? ಅಲ್ಲ, ನಿಮಗೆ TRP ಬರುತ್ತೆ, ನಾನು ಒಬ್ಬನೇ TRP ಕೊಡಿಸೋದಿಲ್ಲ. ಯೂಟ್ಯೂಬ್ಗಳಲ್ಲಂತೂ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇರತ್ತದು. ಆಲ್ ಇಂಡಿಯಾ ನ್ಯೂಸ್ ಅದು, ಇಟ್ಲಿವಾಂಡ್ರಮ್ದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಎಂಟೈರ್ ಕೇರಳದಲ್ಲಿ. ಥ್ಯಾಂಕ್ ಯು.
ಇಲ್ಲ ಫೋನ್ ಮಾಡ್ತಾ ಉಂಟು ಪ್ರಾಬ್ಲಮ್. ಸೆಷನ್ ಶುರು ಆಯ್ತಲ್ಲ ಇವತ್ತು ಡಿಸೆಂಬರ್ 4ರಿಂದ ಬೆಳಗಾಂ. ಅಲ್ಲ ಇವತ್ತೇನ ಒಂದು ಮೀಟಿಂಗ್ ನಡೀತಾ ಇದೆ ಬೆಳಗಾಂ ಅಲ್ಲಿ ಅಂತ ಎಲ್ಲ ಬೆಳಗಾಂ ಹೋಗಿದ್ದಾರೆ. ಬೆಳಗಾಂ ಅಲ್ಲ ಅಲ್ಲ ಸರ್, ವಿಜಯಪುರದಲ್ಲಿ ಸಿಎಂ ಸಹಕಾರ ಕರ್ತಾ ಸಮಾರೋಪ ಹೋಗಿದ್ದಾರೆ. ಅದ್ರಲ್ಲಿ ಜಿಟಿ ದೇವೇಗೌಡರು ಅವರು ರಾಜಣ್ಣ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವರು, 70 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ, ಪಾರ್ಟಿಗಳನ್ನು ನಡೆಸಿದ್ದಾರೆ. ತಪ್ಪು ಮೇಲೆ ತಪ್ಪು ಮಾಡ್ತಿದ್ದಾರೆ ಅವರು. ಫಸ್ಟು ನನಗೆ ತೆಗೆದಿದ್ದೇನೆ ಅಂತ ಹೇಳಿದ್ದೆ ತಪ್ಪು. ಜನತಾದ ಸಿದ್ಧಾಂತದ ಪ್ರಕಾರ 2/3 ಮೆಜಾರಿಟಿ ಮೆಂಬರ್ಸು ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ ಅವಿಶ್ವಾಸ ನಿರ್ಣಯ ತಂದು ಇಳಿಸ್ಬೇಕು. 2/3 ಅಲ್ಲಿ ಬರದೇ ಇದ್ರೆ ಪ್ರೆಸಿಡೆಂಟು ಹೋಗಲ್ಲ. 1-3 ವರ್ಷ ಟರ್ಮ್ ಮುಗಿಬೇಕು, ಇಲ್ಲ ನಾನು ಸಾಯ್ಬೇಕು. ಇಲ್ಲ ಅಂದರೆ 2/3 ಮೆಂಬರ್ಸ್ ನನ್ನನ್ನು ಸೇರಿ ತೆಗಿಬೇಕು. ಇದು ಮೂರೇ ಇರತಕ್ಕಂಥದ್ದು ಮಾರ್ಗ. ಅದು ಫಸ್ಟ್ ಮಾಡಿದ್ರು, ತಪ್ಪು ಮಾಡಿದ್ರು. ನಾನು ಕೋರ್ಟ್ಗೆ ಹೋಗ್ತೇನೆ ಅಂತ ಹೇಳಿದ್ದೆ, ಎಸ್. ಈ ಮಧ್ಯದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಕರೆದ್ರು ಟ್ರಿವಾಂಡ್ರಮಲ್ಲಿ. ಆ ಮೀಟಿಂಗ್ ಕರೆದಿದ್ದು ನಾನಲ್ಲ, ಇಂಡಿಯಾ ದೇಶದ, ಭಾರತ ದೇಶದ ಜನತಾದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಕೆ ನಾಡೋರವರು ಕರೆದಂತ ಸಭೆ. 12 ಜನ ಏನೀಗ ಅಧ್ಯಕ್ಷರುಗಳಿದ್ದಾರೋ ಆ 12 ಜನನೂ ಭಾಗವಹಿಸಿದರು, ನ್ಯಾಷನಲ್ ಕೌನ್ಸಿಲು ಭಾಗವಹಿಸಿದರು. ಅದರಲ್ಲೊಂದು ತೀರ್ಮಾನ ಏನಾಯ್ತು, ದೇವೇಗೌಡರು ಹಿರಿಯರು ಇನ್ನೊಂದ್ಸಲ ಅವರಿಗೆ ಅವಕಾಶ ಕೊಡೋಣ. ಅವ್ರ ಮಗನ ಮಾತ ಮೇಲೆ ಹೋಗೋದಾದ್ರೆ ಮೈತ್ರಿಯವರು ನಮ್ಮನ್ನು ಕೇಳಲಿಲ್ಲ, ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡಲಿಲ್ಲ, ಏಕಾಏಕಿ ಹೋಗಿ ಇವ್ರ ಥರ ಮಾಡ್ಕೊಂಡು ಬಂದಿದ್ದಾರೆ. ಕುಮಾರಸ್ವಾಮಿಯವರು ಇದು ಮಾಡಿರ್ತಕ್ಕಂಥದ್ದು. ಸೊ ದೇವೇಗೌಡರು ಕುಮಾರಸ್ವಾಮಿ ದೊಡ್ಡವರು, ಸಿದ್ಧಾಂತ ಪಾರ್ಟಿ ದೊಡ್ಡದು. 9ನೇ ತಾರೀಕಿನೊಳಗೆ ಅವರು ಮಾಡದೇ ಇದ್ರೆ ನಾವು 9ನೇ ತಾರೀಕಿಗೆ ಬೆಂಗಳೂರಿನಲ್ಲೇ ಸಭೆ ಕರೆದು ಬೇರೆ ಅಧ್ಯಕ್ಷರನ್ನ ನಾವು ಆರಿಸ್ಕೊತೀವಿ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೌದು, ರಾಷ್ಟ್ರೀಯ ಅಧ್ಯಕ್ಷರನ್ನ ಬೇರೆಯವ್ರು ಮಾಡ್ಕೊತೀವಿ ಅಂತ. ಸೊ ಇದ್ರಲ್ಲಿ ನನ್ನ ತಪ್ಪೇನಿದೆ? ನಾನೇ ಮಾಡಿಸ್ದೆ ಅಂತ ಹೇಳಿದ್ರು, ನಾನು ಲೆಟರ್ ಬರೆದಿದ್ದ, ಕರೆದ್ರೂ ನಾ ಹೋದೆ. ಪಾರ್ಟಿ ಪ್ರೆಸಿಡೆಂಟ್ ಅಂತ ನಾನು ಹೋಗಿ, ಯು ಪಿ ಪ್ರೆಸಿಡೆಂಟು, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ. ಆಮೇಲೆ ಪಂಜಾಬ್ನವರು ವಿಡಿಯೋ ಕಾಲ್ ಮುಖಾಂತರ ಜಾಯ್ನ್ ಆದರು. ಅದೆಲ್ಲ ಮೀಡಿಯಾದಲ್ಲಿ ಬಂದಿದೆ, ನೀವು ನೋಡಿದ್ದೀರಿ. ಅಂಥದ್ದು ಒಂದು ಸಭೆ ಏನಾದರೂ ದೇವೇಗೌಡರು ಕರೆದಿದ್ದಾರೆ ಇಲ್ಲಿ, ಅಥವಾ ಸ್ಟೇಟ್ ಏನಾದರೂ ಕರೆದಿ? ಇವರು ಜಿಟ್ಟಿ ದೇವೇಗೌಡರು ಪಾಪ ಹೇಳೋ ಅಂತಾರೆ, ಅವ್ರು ಹೇಳ್ತಾರೆ. ಇದು ಫ್ಯಾಮಿಲಿ ಅಂಡ್ ಕೋ ಥರ ಆಗಲ್ಲ ಪಾರ್ಟಿ. ಜನತಾದಳಕ್ಕೊಂದು ಸಂವಿಧಾನ ಇದೆ, ಹಿಂದೆ ಎಲ್ಲ ಹಂಗೆ ನಡ್ಕೊಂಡು ಹೋದ್ರು, ಇನ್ನು ಮುಂದೆ ಅದಾಗಲ್ಲ. ಸೊ ಅದಕ್ಕೆ ಕೌನ್ಸಿಲ್ ಮೀಟಿಂಗ್ ಆದಮೇಲೆ ಚುನಾವಣಾ ಆಯೋಗಕ್ಕೂ ನಾವು ಬರೀತೇವೆ, ಕೋರ್ಟಿಗೂ ಹೋಗ್ತೇವೆ. ಕೋರ್ಟಿಗೆ ಯಾವ ಬೇಸ್ ಮೇಲೆ ಹೋಗ್ತೀರಾ ಸರ್? ತೆಗೆದಿದ್ದ ತಪ್ಪು. ಅವ್ರು ಯಾವ ಬೇಸ್ ಮೇಲೆ ನನಗೆ ತೆಗೆದ್ರು? ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂದ್ರೆ ನಾನು ಕಲ್ತೊಂಡೋಡದ್ನ, ಅಥವಾ ನಾನು ಏನಾದರೂ ಅವ್ರಿಗೆ ಬೈದ್ನ? ನೀವು ಬಿಜೆಪಿ ಜೊತೆ ಹೋಗಿ ಮಾಡಿರೋ ತಪ್ಪು ಅಂತ ಹೇಳಿದೆ. ಅದು ಆಂಟಿ ಪಾರ್ಟಿನ ಬಿಜೆಪಿ ಜೊತೆ ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಹತ್ರ ಮಾತಾಡಿದ್ರು. ಕುಮಾರಸ್ವಾಮಿ ತೆಗಿಬೇಕಾಯ್ತು ದೇವೇಗೌಡರು. ನೀನು ಯಾರನ್ನು ಕೇಳಲಾರ್ದೆ, ಪಾರ್ಟಿಯಲ್ಲಿ ತೀರ್ಮಾನ ಮಾಡಲಾರ್ದೆ ಅಮಿತ್ ಶಾ ಹತ್ರ ಹೋಗಿ ನಿನಗೆ ಹೋಗಿ ಅಧಿಕಾರ ಕೊಟ್ಟವ್ರು ಯಾರು? ಅವ್ರ ಮೇಲೆ ಆಕ್ಷನ್ ತಗೊಳೋದು ಬಿಟ್ರು, ಮಗನಿಗೆ ಬಿಟ್ಟುಬಿಟ್ರಿ. ನಾನು ಬಡಪಾವೆ, 4 ವರ್ಷ ನನ್ನ ಕೈಯಲ್ಲಿ MLC ರಾಜೀನಾಮೆ ಕೊಡಿಸಿ, ಇವತ್ತು ನೀವು ನನಗೆ ಕರ್ಕೊಂಬಂದು ಪಾರ್ಟಿ ಒಳಗಡೆ ನೀವು ಈ ಥರ ಮಾಡಿದ್ರಲ್ಲ ಗೌಡ್ರೆ, ನ್ಯಾಯನ ದೇವ್ರಿಲ್ವಾ? ನಿಮ್ಮ ಒಬ್ಬ ಮಗನ ಸಲುವಾಗಿ ನೀವು ಎಷ್ಟು ಜನರ ಇನ್ನೂ ಬಲಿ ಕೊಡಬೇಕು ಅಂತಿದ್ದೀರಿ?
ಹಿರಿಯರದಲ್ಲಿ ಕೈ ಮುಗಿತೇನೆ ನಿಮಗೆ, ದಯವಿಟ್ಟು ನಿಮ್ಮ ಸಿದ್ಧಾಂತಕ್ಕೆ ನೀವು ವಾಪಸ್ ಬನ್ನಿ. ಇವತ್ತೇ ನಿಮ್ಮ ಅಮಿತ್ ಶಾ ಕರೀತಾವಲ್ಲ, ದಸರಾ ಆದ ತಕ್ಷಣ ಕರೀದ ಎಲ್ಲಿ? ಯಡಿಯೂರಪ್ಪನ ಮಗ ಅಧ್ಯಕ್ಷ, ಅಶೋಕ ವಿರೋಧ ಪಕ್ಷದ ನಾಯಕ, ಇನ್ನಿಮಗೆ ಉಳಿದಿದ್ದೇನಲ್ಲಿ, ನಿಮಗೆ ಉಳಿದಿದ್ದೇನಲ್ಲಿ? ಏನ್ ಅಶೋಕ್ ಎದುರುಗಡೆ ಹೋಗಿ ನಿಂತ್ಕೋಬೇಕ ಕುಮಾರಸ್ವಾಮಿ? ಯಡಿಯೂರಪ್ಪನ ಎದುರುಗಡೆ, ಯಡಿಯೂರಪ್ಪನ ಮಗನ ಎದುರು ಹೋಗಿ ನಿಂತ್ಕೋಬೇಕ ಕುಮಾರಸ್ವಾಮಿ? ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು? ನಮಗೆ ಅಸೆಂಬ್ಲಿಯಲ್ಲಿ ಸಂಖ್ಯೆ ಇಲ್ಲದೆ ಇರಬಹುದು ದೇವೇಗೌಡ್ರೆ, ಸಿದ್ಧಾಂತ ಇದೆ ನಮಗೆ. ನೀವು ಇವತ್ತು ಅಮಿತ್ ಶಾ ಮನೆಗೆ ಹೋಗೋದ ಎರಡು ಸೀಟಿಗೋಸ್ಕರ? ಈಗ ಸದಾನಂದ ಗೌಡರು, ಸೋಮಶೇಖರ್ ಎಕ್ಕಾಬಿಕ್ಕಿ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಹೇಳ್ತಾ ನಮ್ಗೇನು ಬೇಕಾಗಿಲ್ಲ ಅವರು ಅಂತ. ಮೈ ಮೇಲೆ ಬಿದ್ದು ನಾವು ನಿಮ್ ಜೊತೆ ಮಹಿಳೆ ತೆನೆ ಹೊತ್ತಂತ ಮಹಿಳೆ, ಆ ಮಹಿಳೆ ಯಾರ್ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ರಿ ನೀವು? ಅಮಿತ್ ಶಾ ಮನೆ ಕರ್ಕೊಂಡು ಹೋದ್ರಿ, ಶಿವಕುಮಾರ್ ಹತ್ರಕ್ಕೂ ಕರ್ಕೊಂಡು ಹೋದ್ರಿ, 19 ಜನ ನಾ ಸಪೋರ್ಟ್ ಮಾಡ್ತೀವಿ ಅಂತ. ಅಟ್ಲೀಸ್ಟ್ ಆ ಮಹಿಳೆ ಗುರುತಿಗಾದ್ರೂ ಗೌರವ ಕೊಡಿ. ಪವಿತ್ರವಾದಂತ ಚಿಹ್ನೆ ಅನ್ನಪೂರ್ಣೇಶ್ವರಿ ಅಂತ ನಾವು ಭಾಷಣ ಮಾಡಿದ್ದೀವಿ. ಈಗ ಅವರು ಕರೆಕ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್, ಇದ್ರ ಅಮಾನತ್ತು. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಅಲ್ಲಿ ಆದಂತ ತೀರ್ಮಾನ, ಬಿಜೆಪಿ ಜೊತೆಯಲ್ಲಿ ಕುಮಾರಸ್ವಾಮಿ ಹೋಗಿ ಮಾಡಿರ್ತಕ್ಕಂಥ ತಪ್ಪು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪಿಗೆ ಆಗುವಂಥದ್ದಲ್ಲ. ಆದ್ರಿಂದ 9ನೇ ತಾರೀಕು ತನಕ ನಿಮಗೆ ಟೈಮ್ ಕೊಡ್ತೀವಿ. ನೀವು ಕೂಡಲೇ ಬದಲಾವಣೆ ಮಾಡದೆ ಇದ್ರೆ ನಾವು ನಮ್ಮ ನಿರ್ಣಯ ತಗೋತೀವಿ. ಇದನ್ನ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಅಲ್ಲಿ ಆಗಿರತಕ್ಕಂಥದ್ದು ಈ ಪತ್ರನ ದೇವೇಗೌಡರಿಗೂ ಬರೆದಿದ್ದಾರೆ ಅವರು, ನಾ ಬರೆದಿದ್ದಲ್ಲ. ಸಿ ಕೆ ನಾನು ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್, ರಾಷ್ಟ್ರೀಯ ಉಪಾಧ್ಯಕ್ಷರು, ಇವರು ಬರೆದಿರ್ತಕ್ಕಂಥದ್ದು. ನೀವು ಆ ಸೀಟ್ ನನ್ನ ಮೇಲೆ ತೀರಿಸಿಕೊಡ್ರಿ ಹೇಳ್ಬೋದ. ಎರಡನೇದು, ಏನ್ ನನ್ನನ್ನು ಅಧ್ಯಕ್ಷರಿಂದ ತೆಗೆದಿದ್ದೀನಿ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅದು ತಪ್ಪು. ನ್ಯಾಷನಲ್ ಕೌನ್ಸಿಲ್ ಇದನ್ನ ರಿಜೆಕ್ಟ್ ಮಾಡುತ್ತೆ ಅಂತ ಆ ತೀರ್ಮಾನ ಕೂಡ ನ್ಯಾಷನಲ್ ಕೌನ್ಸಿಲ್ ಅಲ್ಲಿ ಆಗಿದೆ. ಆ ಲೆಟರ್ ಕಾಪಿ ಬೇಕಾದ್ರೆ ತಗೊಂಡ್ರಿ, ತಗೊಂಡ್ರೆ ಹಾಕೊಳ್ಳಿ. ಸರ್, ನಿಮ್ನ ಅಮಾನತ್ ಮಾಡಿ ಆದೇಶ ಮಾಡಿದ್ದಾರೆ ಮೊನ್ನೆ ದೇವೇಗೌಡರು, ಹಿಂದೆಗಡೆ ನಿಮ್ಮನ್ನ ಬದಲಾವಣೆ ಮಾಡಿದ್ರು ರಾಜ್ಯಾಧ್ಯಕ್ಷರಾಗಿ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವರು, 70 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಇದ್ದೀನಿ ಅಂತ ಹೇಳಿದ್ದೆ ತಪ್ಪು. ಜನತಾದಳದ ಸಿದ್ಧಾಂತದ ಪ್ರಕಾರ 2/3 ಮೆಜಾರಿಟಿ ಮೆಂಬರ್ಸ್ ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದು ಆ ಮೀಟಿಂಗ್ ಅಲ್ಲಿ ಅವಿಶ್ವಾಸ ನಿರ್ಣಯ ತಂದು ಇಳಿಸ್ಬೇಕು. 2/3 ಅಲ್ಲಿ ಬರದೇ ಇದ್ರೆ ಪ್ರೆಸಿಡೆಂಟು ಹೋಗಲ್ಲ. 1-3 ವರ್ಷ ಟರ್ಮ್ ಮುಗಿಬೇಕು, ಇಲ್ಲ ನಾನು ಸಾಯ್ಬೇಕು. ಇಲ್ಲ ಅಂದ್ರೆ 2/3 ಮೆಂಬರ್ಸ್ ನನ್ನನ್ನು ಸೇರಿ ತೆಗಿಬೇಕು. ಇದು ಮೂರೇ ಇರತಕ್ಕಂಥದ್ದು ಮಾರ್ಗ. ಅದು ಫಸ್ಟ್ ಮಾಡಿದ್ರು, ತಪ್ಪು ಮಾಡಿದ್ರು. ನಾನು ಕೋರ್ಟ್ಗೆ ಹೋಗ್ತೇನೆ ಅಂತ ಹೇಳಿದ್ದೆ, ಎಸ್. ಈ ಮಧ್ಯದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಕರೆದ್ರು ಟ್ರಿವಾಂಡ್ರಮ್ ಅಲ್ಲಿ. ಆ ಮೀಟಿಂಗ್ ಕರೆದಿದ್ದು ನಾನಲ್ಲ, ಇಂಡಿಯಾ ದೇಶದ, ಭಾರತ ದೇಶದ ಜನತಾದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಕೆ ನಾಣೂರವರು ಕರೆದಂತ ಸಭೆ. 12 ಜನ ಏನೀಗ ಅಧ್ಯಕ್ಷರುಗಳಿದ್ದಾರೋ ಆ 12 ಜನನು ಭಾಗವಹಿಸಿದರು, ನ್ಯಾಷನಲ್ ಕೌನ್ಸಿಲ್ ಭಾಗವಹಿಸಿದರು. ಅದರಲ್ಲೊಂದು ತೀರ್ಮಾನ ಏನಾಯ್ತು, ದೇವೇಗೌಡರು ಹಿರಿಯರು ಇನ್ನೊಂದ್ಸಲ ಅವರಿಗೆ ಅವಕಾಶ ಕೊಡೋಣ,
ಅವ್ರ ಮಗನ ಮಾತ ಮೇಲೆ ಹೋಗೋದಾದ್ರೆ ಮೈತ್ರಿಯವರು ನಮ್ಮನ್ನು ಕೇಳಲಿಲ್ಲ, ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡಲಿಲ್ಲ, ಏಕಾಏಕಿ ಹೋಗಿ ಇವ್ರ ಥರ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಇದು ಮಾಡಿರ್ತಕ್ಕಂಥದ್ದು. ಸೊ ದೇವೇಗೌಡರು ಕುಮಾರಸ್ವಾಮಿ ದೊಡ್ಡವರು, ಸಿದ್ಧಾಂತ ಪಾರ್ಟಿ ದೊಡ್ಡದು, 9ನೇ ತಾರೀಕಿನೊಳಗೆ ಅವರು ಮಾಡದೇ ಇದ್ರೆ ನಾವು 9ನೇ ತಾರೀಕಿಗೆ ಬೆಂಗಳೂರಿನಲ್ಲೇ ಸಭೆ ಕರೆದು ಬೇರೆ ಅಧ್ಯಕ್ಷರನ್ನ ನಾವು ಆರಿಸ್ಕೋತೀವಿ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೌದು, ರಾಷ್ಟ್ರೀಯ ಅಧ್ಯಕ್ಷರನ್ನ ಬೇರೆಯವ್ರು ಮಾಡ್ಕೋತೀವಿ ಅಂತ. ಸೊ ಇದ್ರಲ್ಲಿ ನನ್ನ ತಪ್ಪೇನಿದೆ? ನಾನೇ ಮಾಡಿಸ್ದೆ ಅಂತ ಹೇಳಿ ನಾನು ಲೆಟರ್ ಬರ್ತಿದ್ದ, ಕರೆದ್ರೆ ಹೋದೆ. ಪಾರ್ಟಿ ಪ್ರೆಸಿಡೆಂಟ್ ಅಂತ ನಾನು ಹೋಗಿ, ಯು ಪಿ ಪ್ರೆಸಿಡೆಂಟ್, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ. ಆಮೇಲೆ ಪಂಜಾಬ್ನವರು ವಿಡಿಯೋ ಕಾಲ್ ಮುಖಾಂತರ ಜಾಯ್ನ್ ಆದರು, ಅದೆಲ್ಲ ಮೀಡಿಯಾದಲ್ಲಿ ಬಂದಿದೆ, ನೀವು ನೋಡಿದ್ದೀರಿ. ಅಂಥದ್ದು ಒಂದು ಸಭೆ ಏನಾದರೂ ದೇವೇಗೌಡರು ಕರೆದಿದ್ದಾರೆ ಇಲ್ಲಿ, ಅಥವಾ ಸ್ಟೇಟ್ ಏನಾದರೂ ಕರೆದಿ? ಇವರು ಜಿ ಟಿ ದೇವೇಗೌಡರು ಪಾಪ ಹೇಳು ಅಂತಾರೆ, ಅವ್ರು ಹೇಳ್ತಾರೆ. ಇದು ಫ್ಯಾಮಿಲಿ ಅಂಡ್ ಕೋ ಥರ ಆಗಲ್ಲ. ಪಾರ್ಟಿ ಜನತಾದಳಕ್ಕೊಂದು ಸಂವಿಧಾನ ಇದೆ, ಹಿಂದೆ ಎಲ್ಲ ಹಂಗೆ ನಡ್ಕೊಂಡು ಹೋದ್ರು, ಇನ್ನು ಮುಂದೆ ಅದಾಗಲ್ಲ. ಸೊ ಅದಕ್ಕೆ ಕೌನ್ಸಿಲ್ ಮೀಟಿಂಗ್ ಆದಮೇಲೆ ಚುನಾವಣಾ ಆಯೋಗಕ್ಕೂ ನಾವು ಬರೀತೇವೆ, ಕೋರ್ಟಿಗೂ ಹೋಗ್ತೇವೆ. ತೆಗೆದಿದ್ದ ತಪ್ಪು, ಅವ್ರು ಯಾವ ಬೇಸ್ ಮೇಲೆ ನನಗೆ ತೆಗೆದ್ರು? ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂದ್ರೆ ನಾನು ಕಲ್ತೊಂಡೋಡದ್ನ, ಅಥವಾ ನಾನು ಏನಾದರೂ ಅವ್ರಿಗೆ ಬೈದ್ನ? ನೀವು ಬಿಜೆಪಿ ಜೊತೆ ಹೋಗಿ ಮಾಡಿರೋದು ತಪ್ಪು ಅಂತ ಹೇಳಿದೆ, ಅದು ಆಂಟಿ ಪಾರ್ಟಿನ. ಬಿಜೆಪಿ ಜೊತೆ ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಹತ್ರ ಮಾತಾಡಿದ್ರು, ಕುಮಾರಸ್ವಾಮಿ ತೆಗಿಬೇಕಾಯ್ತು ದೇವೇಗೌಡರು. ನೀನು ಯಾರನ್ನು ಕೇಳಲಾರ್ದೆ, ಪಾರ್ಟಿಯಲ್ಲಿ ತೀರ್ಮಾನ ಮಾಡಲಾರ್ದೆ ಅಮಿತ್ ಶಾ ಹತ್ರ ಹೋಗಿ ನಿನಗೆ ಹೋಗಿ ಅಧಿಕಾರ ಕೊಟ್ಟವ್ರು ಯಾರು, ಅವ್ರ ಮೇಲೆ ಆಕ್ಷನ್ ತಗೊಳೋದು ಬಿಟ್ರು, ಮಗನಿಗೆ ಬಿಟ್ಟುಬಿಟ್ರಿ. ನಾನು ಬಡಪಾವೆ, 4 ವರ್ಷ ನನ್ನ ಕೈಯಲ್ಲಿ MLC ರಾಜೀನಾಮೆ ಕೊಡಿಸಿ, ಇವತ್ತು ನೀವು ನನಗೆ ಕರ್ಕೊಂಬಂದು ಪಾರ್ಟಿ ಒಳಗಡೆ ನೀವು ಈ ಥರ ಮಾಡಿದ್ರಲ್ಲ ಗೌಡ್ರೆ, ನ್ಯಾಯನ ದೇವ್ರಿಲ್ವಾ? ನಿಮ್ಮ ಒಬ್ಬ ಮಗನ ಸಲುವಾಗಿ ನೀವು ಎಷ್ಟು ಜನರು ಇನ್ನೂ ಬಲಿ ಕೊಡಬೇಕು ಅಂತಿದ್ದೀರಿ? ಹಿರಿಯರದ್ದೀರಿ, ಕೈ ಮುಗಿತೀನಿ ನಿಮಗೆ. ದಯವಿಟ್ಟು ನಿಮ್ಮ ಸಿದ್ಧಾಂತಕ್ಕೆ ನೀವು ವಾಪಸ್ ಬನ್ನಿ. ಇವತ್ತೇನು ನಿಮ್ಮ ಅಮಿತ್ ಶಾ ಕರೀತಾವಲ್ಲ, ದಸರಾ ಆದ ತಕ್ಷಣ ಕರೀ, ಎಲ್ಲಿ ಯಡಿಯೂರಪ್ಪನ ಮಗ ಅಧ್ಯಕ್ಷ, ಅಶೋಕ ವಿರೋಧ ಪಕ್ಷದ ನಾಯಕ, ನಿಮಗೆ ಉಳಿದಿದ್ದೇನಲ್ಲಿ? ನಿಮಗೆ ಉಳಿದಿದ್ದೇನಲ್ಲಿ? ಏನು ಅಶೋಕ್ ಎದುರುಗಡೆ ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಡಿಯೂರಪ್ಪನ ಎದುರುಗಡೆ, ಯಡಿಯೂರಪ್ಪನ ಮಗನ ಎದುರಿಗೆ ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು? ನಮಗೆ ಅಸೆಂಬ್ಲಿಯಲ್ಲಿ ಸಂಖ್ಯೆ ಇಲ್ಲದೆ ಇರಬಹುದು ದೇವೇಗೌಡ್ರೆ, ಸಿದ್ಧಾಂತ ಇದೆ ನಮಗೆ. ನೀವು ಇವತ್ತು ಅಮಿತ್ ಶಾ ಮನೆಗೆ ಹೋಗದ 2 ಸೀಟಿಗೋಸ್ಕರ, ಈಗ ಸದಾನಂದಗೌಡರು, ಸೋಮಶೇಖರರು ಎಕ್ಕಾಬಿಕ್ಕಿ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಹೇಳ್ತಾರೆ ನಮಗೇನು ಬೇಕಾಗಿಲ್ಲ ಅವರು ಅಂತ. ಮೈಮೇಲೆ ಬಿದ್ದಿವರು, ಮೈಮೇಲೆ ಬಿದ್ದು ನಾವು ನಿಮ್ಮ ಜೊತೆ. ಮಹಿಳೆ ತೆನೆ ಹೊತ್ತಂತ ಮಹಿಳೆ, ಆ ಮಹಿಳೆ ಯಾರ್ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ದೀರಿ ನೀವು? ಅಮಿತ್ ಶಾ ಮನೆ ಕರ್ಕೊಂಡು ಹೋದ್ರಿ, ಶಿವಕುಮಾರ್ ಹತ್ರಕ್ಕೂ ಕರ್ಕೊಂಡು ಹೋದ್ರಿ, 19 ಜನ ನಾನು ಸಪೋರ್ಟ್ ಮಾಡ್ತೀವಿ ಅಂತ. ಅಟ್ಲೀಸ್ಟ್ ಆ ಮಹಿಳೆ ಗುರುತಿಗಾದ್ರೂ ಗೌರವ ಕೊಡಿ. ಪವಿತ್ರವಾದಂತ ಚಿಹ್ನೆ ಅನ್ನಪೂರ್ಣೇಶ್ವರಿ ಅಂತ ನಾವು ಭಾಷಣ ಮಾಡಿದ್ದೀವಿ. ಈಗ ಅವರು ಕರೆಕ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್, ಇದರ ಅಮಾನತ್ತು ಆದೇಶದಲ್ಲಿ ಭೋಜೇಗೌಡರು ಕೊಟ್ಟಂತ ಒಂದು ವರದಿ ಆಧಾರದ ಮೇಲೆ, ಅಂದ್ರೆ ಇಬ್ರಾಹಿಂ ಅವರು ರಾಜ್ಯಾಧ್ಯಕ್ಷ ಆದ ಮೇಲೆ ಕಾರ್ಯಚಟುವಟಿಕೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಿಲ್ಲ, ಮತ್ತೊಂದು ಮೈತ್ರಿ ಕುರಿತಂತೆ ಪ್ರತ್ಯೇಕ ಸಭೆ ಕರೆಸೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು. ಕುಮಾರಸ್ವಾಮಿ ಮಗ ದೇವೇಗೌಡ, ಕುಮಾರಸ್ವಾಮಿ ದೇವೇಗೌಡರ ಮಗ, ಚನ್ನಪಟ್ಟಣದಲ್ಲಿ ಗೆದ್ದನಲ್ಲ, 20,000 ಸಾವಿರ ಓಟ್ ಬಂತಲ್ಲ, ನಿಮ್ ನೆಂಟ್ರವರು ನಿಮ್ಮನ್ನ ನೋಡಿ ಓಟ್ ಕೊಟ್ರ? ನಿಮ್ ಮಗ ಎಲೆಕ್ಟ್ ಆಗೋ ತಂಗ ಸುಮ್ಮನಿದ್ರಿ. ಈಗ ನೀವು ಬಿಜೆಪಿಗೆ ಬಾ, ಎಲ್ಲೆಲ್ಲಿ ತಕೊಂಡು ಹೋಗ್ತೀರಿ? ನಾವೇನ ಅಲೆಮಾರಿನ ಬಿಜೆಪಿ ಜೊತೆ ಬೆಳಗ್ಗೆ, ಕಾಂಗ್ರೆಸ್ನ ಜೊತೆ ಸಾಯಂಕಾಲ, ಸತ್ಯ ವ್ಯಾಪಾರನ ಇದು? ದೇವೇಗೌಡರೇ ನಿಮ್ಮನ್ನೇ ಕೇಳ್ತೇನೆ ನಾನು, ಚಂದ್ರಶೇಖರ್ ರಾವ್ ಹತ್ರ ಕರ್ಕೊಂಡೋದ್ರಿ, ಮನೆಗೆ ಕರೆದ್ರಿ, ಅವ್ನಿಗೆ ಶಾಲೆ ಹಾಕಿದ್ರಿ, ಅವನಿಗೂ ಬಿಟ್ರಿ. ಅರೆ ಯಾವ್ದಾದ್ರೂ ಒಂದು ಹಿಡ್ಕೊಳ್ರಿ ಗಟ್ಟಿಯಾಗಿ.
ನಮ್ಮ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಬಸ್ಗಳದಾಗಿದೆ. ಈಗ ಬಸಮೋ ತಿರುಗಾಡ್ತಾ ಇದೀವಿ ನಾವೀಗ. ಚಂದ್ರಶೇಖರ ರಾವ್ ಮನೆ, ಅಮಿತ್ ಶಾ ಮನೆ, ಶಿವಕುಮಾರ್ ಇಂದ ಬೆಂಬಲ ಕೊಡ್ತೀವಿ. ಯಾವ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ರಿ 19 ಜನ ಶಿವಕುಮಾರಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ನೀವೇನು ಪಾರ್ಟಿ ರೆಸೊಲ್ಯೂಷನ್ ಮಾಡಿದ್ರ? ಏನ್ ನೀವು ಪ್ರೈವೇಟ್ ಕಂಪನಿ ನಡೆಸ್ತಾ ಇದ್ರು, ಪೊಲಿಟಿಕಲ್ ಪಾರ್ಟಿ ಯಾರ್ರಿ ಅವರು? ನಾ ಶಿವಕುಮಾರ್ ಬೆಂಬಲ ಕೊಡ್ತೇನೆ ಅಂತ ಹೇಳಕ್ ಏನ್ ಅಧಿಕಾರ ಇದೆ? ಹೋಗ್ಲಿ, ಶಿವಕುಮಾರ್ ನಿಮ್ಗೇನ್ ಉತ್ತರ ಕೊಟ್ರು? ಸಾಕ ಉಳಿಸ್ಕೊಂಡಿದ್ದು ಎಪ್ಪೋ ಫಸ್ಟ್ ಆದ್ ಬಿಟ್ಟಿಲ್ಲ, ಹೊರಗೆ ಬಾರಪ್ಪ ನೀನು ಅಂದ್ರು ಸಾಕ. ಸೊ ಅದಕ್ಕೆ ಈಗಲೂ ಗೌಡ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಇನ್ನೂ 19 ದಿವಸ ಟೈಮ್ ಇದೆ, ವಾಪಸ್ ಬನ್ನಿ. ನಿನ್ನ ಜೊತೆಯಲ್ಲಿ ಯಾರು ಉಳಿಯಲ್ಲ, 17 ಜನ ಆಮೇಲೆ ಉಳಿಯಲ್ಲ. ಡಿಸೆಂಬರ್ 9 ಕಡೀಲಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನೀವು ವಾಪಸ್ ಬಂದ್ರೆ ಅದೇ ಗೌರವಯುತವಾಗಿ ನಿಮ್ ಜೊತೆಯಲ್ಲಿ ನಾವು ಕೆಲಸ ಮಾಡಕ್ ಈಗಲೂ ತಯಾರಾಗಿದ್ದೀವಿ. ಈಗಲೂ ಆದ್ರೆ ನೀವು ಬಿಜೆಪಿ ಹೋಗ್ತೀರಿ, ಅಮಿತ್ ಶಾ ಹೋಗ್ತೀರಿ, ಅದಕ್ಕೆ ನಾವು ಮೋದಿ ಬಗ್ಗೆ ನಾನೇ ಹೋಗೋದಾಗಿತ್ತು ನೇರವಾಗಿ. ನಿಮ್ಗೆ ಆಗ್ಬೇಕು ಬಸ್ ಸ್ಟ್ಯಾಂಡಲ್ಲಿ ನೀವು ಇನ್ನೇನೇನು ಜನ ಇಟ್ಕೊಂಡು ಅದೇನೋ ಮಾಡ್ತಾರಲ್ಲ, ಲೇಬರ್ ಸಪ್ಲೈ ಥರ ನೀವು ಮಾಡೋ ಕೆಲಸ ಯಾಕೆ ಮಾಡ್ತೀರಿ? ನಾವೇ ಡೈರೆಕ್ಟ್ ಹೋಗ್ಬಿಡ್ತಿದ್ವಿ. ನಾಳೆ ಹೂ ಅಂತಾರವರು. ಸಿದ್ಧಾಂತದ ತಳಹದಿ ಮೇಲೆ ಇವತ್ತು ಬಿಜೆಪಿಯನ್ನ ವಿರೋಧ ಮಾಡ್ತಿದ್ದೀವಿ. ಮೋದಿಗೆ ನಮಗೆ ವ್ಯಕ್ತಿಗತವಾದಂತ ವಿರೋಧ ಇಲ್ಲ, ಅಮಿತ್ ಶಾ ಅವ್ರ ಮೇಲಿಲ್ಲ, ಎಂದೂ ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನಾವು ಟೀಕೆನೂ ಮಾಡಿಲ್ಲ. ಸಿದ್ಧಾಂತದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಕ್ತ ಭಂಡಾರಿ ಬಸವಣ್ಣ, ಕನಕದಾಸರು, ಪುರಂದರದಾಸರು, ಈ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವರು ಅನುಯಾಯಿಗಳು ನಾವು. ಒಂಬತ್ತನೇ ತಾರೀಕು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಆಗತ್ತೆ, ಇದ್ರ ಮತ್ತೆ ಏನ್ ಮಾಡಬೇಕು ಅಂತ ಹೇಳಿ MLS ಗಳ ಜೊತೆಗೂ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹೆಸರು ಹೇಳ್ತಾ ಇಲ್ಲ, ಸಾಕಷ್ಟು ದುಡ್ಡು ಅವರು ಖರ್ಚು ಮಾಡ್ತಾವ್ರಿ, ರಿಸಾರ್ಟ್ಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡದಾಗಿ. ನಾವೆಲ್ಲ ರಿಸಾರ್ಟ್ಗೆ ಹೋಗೋಣ, ಗಾಂಧಿ ಭವನ, JP ಭವನ, ಇದೇ ನಮ್ಮ ರಿಸಾರ್ಟ್. ಅಮಾನತ್ ನೀವು ಒಪ್ಪಲ್ಲ ಹಾಗಾದ್ರೆ ಹೆಂಗ್ರಿ ಆಕತ್ತೆ? ನನಗೇನ್ ತಾಳಿ ಕಟ್ಕೊಂಡ್ರೆ ಹೆಣ್ತೀನ ನಾನು? ತಾಳಿ ಎಲ್ದಿನ ಹೋಗೋದಕ್ಕೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನು. ಆ ಅಮಾನತ್ ಮಾಡೋ ಅಧಿಕಾರ ಇಲ್ಲ. ಭೋಜೇಗೌಡರು ಏನ್ ರಿಪೋರ್ಟ್ ಕೊಟ್ಟವ್ರು ಪಾಪ? CT ರವಿ ಓಟ್ ಕೊಡೋದು ಬೇಡ, ಕಾಂಗ್ರೆಸ್ ಓಟ್ ಕೊಡೋದು ಸ್ಟೇಟ್ಮೆಂಟ್ ಕೊಟ್ಟಂತ ಭೋಜೇಗೌಡ. ನೀವೇನ್ ಆಕ್ಷನ್ ತಗೊಂಡ್ರಿ ಅವ್ರ ಮೇಲೆ? ಆ ಭೋಜೇಗೌಡ ಕೇಳ ನೀವು ರಿಪೋರ್ಟ್ ಕೊಡಿಸಿದ್ರು ಕಾಂಗ್ರೆಸ್ಗೆ ಓಟ್ ಕೊಡಿ ಭೋಜೇಗೌಡರು ಹೇಳಿಲ್ವಾ? ಎಲೆಕ್ಷನ್ ನಡೀಬೇಕಾರೆ ನಾನು ಕಟ್ಟೆ ಕಟ್ತಾ ಇರೋದು, ಇವ್ರು ತೂತು ಹಾಕೋದು, ಇನ್ ಡ್ಯಾಮ್ ಮೇಲೆ ಉಳಿಯತ್ತೆ. ಅದು ಅವ್ರ ತೀರ್ಮಾನ, ಅವ್ರು ಮಾಡ್ತಾರ ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಹೆಂಗ್ ಹೇಳಿ? ಡಿಸೆಂಬರ್ 9ಕ್ಕೆ ಅವ್ರ ತೀರ್ಮಾನ ಮಾಡ್ತಾರೆ. ಸರ್, ಈಗ ಯಾರ್ಯಾರು ಸರ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇದ್ರಲ್ಲಿ ಎಷ್ಟು ಸ್ಟೇಟ್ನರ್ ಇದಾರೆ, ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ, ಏನೇನಾಗಿ? ಎಲೆಕ್ಷನ್ ಕಮಿಷನ್ ಇವ್ರು ಬರದೇ ಇಲ್ಲ, ಫೈಲ್ ಗಳೆಲ್ಲ ಶಿವಕುಮಾರ್ ಇಟ್ಕೊಂಡವನೇ ಇವ್ರ ಕ್ಲರ್ಕು. ಒಂದೇ ಒಂದು ವಿಧಿವತ್ತಾದ ಎಲೆಕ್ಷನ್ ನಂದೇ ಸರ್ಟಿಫಿಕೇಟ್ ಕಾಯ್ದು ಸರ್ಟಿಫಿಕೇಟು. ನೀರಾವರಿ ಎಲೆಕ್ಷನ್ಗೆ ಚುನಾವಣಾಧಿಕಾರಿಯಾಗಿ ನಂದು ಎಲೆಕ್ಷನ್ ನಡೆಸಿ ಓಟ್ ಹಾಕಿ ಓಟ್ ಎಣಿಕೆ ಮಾಡಿ ಸರ್ವಾನುಮತದಿಂದ ಆಯ್ಕೆ ಆಗಿದ್ದೀರಿ ಅಂತೇಳಿ ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದವ್ರು. ದೇವೇಗೌಡರು ಯಾವ ಚುನಾವಣಾಧಿಕಾರಿ ಅಂತ ಸರ್ಟಿಫಿಕೇಟ್ ಕೊಟ್ರು? ಯಾವ ಸ್ಟೇಟ್ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ, ಇವರೇ ಬರ್ಕೊಂಡಿದ್ದಾರೆ ಕಾಳ ಮೋಳ ತಿಮ್ಮ ಅಂತೇಳಿ. ಚುನಾವಣಾ ಆಯೋಗ ಇದುವರೆಗೆ ಲಿಸ್ಟೇ ಕೊಟ್ಟಿಲ್ಲ. ಅಲ್ಲಿ ನಾವು RTL ಹಾಕಿ ಕೇಳಿದ್ರೆ ಬಂದೇ ಇಲ್ಲ ಅಂತಾರವರು. ರೆಕಗ್ನೇಷನ್ ಸಲುವಾಗಿ
ಎರಡ್ ಮೂರು ಸ್ಟೇಟ್ ಅಲ್ಲಿ ಮಾತ್ರ ಅಂಗೀಕಾರ ಸಿಕ್ಕಿದೆ, ಬಾಕಿ ಯಾವ ಸ್ಟೇಟ್ನಲ್ಲೂ ಇಲ್ಲ. ಇದೆ ನೀರಾವರಿ ಚುನಾವಣಾಧಿಕಾರಿ ನನಗೆ ಎಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು. ನೀ ಯಾವ ಭೋಜಗೌಡ ತಿಮ್ಮೇಗೌಡ ಕೊಟ್ಟ ಅಂತೇಳಿ ರಿಪೋರ್ಟ್ ಏನು ರಿಪೋರ್ಟ್ ಕೊಟ್ಟವ್ರೆ? ಬಸರಾಳ ಸಂತೆನಾ? ರಾಜಕೀಯ ಪಾರ್ಟಿ ಇದು. ಸರ್, ಈಗ ನೀವು ತೋರಿಸ್ತಾ ಇದ್ದೀರಾ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಲಿಸ್ಟೇ ಕಳಿಸಿಲ್ಲ ಅಂತ, ಈಗ ಮತ್ತೆ ನೀವು ಅಲ್ಲಿ ದೇವೇಗೌಡರು ಬರೆದಿರ್ತಕ್ಕಂತ ಪತ್ರ ಪ್ರಾಮಾಣಿಕವಾಗಿ ನೀನ್ ದುಡ್ದಿದೀಯಾ, ನಿನ್ನ ಕಷ್ಟ ಏನು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಿನ್ನ ಉಪಕಾರ ತೀರ್ಸಕ್ಕಾಗಲ್ಲ. ಯಾವತ್ ಬರೆದ್ರು? ಫೆಬ್ರವರಿಯಲ್ಲಿ. ಅವರು ನೋಡಿ, ರಾಷ್ಟ್ರದ ಮಾಜಿ ಪ್ರಧಾನಿ. ಅಲ್ಲ ಸರ್, ಅವಾಗ ನೀವು ಚೆನ್ನಾಗಿದ್ರಿ, ಅದಾದ್ಮೇಲೆ ರೆಬಲ್ ಆದ್ರೆ ಇದು ಬರ್ದಿದ್ಯೇನ್ ಸುಳ್ಳ ಇದೆಯಲ್ಲವಾ? ಅದು ನಿಜ ಸರ್. ಮತ್ ಇನ್ಯಾವ ಸುಳ್ಳು? ಅಲ್ಲ, ನೀವು ಅದಾದ್ಮೇಲೆ ರೆಬಲ್ ಆಗಿರೋದು ನಿಮ್ಗೆ ಎಲ್ಲಾಗಿದ್ದೀನಿ. ನಾನು ರೆಬಲ್ ರೆಬಲ್ ಅವರಾದವರು. ಅಮಿತ್ ಶಾ ಮನೆ ಹೋಗುತ್ತೇಳ ನಾನು ಹೇಳ್ದ ಕೇಳಬೇಕಾಯ್ತು ಅಂತ. ಹೆಂಗೆ ಪಾರ್ಟಿ ಸಿದ್ಧಾಂತದ ಪ್ರಕಾರ ಕೇಳಬೇಕು ನಾವು? ಕುಮಾರಸ್ವಾಮಿ ಹೇಳ್ದಂಗೆ ಕೇಳಬೇಕು. ಪಾರ್ಟಿ ಅಧ್ಯಕ್ಷರದ್ದು ಕೇಳಿ ಅಂತ ಹೇಳಲ್ಲ ಪಕ್ಷ, ಅದಕ್ಕೊಂದು ಎಕ್ಸಿಕ್ಯೂಟಿವ್ ನ್ಯಾಷನಲ್ ಲೆವೆಲ್ ಅಲ್ಲಿ ತೀರ್ಮಾನ ಆಗ್ಬೇಕಾಗಿದ್ದು ಬಿಜೆಪಿ ಜೊತೆ ಹೋಗ್ಬೇಕು ಅಂತ ಹೇಳಿದ್ದ. ಇದೇನ್ ಚಿಲ್ಲರೆ ಅಂಗಡಿನಾ? ಕಾಟನ್ಪೇಟೆ ಅಂಗಡಿಯಾಗಿ ಈ ವ್ಯಾಪಾರ, ಚಿಕ್ಕಪೇಟೆಯಲ್ಲಿ ಆ ವ್ಯಾಪಾರ ಅನ್ನೋದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ, ಕೇರಳದಲ್ಲಿ ಮಾರ್ಕಿಸ್ ಜೊತೆ. ಈ ಪಾಪ ಅವರು ಮಂತ್ರಿ ಒದ್ದಾಡ್ತಾವ್ರಲ್ಲಿ ಎರಡ್ ಜನ ಎಂಎಲ್ಎಗಳು. ಪಿಣರಾಯಿ ವಿಜಯನ್ ಹೇಳ್ದ ದೇವೇಗೌಡರು ಇಷ್ಟ ದೊಡ್ಡ ವ್ಯಕ್ತಿ ಸುಳ್ಳು ಹೇಳಿದ್ರು ಅಂತ. ನೀವೇ ತೋರಿಸಿದ್ರಲ್ಲ ಟಿವಿಯಲ್ಲಿ, ನಾನು ಹೇಳಿದ್ನ ಅದನ್ನ. ಪಿಣರಾಯಿ ವಿಜಯನ್ ಹೇಳಿದ್ರು. ಈಗ ಅವರಿಗೆ ಅವ್ರು ತೀರ್ಮಾನ ತಗೊಂಡು ಇರೋ ಮಂತ್ರಿ ನಾವು ಗೌಡರ ಜೊತೆ ಹೋಗ್ತೀವಿ ಅಂದ್ರೆ ಮಂತ್ರಿಮಂಡಲದಿಂದ ಹೊರಗೆ ಬರಬೇಕಾಗತ್ತ ಅವರು. ಸರ್, ಇನ್ನೊಂದು ಚರ್ಚೆ, ಸಿಎಂ ಇಬ್ರಾಹಿಂ ಅವರು ಮೆಂಟಲಿ ರೆಡಿ ಆಗಿದ್ದಾರೆ ಬಿಡಕ್ಕೆ, ಕಾಂಗ್ರೆಸ್ ಅವರು ಹೇಳಿ ಕಳಿಸ್ತಿದ್ದಾರೆ ಇದನ್ನೆಲ್ಲ ಮಾಡಕ್ಕೆ. ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟು ಡ್ಯಾಮೇಜ್ ಮಾಡಬನ್ನಿ ನೀವು ಜೆಡಿಎಸ್ ಗೆ. ಒಲ್ಲದ ಗಂಡೆ ಮೊಸರಾಕಲ್ಲು ಅಂತ. ಕಾಂಗ್ರೆಸ್ ಹೋಗ್ತೀವಿ ಅಂದ್ರೆ ನಾಲ್ಕು ವರ್ಷದ ಎಂಎಲ್ಸಿ ಬಿಟ್ಟು ಬಂದವನು ನಾನು. ಮತ್ ಕಾಂಗ್ರೆಸ್ ಹೋಗಲ್ವ ಸರ್? ಸಿಕ್ಕಿ ಹೌ ಕ್ಯಾನ್ ಐ ಸೇ, ಎಲ್ಲಿ ಹೋಗಲ್ಲ, ಯಾರಿಗ್ ಬರಲ್ಲ ಅಂತ. ಇವರೇ ಬಿಜೆಪಿ ಹೋಗಿರ್ಬೇಕಾರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಆಗತ್ತೆ. ಸ್ಟೇಟ್ ನಲ್ಲಿ ಚರ್ಚೆ ನಡೀತಾ ಇದೆ. ಮಹಿಮಾ ಪಾಟ್ಲು, ನಾಡಗೌಡರು, ಜೆಡಿಯು, ಜೆಡಿ ಲಾಲು ಯಾದವ್, ಸಮಾಜವಾದಿ ಅವರೆಲ್ಲ ನಾಯಕರಿಗೆ ಬಂದು ಚರ್ಚೆ ಮಾಡ್ತಿದ್ದಾರೆ. ಮೂರನೇ ಶಕ್ತಿ ಒಂದು ನಾವು ಕಟ್ಟಬೇಕು ಅಂತ ಆ ಒಂದು ಕಡೆ ಚರ್ಚೆ ನಡೀತಾ ಇದೆ. ಶರದ್ ಪವಾರ್ ಮಾತಾಡಿದ್ದಾರೆ. ಇವರು ಒಬ್ಬಂಟಿಗರಾಗ್ಬಿಟ್ರು. ಈಗ ದೇವೇಗೌಡರಿಗೆ ಫೋನು ಇಲ್ಲ, ಅಮಿತ್ ಶಾ ಕಾಂಟ್ಯಾಕ್ಟು ಇಲ್ಲ. ಓ, ಅಶೋಕ್ ಹೋಗಿದ್ರೆ ಹಾರಾಕಕ್ಕೆ? ವಿರೋಧ ಪಕ್ಷದ ನಾಯಕರಾದ್ರಲ್ಲ ಅಶೋಕ್, ಕುಮಾರಸ್ವಾಮಿ ಅವ್ರಿಗೆ ಹಾರ ಹಾಕಿದ್ರು, ಅವರು ಅವ್ರಿಗೆ ಹಾರ ಹಾಕಿದ್ರು. ಸರ್, ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ಆಗಿದೆ ಸರ್? ಏನು ಆಗಿದ್ರೆ ಆಗಿದೆ ಅಂತ ಹೇಳ್ತೀನಿ ನಾನು. ಸಿದ್ದರಾಮಯ್ಯ ಸ್ನೇಹಿತರು ನನಗೆ, ಶಿವಕುಮಾರ್ ಸ್ನೇಹಿತರು, ಪರಮೇಶ್ವರ್ ಸ್ನೇಹಿತರು, ಸತೀಶ್ ಜಾರಕಿಹೊಳಿ ಸ್ನೇಹಿತರು, ಸ್ನೇಹಿತರಿದ್ದೀವಿ. ನಮ್ಮ ಅವರ ಪೊಲಿಟಿಕಲ್ ಥಿಂಕಿಂಗ್ ಒಂದಿದೆ, ಸೇಮ್ ಲೆಂತ್ ಅಲ್ಲಿ ಇದೆ. ಎಸ್, ಇವರಂಗೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹೇಳಲ್ಲ. ಅವರಲ್ಲಿ ಒಂದು ಸ್ಥಿರತೆ ಇದೆ. ಶಿವಕುಮಾರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ನಾನು. ಕುಮಾರಸ್ವಾಮಿಗೆ ಸರಿಯಾದ ಉತ್ತರ ಕೊಟ್ರು ಅವರು. ಇದೇ ಡಿ ಕೆ ಶಿವಕುಮಾರ್ ಬೈದಿದ್ರಲ್ಲ ಸರ್ ನೀವು ಎಲೆಕ್ಷನ್ ಟೈಮಲ್ಲಿ? ಯಾವಾಗ ಎಲೆಕ್ಷನ್ ಟೈಮ್? ಅವ್ರಿಗೇನು ಬೈದಿಲ್ವಲ್ಲ ನಾವು? ನೋ ಹೇಗಿರಿ, ಆಮೇಲೆ ಕುಮಾರಸ್ವಾಮಿ ದತ್ತಮಾಲೆ ಹಾಕಿ ಹೋಗ್ತಿರತ್ತೆ. ದತ್ತಮಾಲೆ ಹಾಕಿ ಅವ್ರು ಆಲ್ರೆಡಿ ಹಾಕೊಂಡ್ಬಿಡಿ ಅವ್ರೀಗ. ಸ್ವಾಮಿ ಶರಣಯ್ಯಪ್ಪ ಅಂತಲ್ಲ, ಸ್ವಾಮಿ ಐಶ್ ಅಮಿತ್ ಶಾ ಅಯ್ಯಪ್ಪೋ ಆ ಮಾಲೆ ಹಾಕೊಂಡ ಅವ್ರೀಗ. ಅಯ್ಯೋ ಕತೆ, ಆತ್ಮ ಶುದ್ಧವಾಗಿಟ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ನಿಮಗೆ ಓಟ್ ಕೊಟ್ಟ ಜನಕ್ಕೆ ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ ನೀವು. ಚನ್ನಪಟ್ಟಣಕ್ಕೆ ಹೋಗಿ
ಅಯ್ಯಪ್ಪ ಇವರು ನೋಡೇನೆ ಅಯ್ಯಪ್ಪ ಅಂದ್ಬಿಟ್ಟಾರು. ಅಯ್ಯಪ್ಪ ಅಲ್ಲ ಸರ್, ದತ್ತಮಾಲ ಇದು. ದತ್ತಮಾಲ ಯಾರು? ದತ್ತಪೀಠ ಚಿಕ್ಕಮಗಳೂರು. ಸಿ ಟಿ ರವಿನೂ ಖಾಲಿ ಇದ್ದಾರೆ, ಇಬ್ರು ಸೇರಿ ಹಾಕೊಳ್ಳಿ ಇನ್ನಿ. ಸಿ ಟಿ ರವಿ ಪಾಪ ಅವರು ಏನೇನೋ ಇಟ್ಕೊಂಡಿದ್ರು, ಆಸೆ ಆಗಲಿಲ್ಲ. ಸಿ ಟಿ ರವಿ ಇವರಿಬ್ರು ಹಾಕೊಂಡು ದೇವೇಗೌಡರನ್ನು ಕರ್ಕೊಂಡೋಗಿ ಬೇಕಾರೆ ಬೆಟ್ಟ ಹತ್ತಕ್ಕಾಗಲ್ಲ ಅವರಿಗೆ. ಏನ್ ಪರಿಸ್ಥಿತಿ ಬಂತ್ರಿ? ದತ್ತಾತ್ರೇಯನ ಪೂಜೆ ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡಿ, ಪೂಜೆ ಪುನಸ್ಕಾರ ಬೇಕು. ಬಟ್ ನೀವು ಮಾಲೆ ಹಾಕೊಂಡು ಯಾಕೆ ಹೋಗ್ತಾ ಇದ್ದೀರಿ? ಇಸ್ರಾಯೇಲ್ ಅಂಬಾಸಿಡರ್ಗೆ ಕರೆದ್ರಿ, ಯಾರಿಗೆ ಖುಷಿ ಮಾಡೋದಕ್ಕೆ? ಈ ಮಾಲೆ ಹಾಕ್ತಿರೋದು ಅಮಿತ್ ಶಾಗೆ. ನಾನು ದೊಡ್ಡಿಂದು ನಿಮ್ಮ ಪಾರ್ಟಿಯಾಗ ಯಾರು ಅಂತ ಇಂದು ಇಲ್ಲ. ಪಾಪ ಬಸವಗೌಡ ಹೇಳಿ ಹೇಳಿ ಬಿಜಾಪುರದೊಂದು ಸುಸ್ತಾ ಹೋದ. ಈ ಇನ್ನೊಂದು ಹೆಜ್ಜೆ ಮುಂದೆ ಹಾಕೊಂಡು ನಾನು ಮಾಲೆ ಹಾಕಿ ಹೋಗ್ತೀನಿ. ನಗೆ ಪಾಟ್ಲು ದುರ್ದೈವ, ಕರ್ನಾಟಕ ರಾಜ್ಯದ ರಾಜಕಾರಣ ಈ ಕೆಳಮಟ್ಟಕ್ಕೆ ಬಂತಲ್ಲ ಅನ್ನೋ ನೋವಿದೆ ನಮಗೆ. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡದಾಳ್ ಮಂಜಪ್ಪನವರು, ಕೆ ಸಿ ರೆಡ್ಡಿಯವರು, ದೇವರಾಜ ಅರಸರು, ಈ ಮಹಾನುಭಾವರು ನಡೆಸಿದಂಥ ರಾಜ್ಯ ಇದು. ಇವತ್ತು ಇವರು ಕೈಯಾಕ್ ಸಿಗಾಕೊಂಡು ಬಿಲಿ ಬಿಲಿ ಒದ್ದಾಡೋ ಪರಿಸ್ಥಿತಿ ಬಂದಿದೆ. ಇಷ್ಟು ಮಾತ್ರ ನಿಜ, ಇವರಿಗೆ ಅಷ್ಟೇ ಧೈರ್ಯ ಇದೆಯಲ್ಲ. 19 ಜನರ ಕೈಯಲ್ಲಿ ರಿಜೈನ್ ಮಾಡಿಸಿ, ಮತ್ತೆ ಎಲೆಕ್ಷನಿಗೆ ಬನ್ನಿ. ಅದು ಬೇಡ ಕುಮಾರಸ್ವಾಮಿಯವರೇ, ನೀವೇ ರಿಜೈನ್ ಮಾಡಿ, ನೀವು ಮತ್ತೆ ನಿಂತ್ಕೊಳ್ಳಿ, ಗೆದ್ದು ಬನ್ನಿ. ಬಿಜೆಪಿ ಪೌಟ ಹಾಕೊಂಡು ದತ್ತಮಾಲೆ ಹಾಕೊಂಡು ಗೆದ್ದು ಬನ್ನಿ ನೀವು. ನನ್ನ ಸಹಾಯ ತಗೊಂಡು ಗೆದ್ದು ಬಂದು ನೀವು ರಾತ್ರಿ ಹಗಲು ಚನ್ನಪಟ್ಟಣ ತಿರುಗಾಡಿ ನಿಮ್ಮನ್ನು ಗೆಲ್ಲಿಸಿದ್ರಿ. 1 ಲೀಟರ್ ಪೆಟ್ರೋಲ್ ಹಾಕಿದ್ರೇನ್ರಿ ನಮ್ಮ ಕಾರಿಗೆ? ಅಥವಾ ಯಾವತ್ತಾದರೂ ಕರೆದೊಂದು ಕಪ್ ಕಾಫಿ ಕೊಟ್ಟಿದ್ರಾ? ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ಕನ್ನಡ ನಾಡಿನ 6.5 ಕೋಟಿ ಜನತೆ ವಿಶ್ವಾಸ ಇದೆ. ಇವನಾರವ ಇವನಾರವ ಎನಿಸಿದರಯ್ಯ, ಇವನಮ್ಮವ ಇವನಮ್ಮವ ಎನಿಸಯ್ಯ ಅಂತ ನನ್ನ ಜನ ಅವರ ಹೃದಯದಲ್ಲಿ ನಾನಿದ್ದೇನೆ. ಏನೂ ಇಲ್ಲ, ಆರೋಗ್ಯ ಚೆನ್ನಾಗಿದೆ. ಈಗ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ HD ಕುಮಾರಸ್ವಾಮಿ ನಿರಂತರ ಆರೋಪ ಮಾಡ್ತಾ ಇದ್ದಾರೆ. ಅದೇನು ಸೂಪರ್ ಸಿಎಂ, ಮತ್ತೊಂದು ಕಡೆಗೆ ವರ್ಗಾವಣೆ ವಿಚಾರದಲ್ಲಿ ಮಾತಾಡಿದ್ದಾರೆ ಅನ್ನೋ ವಿಡಿಯೋ, ಏನ್ ಸಂದೇಶ ಸರ್ ಏನು ಅಂತ? ಸಣ್ಣತನ, ಸಣ್ಣತನ ಇಷ್ಟೇ ಅನ್ನೋದು. ಯಾರದ್ದು ಹೇಳ್ದವ್ರದ್ದು? ಯತೀಂದ್ರ ಅವರಪ್ಪರ ಕ್ಷೇತ್ರ ನೋಡ್ಕೋತಿದ್ದಾನೆ, 3 ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ದಾನೆ. ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ದೇಶದ ಜನಕ್ಕೆ. ನಾವೆಲ್ಲ ಆ ಮಟ್ಟಕ್ಕೆ ಹೋಗಬಾರದು. ಈ ಹೋಲೆ ನೀವು ಶೆಟ್ರಿಗೆ ಟಿಕೆಟ್ ಕೊಟ್ರಿ, MLC ಯಾವ ಶೆಟ್ರ ಅವರು? ಶರವಣ. ಶರವಣ ಆರ್ಯವೈಶ್ಯ. ಆರ್ಯವೈಶ್ಯ ದೇವ್ರ ತಲೆ ಮೇಲೆ ಕೈ, ನಿಮ್ಮ ಮಗನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀರಾ? 1 ರೂಪಾಯಿನ ನಾನು ತಗೊಂಡಿಲ್ಲ ಅಂತ ಅವ್ರ ಹತ್ರ ಅಂತ. ಇದೇ ನಿಮಗೆ ಇವೆಲ್ಲ ನೀವು ಮಾಡಿ, ನಿಮಗೂ ಮಗ ಇದ್ದಾನೆ ಒಬ್ಬ, ದೇವಕ್ಕೂ ಸಿದ್ದರಾಮಯ್ಯನವ್ರಿಗೂ ಒಬ್ಬನೇ ಮಗ ಇರೋದು. ಒಬ್ಬ ಮಗ ತೀರ್ಕೊಂಡು ಹೋದ ಪಾಪ, ಏನೋ ಈ ಹುಡುಗ ಬೆಳೀತಾ ಇದ್ದಾನೆ. ನನ್ನ ಮಗ ಬೆಳೆದಾಗ ನೀನು ಬೆಳೆಯಪ್ಪ ಅಂತೇಳಿ ಇವನು ಅವನಿಗೆ ಬೆಂತಟ್ಟೋದು ಬಿಟ್ಟು ಸೂಪರ್ CM DCM ಸಣ್ಣತನದ ಪರಮಾವಧಿ.
ಇವೆಲ್ಲ ಹಾಕ್ತೀರ ನೀವು? ಅಲ್ಲ ನಿಮಗೆ ಟಿ ಆರ್ ಪಿ ಬರುತ್ತೆ, ನಾನೊಬ್ಬನೇ ಟಿ ಆರ್ ಪಿ ಕೊಡಿಸೋದಿಲ್ಲ. ಯೂಟ್ಯೂಬ್ಗಳಲ್ಲಂತೂ ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇರತ್ತೆ. ಅದು ಆಲ್ ಇಂಡಿಯಾ ನ್ಯೂಸ್. ಅದು ಇಟ್ಲಿ ವಾಟರ್ ಅಂತೂ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಎಂಟೈರ್ ಕೇರಳದಲ್ಲಿ. ಥ್ಯಾಂಕ್ ಯು. ಇವತ್ತೇನೊಂದು ಮೀಟಿಂಗ್ ನಡೀತಾ ಇದೆ ಬೆಳಗಾವಿಯಲ್ಲಿ ಅಂತ ಸರ್. ಎಲ್ಲ ಬೆಳಗಾವಿ ಹೋಗಿದ್ದಾರೆ. ಬೆಳಗಾವಿ ಅಲ್ಲ ಸರ್, ವಿಜಯಪುರದಲ್ಲಿ ಸಿಎಂ ಸಹಕಾರ ಕರ್ತಾ ಸಮಾರೋಪ ಹೋಗಿದ್ದಾರೆ. ಅದ್ರಲ್ಲಿ ಜಿಟಿ ದೇವೇಗೌಡರು ಅವರು ರಾಜಣ್ಣ. ತೀರ್ಮಾನ ಬಿಜೆಪಿ ಜೊತೆಯಲ್ಲಿ ಕುಮಾರಸ್ವಾಮಿ ಹೋಗಿ ಮಾಡಿರ್ತಕ್ಕಂತ ತಪ್ಪು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪಿಗೆ ಆಗುವಂತದ್ದಲ್ಲ. ಆದ್ರಿಂದ 9 ತಾರೀಕು ತನಕ ನಿಮಗೆ ಟೈಮ್ ಕೊಡ್ತೀವಿ. ನೀವು ಕೂಡಲೇ ಬದಲಾವಣೆ ಮಾಡದೇ ಇದ್ರೆ ನಾವು ನಮ್ಮ ನಿರ್ಣಯ ತಗೋತೀವಿ. ಇದನ್ನ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಅಲ್ಲಿ ಆಗಿರ್ತಕ್ಕಂಥದ್ದು ಈ ಪತ್ರನ ದೇವೇಗೌಡರಿಗೂ ಬರೆದಿದ್ದಾರೆ ಅವರು, ನಾ ಬರೆದಿದ್ದಲ್ಲ. ಸಿ ಕೆ ನಾನು ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್, ರಾಷ್ಟ್ರೀಯ ಉಪಾಧ್ಯಕ್ಷರು, ಇವರು ಬರೆದಿರ್ತಕ್ಕಂಥದ್ದು. ನೀವು ಆ ಶೀಟ್ ನನ್ನ ಮೇಲೆ ತೋರಿಸ್ಬಿಡ್ರಿ. ಏನ್ ಎರಡನೇದು, ಏನ್ ನನ್ನನ್ನು ಅಧ್ಯಕ್ಷಗಿರಿಂದ ತೆಗೆದಿದ್ದೀನಿ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಅದು ತಪ್ಪು. ನ್ಯಾಷನಲ್ ಕೌನ್ಸಿಲ್ ಇದನ್ನ ರಿಜೆಕ್ಟ್ ಮಾಡುತ್ತೆ ಅಂತ ಆ ತೀರ್ಮಾನ ಕೂಡ ನ್ಯಾಷನಲ್ ಕೌನ್ಸಿಲ್ ಅಲ್ಲಿ ಆಗಿದೆ. ಆ ಲೆಟರ್ ಕಾಪಿ ಬೇಕಾದ್ರೆ ತಗೊಂಡ್ರಿ, ತಗೊಂಡ್ರಿ, ಹಾಕೊಳ್ಳಿ. ಪಾರ್ಟಿಗಳನ್ನು ನಡೆಸಿದ್ದಾರೆ, ತಪ್ಪು ಮೇಲೆ ತಪ್ಪು ಮಾಡ್ತಿದ್ದಾರೆ ಅವರು. ಫಸ್ಟು ನನಗೆ ತೆಗೆದಿದ್ದೀನಿ ಅಂತ ಹೇಳಿದ್ದೆ ತಪ್ಪು. ಜನತಾದಳದ ಸಿದ್ಧಾಂತದ ಪ್ರಕಾರ 2/3 ಮೆಜಾರಿಟಿ ಮೆಂಬರ್ಸು ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ ಅವಿಶ್ವಾಸ ನಿರ್ಣಯ ತಂದು ಇಳಿಸ್ಬೇಕು. 2/3 ಅಲ್ಲ ಬರದೇ ಇದ್ರೆ ಪ್ರೆಸಿಡೆಂಟು ಹೋಗಲ್ಲ. 1-3 ವರ್ಷ ಟರ್ಮ್ ಮುಗಿಬೇಕು, ಇಲ್ಲ ನಾನು ಸಾಯ್ಬೇಕು. ಇಲ್ಲ ಅಂದ್ರೆ 2/3 ಮೆಂಬರ್ಸ್ ನನ್ನನ್ನು ಸೇರಿ ತೆಗಿಬೇಕು. ಇದು ಮೂರೇ ಇರತಕ್ಕಂಥದ್ದು ಮಾರ್ಕ್. ಅದು ಫಸ್ಟ್ ಮಾಡಿದ್ರು, ತಪ್ಪು ಮಾಡಿದ್ರು. ನಾನು ಕೋರ್ಟ್ಗೆ ಹೋಗ್ತೇನೆ ಅಂತ ಹೇಳಿದ್ದೆ, ಎಸ್. ಈ ಮಧ್ಯದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಕರೆದ್ರು ಟ್ರಿವಾಂಡ್ರಮ್ ಅಲ್ಲಿ. ಆ ಮೀಟಿಂಗ್ ಕರೆದಿದ್ದು ನಾನಲ್ಲ, ಇಂಡಿಯಾ ದೇಶದ, ಭಾರತ ದೇಶದ ಜನತಾದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಕೆ ನಾಡುವರವರು ಕರೆದಂತ ಸಭೆ. 12 ಜನ ಏನೀಗ ಅಧ್ಯಕ್ಷರುಗಳಿದ್ದಾರೋ ಆ 12 ಜನನು ಭಾಗವಹಿಸಿದ್ರು, ನ್ಯಾಷನಲ್ ಕೌನ್ಸಿಲ್ ಭಾಗವಹಿಸಿದ್ರು. ಅದರಲ್ಲೊಂದು ತೀರ್ಮಾನ ಏನಾಯ್ತು, ದೇವೇಗೌಡರು ಹಿರಿಯರು ಇನ್ನೊಂದ್ಸಲ ಅವರಿಗೆ ಅವಕಾಶ ಕೊಡೋಣ. ಅವ್ರ ಮಗನ ಮಾತ ಮೇಲೆ ಹೋಗೋದಾದ್ರೆ ಮೈತ್ರಿಯವರು ನಮ್ಮನ್ನು ಕೇಳಲಿಲ್ಲ, ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡಲಿಲ್ಲ, ಏಕಾಏಕಿ ಹೋಗಿ ಇವ್ರ ಥರ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿಯವರು ಇದು ಮಾಡಿರ್ತಕ್ಕಂಥದ್ದು. ಸೊ ದೇವೇಗೌಡರು ಕುಮಾರಸ್ವಾಮಿ ದೊಡ್ಡವರು, ಸಿದ್ಧಾಂತ ಪಾರ್ಟಿ ದೊಡ್ಡದು. 9 ತಾರೀಕಿನೊಳಗೆ ಅವರು ಮಾಡದೇ ಇದ್ರೆ ನಾವು 9 ತಾರೀಕಿಗೆ ಬೆಂಗಳೂರಿನಲ್ಲೇ ಸಭೆ ಕರೆದು
ಬೇರೆ ಅಧ್ಯಕ್ಷರನ್ನ ನಾವು ಆರಿಸ್ಕೊತೀವಿ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೌದು, ರಾಷ್ಟ್ರೀಯ ಅಧ್ಯಕ್ಷರನ್ನ ಬೇರೆಯವ್ರು ಮಾಡ್ಕೊತೀವಿ ಅಂತ. ಸೊ ಇದ್ರಲ್ಲಿ ನನ್ನ ತಪ್ಪೇನಿದೆ? ನಾನೇ ಮಾಡಿಸ್ದೆ ಅಂತ ಹೇಳಿ ನಾನ್ ಲೆಟರ್ ಬರ್ತಿದ್ನ ಕರೆದ್ರು ನಾ ಹೋದೆ. ಪಾರ್ಟಿ ಪ್ರೆಸಿಡೆಂಟ್ ನಾನು, ಯು ಪಿ ಪ್ರೆಸಿಡೆಂಟ್, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ. ಆಮೇಲೆ ಪಂಜಾಬ್ನವರು ವಿಡಿಯೋ ಕಾಲ್ ಮುಖಾಂತರ ಜಾಯ್ನ್ ಆದರು. ಅದೆಲ್ಲ ಮೀಡಿಯಾದಲ್ಲಿ ಬಂದಿದೆ, ನೀವು ನೋಡಿದ್ದೀರಿ. ಅಂಥದ್ದು ಒಂದು ಸಭೆ ಏನಾದರೂ ದೇವೇಗೌಡರು ಕರೆದಿದ್ದಾರೆ ಇಲ್ಲಿ, ಅಥವಾ ಸ್ಟೇಟ್ ಏನಾದರೂ ಕರೆದಿದೆ? ಇವರು ಜಿಟ್ಟಿ ದೇವೇಗೌಡರು ಪಾಪ ಹೇಳು ಅಂತಾರೆ, ಅವ್ರು ಹೇಳ್ತಾರೆ. ಇದು ಫ್ಯಾಮಿಲಿ ಅಂಡ್ ಕೋ ಥರ ಆಗಲ್ಲ. ಪಾರ್ಟಿ ಜನತಾದಳಕ್ಕೆ ಒಂದು ಸಂವಿಧಾನ ಇದೆ, ಹಿಂದೆ ಎಲ್ಲ ಹಂಗೆ ನಡ್ಕೊಂಡು ಹೋದ್ರು, ಇನ್ನು ಮುಂದೆ ಅದು ಆಗಲ್ಲ. ಸೊ ಅದಕ್ಕೆ ಕೌನ್ಸಿಲ್ ಮೀಟಿಂಗ್ ಆದ್ಮೇಲೆ ಚುನಾವಣಾ ಆಯೋಗಕ್ಕೂ ನಾವು ಬರೀತೇವೆ, ಕೋರ್ಟಿಗೂ ಹೋಗ್ತೇವೆ. ಕೋರ್ಟಿಗೆ ಯಾವ ಬೇಸ್ ಮೇಲೆ ಹೋಗ್ತೀರಾ? ತೆಗೆದಿದ್ದ ತಪ್ಪು. ಅವ್ರು ಯಾವ ಬೇಸ್ ಮೇಲೆ ನನಗೆ ತೆಗೆದ್ರು? ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂದ್ರೆ ನಾನು ಕಲ್ತ್ಕೊಂಡು ಹೊಡೆದ್ನ, ಅಥವಾ ನಾನು ಏನಾದರೂ ಅವ್ರಿಗೆ ಬೈದ್ನ? ನೀವು ಬಿಜೆಪಿ ಜೊತೆ ಹೋಗಿ ಮಾಡಿರೋ ತಪ್ಪು ಅಂತ ಹೇಳಿದೆ. ಅದು ಆಂಟಿ ಪಾರ್ಟಿನ ಬಿಜೆಪಿ ಜೊತೆ ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಹತ್ರ ಮಾತಾಡಿದ್ರು. ಕುಮಾರಸ್ವಾಮಿ ತೆಗಿಬೇಕಾಯ್ತು ದೇವೇಗೌಡರು. ನೀನ್ ಯಾರನ್ನು ಕೇಳಲಾರ್ದೆ, ಪಾರ್ಟಿಯಲ್ಲಿ ತೀರ್ಮಾನ ಮಾಡಲಾರ್ದೆ ಅಮಿತ್ ಶಾ ಹತ್ರ ಹೋಗಿ ನಿನಗೆ ಹೋಗಕ್ ಅಧಿಕಾರ ಕೊಟ್ಟವ್ರು ಯಾರು? ಅವ್ರ ಮೇಲೆ ಆಕ್ಷನ್ ತಗೊಳೋದು ಬಿಟ್ರು, ಮಗನಿಗೆ ಬಿಟ್ಬಿಟ್ರಿ. ನಾನು ಬಡಪಾವೆ, 4 ವರ್ಷ ನನ್ನ ಕೈಯಲ್ಲಿ MLC ರಾಜೀನಾಮೆ ಕೊಡಿಸಿ, ಇವತ್ತು ನೀವು ನನಗೆ ಕರ್ಕೊಂಬಂದು ಪಾರ್ಟಿ ಒಳಗಡೆ ನೀವು ಈ ತರ ಮಾಡಿದ್ರಲ್ಲ ಗೌಡ್ರೆ, ನ್ಯಾಯನ ದೇವ್ರಿಲ್ವಾ? ನಿಮ್ ಒಬ್ಬ ಮಗನ ಸಲುವಾಗಿ ನೀವು ಎಷ್ಟು ಜನರು ಇನ್ನೂ ಬಲಿ ಕೊಡಬೇಕು ಅಂತಿದ್ದೀರಿ? ಹಿರಿಯರದಿರಿ, ಕೈ ಮುಗಿತೀನಿ ನಿಮಗೆ. ದಯವಿಟ್ಟು ನಿಮ್ಮ ಸಿದ್ಧಾಂತಕ್ಕೆ ನೀವು ವಾಪಸ್ ಬನ್ನಿ. ಇವತ್ತೇ ನಿಮ್ಮ ಅಮಿತ್ ಶಾ ಕರೀತಾವಲ್ಲ, ದಸರಾ ಆದ ತಕ್ಷಣ ಕರೀ, ಎಲ್ಲಿ ಯಡಿಯೂರಪ್ಪನ ಮಗ ಅಧ್ಯಕ್ಷ, ಅಶೋಕ ವಿರೋಧ ಪಕ್ಷದ ನಾಯಕ, ನಿಮಗೆ ಉಳಿದಿದ್ದೇನಲ್ಲಿ? ನಿಮಗೆ ಉಳಿದಿದ್ದೇನಲ್ಲಿ? ಏನು ಅಶೋಕ್ನ ಎದುರುಗಡೆ ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಡಿಯೂರಪ್ಪನ ಎದುರುಗಡೆ, ಯಡಿಯೂರಪ್ಪನ ಮಗನ ಎದುರು ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು? ನಮಗೆ ಅಸೆಂಬ್ಲಿಯಲ್ಲಿ ಸಂಖ್ಯೆ ಇಲ್ಲದೆ ಇರಬಹುದು ದೇವೇಗೌಡರೇ, ಸಿದ್ಧಾಂತ ಇದೆ ನಮಗೆ. ನೀವು ಇವತ್ತು ಅಮಿತ್ ಶಾ ಮನೆಗೆ ಹೋಗೋದ 2 ಸೀಟಿಗೋಸ್ಕರ? ಈಗ ಸದಾನಂದಗೌಡರು, ಸೋಮಶೇಖರರು ಎಕ್ಕಾಬಿಕ್ಕಿ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಹೇಳ್ತಾರೆ ನಮ್ಗೇನು ಬೇಕಾಗಿಲ್ಲ ಅವರು ಅಂತ. ಮೈ ಮೇಲೆ ಬಿದ್ದಿವರು, ಮೈ ಮೇಲೆ ಬಿದ್ದು ನಾವು ನಿಮ್ ಜೊತೆ. ಯಾ ಮಹಿಳೆ ತೆನೆ ಹೊತ್ತಂತ ಮಹಿಳೆ, ಆ ಮಹಿಳೆ ಯಾರ್ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ರಿ ನೀವು? ಅಮಿತ್ ಶಾ ಮನೆ ಕರ್ಕೊಂಡು ಹೋದ್ರಿ, ಶಿವಕುಮಾರ್ ಹತ್ರಕ್ಕೂ ಕರ್ಕೊಂಡು ಹೋದ್ರಿ, 19 ಜನ ನಾ ಸಪೋರ್ಟ್ ಮಾಡ್ತೀವಿ ಅಂತ. ಅಟ್ ಲೀಸ್ಟ್ ಆ ಮಹಿಳೆ ಗುರುತಿಗಾದ್ರೂ ಗೌರವ ಕೊಡಿ. ಪವಿತ್ರವಾದಂತ ಚಿಹ್ನೆ ಅನ್ನಪೂರ್ಣೇಶ್ವರಿ ಅಂತ ನಾವು ಭಾಷಣ ಮಾಡಿದ್ದೀವಿ. ಈಗ ಅವರು ಕರೆಕ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್, ಇದರ ಅಮಾನತ್ತು ಆದೇಶದಲ್ಲಿ ಭೋಜೇಗೌಡರು ಕೊಟ್ಟಂತ ಒಂದು ವರದಿ ಆಧಾರದ ಮೇಲೆ, ಅಂದ್ರೆ ಇಬ್ರಾಹಿಮ್ ಅವರು ರಾಜ್ಯಾಧ್ಯಕ್ಷ ಆದ ಮೇಲೆ ಕಾರ್ಯಚಟುವಟಿಕೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಿಲ್ಲ, ಮತ್ತೊಂದು ಮೈತ್ರಿ ಕುರಿತಂತೆ ಪ್ರತ್ಯೇಕ ಸಭೆ ಕರೆಸು ಪಕ್ಷದ ಚಟುವಟಿಕೆ ಮಾಡಿದ್ರು. ಕುಮಾರಸ್ವಾಮಿ ಮಗ ದೇವೇಗೌಡ, ಕುಮಾರಸ್ವಾಮಿ ದೇವೇಗೌಡರ ಮಗ, ಚನ್ನಪಟ್ಟಣದಲ್ಲಿ ಗೆದ್ನಲ್ಲ, 20,000 ಸಾವಿರ ಓಟ್ ಬಂತಲ್ಲ. ನಿಮ್ ನೆಂಟ್ರವರು ನಿಮ್ಮನ್ನ ನೋಡಿ ಓಟ್ ಕೊಟ್ರ? ನಿಮ್ ಮಗ ಎಲೆಕ್ಟ್ ಆಗೋ ತಂಗ ಸುಮ್ಮನಿದ್ರಿ. ಈಗ ನೀವು ಬಿಜೆಪಿ ಬಾ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ? ನಾವೇನಾ ಅಲೆಮಾರಿನ ಬಿಜೆಪಿ ಜೊತೆ ಬೆಳಗ್ಗೆ, ಕಾಂಗ್ರೆಸ್ ಜೊತೆ ಸಾಯಂಕಾಲ, ಸತ್ಯ ವ್ಯಾಪಾರನ ಇದು? ದೇವೇಗೌಡರೇ ನಿಮ್ಮನ್ನೇ ಕೇಳ್ತೀನಿ ನಾನು, ಚಂದ್ರಶೇಖರ ರಾವ್ ಹತ್ರ ಕರ್ಕೊಂಡೋದ್ರಿ, ಮನೆ ಕರೆದ್ರಿ, ಅವನಿಗೆ ಶಾಲ್ ಹಾಕಿದ್ರಿ, ಅವನಿಗೂ ಬಿಟ್ರಿ. ಅರೆ ಯಾವ್ದಾದ್ರು ಒಂದ್ ಹಿಡ್ಕೊಳ್ರಿ ಗಟ್ಟಿಯಾಗಿ. ನಮ್ಮ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಬಸ್ಗೇರದಾಗಿದೆ. ಈಗ ಬಸಮೋ ತಿರುಗಾಡ್ತಾ ಇದೀವಿ ನಾವು. ಚಂದ್ರಶೇಖರ್ ರಾವ್ ಮನೆ, ಅಮಿತ್ ಶಾ ಮನೆ, ಶಿವಕುಮಾರಿಂದ ಬೆಂಬಲ ಕೊಡ್ತೀವಿ. ಯಾವ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ರಿ 19 ಜನ ಶಿವಕುಮಾರಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ? ನೀವೇನು ಪಾರ್ಟಿ ರೆಸೊಲ್ಯೂಷನ್ ಮಾಡಿದ್ರ? ಏನ್ ನೀವು ಪ್ರೈವೇಟ್ ಕಂಪನಿ ನಡೆಸ್ತಾ ಇದ್ರ? ಪೊಲಿಟಿಕಲ್ ಪಾರ್ಟಿ
ಯಾರು ಅವರು ನಾ ಶಿವಕುಮಾರ್ ಬೆಂಬಲ ಕೊಡ್ತೇನೆ ಅಂತ ಹೇಳಕ್ ಏನ್ ಅಧಿಕಾರ ಇದೆ? ಹೋಗ್ಲಿ, ಶಿವಕುಮಾರ್ ನಿಮ್ಗೇನ್ ಉತ್ತರ ಕೊಟ್ರು ಸಾಕ ಉಳಿಸ್ಕೊಂಡಿದ್ದು? ಯಪ್ಪೋ ಫಸ್ಟ್ ಅದ್ ಬಿಟ್ಟಿಲ್ಲ, ಹೊರಗೆ ಬರಪ್ಪ ನೀನು ಅಂದ್ರು ಸಾಕ. ಸೊ ಅದಕ್ಕೆ ಈಗಲೂ ಗೌಡ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಇನ್ನು 19 ದಿವಸ ಟೈಮ್ ಇದೆ, ವಾಪಸ್ ಬನ್ನಿ. ನಿನ್ನ ಜೊತೆಯಲ್ಲಿ ಯಾರು ಉಳಿಯಲ್ಲ, 17 ಜನ ಆದ್ಮೇಲೆ ಉಳಿಯಲ್ಲ. ಡಿಸೆಂಬರ್ 9 ಕಡೀಲಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನೀವು ವಾಪಸ್ ಬಂದ್ರೆ ಅದೇ ಗೌರವಯುತವಾಗಿ ನಿಮ್ ಜೊತೆಯಲ್ಲಿ ನಾವು ಕೆಲಸ ಮಾಡಕ್ ಈಗಲೂ ತಯಾರಾಗಿದ್ದೀವಿ. ಈಗಲೂ ಅದರಲ್ಲಿ ಬಿಜೆಪಿ ಹೋಗ್ತೀರಿ, ಅಮಿತ್ ಶಾ ಹೋಗ್ತೀರಿ, ಅದಕ್ಕೆ ನಾವು ಮೋದಿ ಬಗ್ಗೆ ನಾನೇ ಹೋಗೋದಾಗಿತ್ತು ನೇರವಾಗಿ. ನಿಮ್ಗೆ ಆಗ್ಬೇಕು ಬಸ್ ಸ್ಟ್ಯಾಂಡಲ್ಲಿ ನೀವು ಇನ್ನೇನೇನು ಜನ ಇಟ್ಕೊಂಡು ಅದೇನೋ ಮಾಡ್ತಾರಲ್ಲ, ಲೇಬರ್ ಸಪ್ಲೈ ಥರ ನೀವು ಮಾಡೋ ಕೆಲಸ ಯಾಕೆ ಮಾಡ್ತೀರಿ? ನಾವೇ ಡೈರೆಕ್ಟ್ ಹೋಗ್ಬಿಡ್ತಿದ್ವಿ. ನಾಳೆ ಹೂ ಅಂತಾರೆ ಅವರು. ಸಿದ್ಧಾಂತದ ತಳಹದಿ ಮೇಲೆ ಇವತ್ತು ಬಿಜೆಪಿಯನ್ನು ನಾವು ವಿರೋಧ ಮಾಡ್ತಿದ್ದೀವಿ. ಮೋದಿಗೆ ನಮಗೆ ವ್ಯಕ್ತಿಗತವಾದಂತ ವಿರೋಧ ಇಲ್ಲ, ಅಮಿತ್ ಶಾ ಅವ್ರ ಮೇಲೆ ಇಲ್ಲ, ಎಂದು ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನಾವು ಟೀಕೆನೂ ಮಾಡಿಲ್ಲ. ಸಿದ್ಧಾಂತದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಕ್ತ ಭಂಡಾರಿ ಬಸವಣ್ಣ, ಕನಕದಾಸರು, ಪುರಂದರದಾಸರು, ಈ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವರು ಅನ್ಯಾಯಿಗಳು. ನಾವು ಹೇಗೆ 9 ತಾರೀಕು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಆಗತ್ತೆ, ಇದ್ರ ಮತ್ತೆ ಏನ್ ಮಾಡಬೇಕು ಅಂತೇಳಿ ಎಂಎಲ್ಎಸ್ ಗಳ ಜೊತೆಗೂ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹೆಸರು ಹೇಳ್ತಾ ಇಲ್ಲ, ಸಾಕಷ್ಟು ದುಡ್ಡು ಅವರು ಖರ್ಚು ಮಾಡ್ತಾವ್ರೆ, ರಿಸಾರ್ಟ್ಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡದಾಗಿ. ನಾವೆಲ್ಲ ರಿಸಾರ್ಟ್ಗೆ ಹೋಗೋಣ? ಗಾಂಧಿ ಭವನ, ಜೆಪಿ ಭವನ, ಇದೇ ನಮ್ಮ ರಿಸಾರ್ಟ್. ಅಮಾನತ್ತು ನೀವು ಒಪ್ಪಲ್ಲ ಹಾಗಾದ್ರೆ ಹೆಂಗ್ರಿ ಆಕತ್ತೆ? ನನಗೇನ್ ತಾಳೆ ಕಟ್ಕೊಂಡ್ರೆ ಹೆಣ್ತೀನ ನಾನು? ತಾಳೆ ಎರಡು ಹೋಗೋದಕ್ಕೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನು. ಅಮಾನತ್ ಮಾಡೋ ಅಧಿಕಾರ ಇಲ್ಲ. ಭೋಜೇಗೌಡರು ಏನ್ ರಿಪೋರ್ಟ್ ಕೊಟ್ಟವ್ರು ಪಾಪ? ಸಿಟಿ ರವಿ ಓಟ್ ಕೊಡೋದು ಬೇಡ, ಕಾಂಗ್ರೆಸ್ ಓಟ್ ಕೊಡೋದು ಸ್ಟೇಟ್ಮೆಂಟ್ ಕೊಟ್ಟಂತ ಭೋಜೇಗೌಡ. ನೀವೇನ್ ಆಕ್ಷನ್ ತಗೊಂಡ್ರಿ ಅವ್ರ ಮೇಲೆ? ಆ ಭೋಜೇಗೌಡ ಕೈಲ ನೀವು ರಿಪೋರ್ಟ್ ಕೊಡಿಸಿದ್ರು ಕಾಂಗ್ರೆಸ್ಗೆ ಓಟ್ ಕೊಡಿ ಭೋಜೇಗೌಡರು ಹೇಳಿಲ್ವಾ? ಎಲೆಕ್ಷನ್ ನಡೀಬೇಕಾರೆ ನಾನು ಕಟ್ಟೆ ಕಟ್ತಾ ಇರೋದು, ಇವ್ರು ತೂತು ಹಾಕೋದು, ಇನ್ ಡ್ಯಾಮೇಲ್ ಉಳಿಯತ್ತೆ. ಹಾಗಾದ್ರೆ 9 ತಾರೀಕು ದೇವೇಗೌಡ ಒಪ್ಪಲಿಲ್ಲ ಅಂದ್ರೆ ಹೊಸ ರಾಜ್ಯಾಧ್ಯಕ್ಷರು ನೇಮಕ ಆಗ್ತಾರೆ, ರಾಷ್ಟ್ರಾಧ್ಯಕ್ಷ? ಅದು ಅವ್ರ ತೀರ್ಮಾನ, ಅವ್ರು ಮಾಡ್ತಾರೆ. ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ನಾನು ಹೆಂಗ್ ಹೇಳಿ? ಡಿಸೆಂಬರ್ 9ಕ್ಕೆ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಯಾರ್ಯಾರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇದ್ರಲ್ಲಿ ಎಷ್ಟು ಸ್ಟೇಟ್ನರ್ ಇದಾರೆ, ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ, ಏನೇನಾಗಿ? ಎಲೆಕ್ಷನ್ ಕಮಿಷನ್ ಇವ್ರು ಬರದೇ ಇಲ್ಲ, ಫೈಲ್ ಗಳೆಲ್ಲ ಶಿವಕುಮಾರ್ ಇಟ್ಕೊಂಡು ಅವನೆ ಇವ್ರ ಕ್ಲರ್ಕು. ಒಂದೇ ಒಂದು ವಿಧಿವತ್ತಾದ ಎಲೆಕ್ಷನ್ ನಮ್ದೇ ಸರ್ಟಿಫಿಕೇಟ್ ಕಾಯ್ದು ಸರ್ಟಿಫಿಕೇಟ್. ನೀರಾವರಿ ಎಲೆಕ್ಷನ್ಗೆ ಚುನಾವಣಾಧಿಕಾರಿಯಾಗಿ ನಂದು ಎಲೆಕ್ಷನ್ ನಡೆಸಿ ಓಟ್ ಹಾಕಿ ಓಟ್ ಎಣಿಕೆ ಮಾಡಿ ಸರ್ವಾನುಮತದಿಂದ ಆಯ್ಕೆ ಆಗಿದ್ದೀರಿ ಅಂತೇಳಿ ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದವ್ರು. ದೇವೇಗೌಡರು ಯಾವ ಚುನಾವಣಾಧಿಕಾರಿ ಅದೇ ಸರ್ಟಿಫಿಕೇಟ್ ಕೊಟ್ರು? ಯಾವ ಸ್ಟೇಟ್ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ, ಇವರೇ ಬರ್ಕೊಂಡಿದ್ದಾರೆ ಕಾಳ ಮೋಳ ತಿಮ್ಮ ಅಂತೇಳಿ. ಚುನಾವಣಾ ಆಯೋಗ ಇಲ್ಲಿವರೆಗೆ ಲಿಸ್ಟೇ ಕೊಟ್ಟಿಲ್ಲ. ಅಲ್ಲ, ನಾವು ಆರ್ಟಿಎಲ್ ಹಾಕಿ ಕೇಳಿದ್ರೆ ಬಂದೇ ಇಲ್ಲ ಅಂತಾರವರು. ರೆಕಗ್ನೇಷನ್ ಸಲುವಾಗಿ 2-3 ಸ್ಟೇಟ್ ಅಲ್ಲಿ ಮಾತ್ರ ಅಂಗೀಕಾರ ಸಿಕ್ಕಿದೆ, ಬಾಕಿ ಯಾವ ಸ್ಟೇಟ್ ನಲ್ಲೂ ಇಲ್ಲ. ಇದು ನೀರಾವರಿ ಚುನಾವಣಾಧಿಕಾರಿ ನನಗೆ ಎಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದು
ನೀ ಯಾವ ಭೋಜನಗೌಡ ತಿಮ್ಮೇಗೌಡ ಕೊಟ್ಟ ಅಂತ ಹೇಳಿ ರಿಪೋರ್ಟ್ ಏನ್ ರಿಪೋರ್ಟ್ ಕೊಟ್ಟವ್ರೆ? ಇದೇನ್ ಬಸರಾಳ ಸಂತೆನಾ? ರಾಜಕೀಯ ಪಾರ್ಟಿ ಇದು. ಸರ್, ಈಗ ನೀವು ತೋರಿಸ್ತಾ ಇದ್ದೀರಾ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಲಿಸ್ಟೇ ಕಳಿಸಿಲ್ಲ ಅಂತ. ಈಗ ಮತ್ತೆ ನೀವು ಯಾರು ದೇವೇಗೌಡರು ಬರೆದಿರ್ತಕ್ಕಂತ ಪತ್ರ ಪ್ರಾಮಾಣಿಕವಾಗಿ ನೀನ್ ದುಡಿದಿದೀಯಾ, ನಿನ್ನ ಕಷ್ಟ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ನಿನ್ ಉಪಕಾರ ತೀರ್ಸಕ್ ಆಗಲ್ಲ. ಯಾವತ್ ಬರೋದ್ರು? ಫೆಬ್ರವರಿಯಲ್ಲಿ. ಅವರು ನೋಡಿ, ರಾಷ್ಟ್ರದ ಮಾಜಿ ಪ್ರಧಾನಿ. ಅಲ್ಲ ಸರ್, ಅವಾಗ ನೀವು ಚೆನ್ನಾಗಿದ್ರಿ, ಅದಾದ್ಮೇಲೆ ರೆಬಲ್ ಆಗಿದ್ರು. ರೆಬಲ್ ಆದ್ರೆ ಇದು ಬರ್ದ ಇದೇನು ಸುಳ್ಳ ಇದೆಯಲ್ಲವಾ? ಅದು ನಿಜ ಸರ್. ಮತ್ ಇನ್ಯಾವ ಸುಳ್ಳು? ಅಲ್ಲ, ನೀವು ಅದಾದ್ಮೇಲೆ ರೆಬಲ್ ಆಗಿರೋದು ನಿಮ್ಗೆ ಎಲ್ಲಾಗಿದ್ದೀನಿ. ನಾನು ರೆಬಲ್ ರೆಬಲ್ ಅವರಾದವರು. ಅಮಿತ್ ಶಾ ಮನೆ ಹೋಗುತ್ತ ನಾನು ಕೇಳ್ಬೇಕಾಯ್ತು ಅಂತ. ಹೆಂಗೆ? ಪಾರ್ಟಿ ಸಿದ್ಧಾಂತದ ಪ್ರಕಾರ ಕೇಳಬೇಕು ನಾವು. ಕುಮಾರಸ್ವಾಮಿ ಹೇಳ್ದಂಗೆ ಕೇಳಬೇಕು. ಪಾರ್ಟಿ ಅಧ್ಯಕ್ಷರದ್ದು ಕೇಳಿ ಅಂತ ಹೇಳಲ್ಲ ಪಕ್ಷ, ಅದಕ್ಕೊಂದು ಎಕ್ಸಿಕ್ಯೂಟಿವ್ ನ್ಯಾಷನಲ್ ಲೆವೆಲ್ ಅಲ್ಲಿ ತೀರ್ಮಾನ ಆಗ್ಬೇಕಾಗಿದ್ದು ಬಿಜೆಪಿ ಜೊತೆ ಹೋಗ್ಬೇಕು ಅಂತ ಹೇಳಿ ಅಂತ. ಇದೇನ್ ಚಿಲ್ಲರೆ ಅಂಗಡಿನಾ? ಕಾಟನ್ ಪೇಟೆ ಅಂಗಡಿಯಾಗಿ ಈ ವ್ಯಾಪಾರ, ಚಿಕ್ಕಪೇಟೆಯಲ್ಲಿ ಆ ವ್ಯಾಪಾರ ಅನ್ನೋದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ, ಕೇರಳದಲ್ಲಿ ಮಾರ್ಕಿಸ್ ಜೊತೆ. ಈ ಪಾಪ ಅವರು ಮಂತ್ರಿ ಒದ್ದಾಡ್ತಾವ್ರಲ್ಲಿ ಎರಡು ಜನ ಎಮ್ ಎಲ್ ಎಗಳು. ಪಿಣರಾಯ್ ವಿಜಯನ್ ಹೇಳ್ದ ದೇವೇಗೌಡರು ಇಷ್ಟ ದೊಡ್ಡ ವ್ಯಕ್ತಿ, ಸುಳ್ಳು ಹೇಳಿದ್ರು ಅಂತ. ನೀವೇ ತೋರಿಸಿದ್ರಲ್ಲ ಟಿವಿಯಲ್ಲಿ, ನಾನು ಹೇಳಿದ್ನ ಅದನ್ನ. ಪಿಣರಾಯ್ ವಿಜಯನ್ ಹೇಳಿದ್ರು. ಈಗ ಅವರಿಗೆ ಅವ್ರ ತೀರ್ಮಾನ ತಗೊಂಡು ಇರೋ ಮಂತ್ರಿ ನಾವು ಗೌಡರ ಜೊತೆ ಹೋಗ್ತೀವಿ ಅಂದ್ರೆ ಮಂತ್ರಿಮಂಡಲದಿಂದ ಹೊರಗೆ ಬರಬೇಕಾಗತ್ತೆ ಅವರು. ಸರ್, ಇನ್ನೊಂದು ಚರ್ಚೆ, ಸಿಎಂ ಇಬ್ರಾಹಿಂ ಅವರು ಮೆಂಟಲಿ ರೆಡಿ ಆಗಿದ್ದಾರೆ ಬಿಡಕ್ಕೆ, ಕಾಂಗ್ರೆಸ್ ಅವರು ಹೇಳಿ ಕಳಿಸ್ತಿದ್ದಾರೆ ಇದನ್ನೆಲ್ಲ ಮಾಡಕ್ಕೆ. ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟು ಡ್ಯಾಮೇಜ್ ಮಾಡಿದ್ರಿ ನೀವು ಜೆಡಿಎಸ್ ಗೆ. ವಲ್ಲದ ಗಂಡಿಗೆ ಮೊಸರಾಕಲ್ಲು ಅಂತ. ಕಾಂಗ್ರೆಸ್ ಹೋಗ್ತೀವಿ ಅಂದ್ರೆ 4 ವರ್ಷದ MLC ಬಿಟ್ಟು ಬಂದವ್ ನಾನು. ಮತ್ತೆ ಕಾಂಗ್ರೆಸ್ ಹೋಗಲ್ವಾ ಸರ್? ಹೌ ಕ್ಯಾನ್ ಐ ಸೇ ಎಲ್ಲಿ ಹೋಗಲ್ಲ, ಯಾರಿಗೆ ಬರಲ್ಲ ಅಂತ. ಇವರೇ ಬಿಜೆಪಿ ಹೋಗಿರ್ಬೇಕಾರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಆಗತ್ತೆ. ಸ್ಟೇಟ್ ನಲ್ಲಿ ಚರ್ಚೆ ನಡೀತಾ ಇದೆ. ಮಹಿಮಾ ಪಾಟ್ಲು, ನಾಡಗೌಡರು, JDU, JD, ಲಾಲು ಯಾದವ್, ಸಮಾಜವಾದಿ ಅವರೆಲ್ಲ ನಾಯಕರಿಗೆ ಬಂದು ಚರ್ಚೆ ಮಾಡ್ತಿದ್ದಾರೆ. ಮೂರನೇ ಶಕ್ತಿ ಒಂದು ನಾವು ಕಟ್ಟಬೇಕು ಅಂತ ಆ ಒಂದು ಕಡೆ ಚರ್ಚೆ ನಡೀತಾ ಇದೆ. ಶರದ್ ಪವಾರ್ ಮಾತಾಡಿದ್ದಾರೆ. ಇವ್ರು ಒಬ್ಬಂಟಿಗರಾಗ್ಬಿಟ್ರು. ಈಗ ದೇವೇಗೌಡರಿಗೆ ಫೋನು ಇಲ್ಲ, ಅಮಿತ್ ಶಾ ಕಾಂಟ್ಯಾಕ್ಟು ಇಲ್ಲ. ಓ, ಅಶೋಕ್ ಹೋಗಿದ್ರೆ ಹಾರಾಕಕ್ಕೆ? ವಿರೋಧ ಪಕ್ಷದ ನಾಯಕರಾದ್ರಲ್ಲ ಅಶೋಕು, ಕುಮಾರಸ್ವಾಮಿ ಅವ್ರಿಗೆ ಹಾರ ಹಾಕಿದ್ರು, ಅವ್ರು ಅವ್ರಿಗೆ ಹಾರ ಹಾಕಿದ್ರು. ಸರ್, ಕಾಂಗ್ರೆಸ್ ನಾಯಕರ ಜೊತೆ ಏನ್ ಮಾತುಕತೆ ಆಗಿದೆ ಸರ್? ಏನು ಆಗಿದ್ರೆ ಆಗಿದೆ ಅಂತ ಹೇಳ್ತೇನೆ ನಾನು. ಸಿದ್ದರಾಮಯ್ಯ ಸ್ನೇಹಿತರು ನನಗೆ, ಶಿವಕುಮಾರ್ ಸ್ನೇಹಿತರು, ಪರಮೇಶ್ವರ್ ಸ್ನೇಹಿತರು, ಸತೀಶ್ ಜಾರಕಿಹೊಳಿ ಸ್ನೇಹಿತರು, ಸ್ನೇಹಿತರಿದ್ದೀವಿ. ನಮ್ಮ ಅವರ ಪೊಲಿಟಿಕಲ್ ಥಿಂಕಿಂಗ್ ಒಂದಿದೆ, ಸೇಮ್ ಲೆಂತ್ ಅಲ್ಲಿ ಇದೆ. ಎಸ್, ಇವ್ರಂಗೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹೇಳಲ್ಲ. ಅವರಲ್ಲಿ ಒಂದು ಸ್ಥಿರತೆ ಇದೆ. ಶಿವಕುಮಾರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ನಾನು. ಕುಮಾರಸ್ವಾಮಿ ಸರಿಯಾದ ಉತ್ತರ ಕೊಟ್ರು. ಇದೇ ಡಿ ಕೆ ಶಿವಕುಮಾರ್ ಬೈದಿದ್ರಲ್ಲ ಸರ್ ನೀವು ಎಲೆಕ್ಷನ್ ಟೈಮಲ್ಲಿ? ಯಾವಾಗ ಎಲೆಕ್ಷನ್ ಟೈಮ್? ಅವ್ರಿಗೇನು ಬೈದಿಲ್ವಲ್ಲ ನಾವು? ನೋ ಹೇಗಿರಿ? ಸರ್, ಆಮೇಲೆ ಕುಮಾರಸ್ವಾಮಿ ದತ್ತಮಾಲೆ ಹಾಕಿ ಹೋಗ್ತಿರತ್ತೆ. ದತ್ತಮಾಲೆ ಹಾಕಿ ಅವ್ರು ಆಲ್ರೆಡಿ ಹಾಕೊಂಡ್ಬಿಡಿ ಅವ್ರೀಗ. ಸ್ವಾಮಿ ಶರಣಯ್ಯಪ್ಪ ಅಂತಲ್ಲ, ಸ್ವಾಮಿ ಐಷ್ ಅಮಿತ್ ಶಾ ಅಯ್ಯಪ್ಪೋ ಆ ಮಾಲೆ ಹಾಕೊಂಡವ್ರೀಗ. ಅಯ್ಯೋ, ಕತೆ ಆತ್ಮ ಶುದ್ಧವಾಗಿಟ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ನಿಮಗೆ ಓಟ್ ಕೊಟ್ಟ ಜನಕ್ಕೆ ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ ನೀವು. ಚನ್ನಪಟ್ಟಣಕ್ಕೆ ಹೋಗಿ ಆ ಅಯ್ಯಪ್ಪ ಇವ್ರು ನೋಡೇನೆ ಅಯ್ಯಪ್ಪ ಅಂದ್ಬಿಟ್ಟಾರು. ಅಯ್ಯಪ್ಪ ಅಲ್ಲ ಸರ್, ದತ್ತಮಾಲ. ದತ್ತಮಾಲ ಯಾರು? ದತ್ತಪೀಠದ ಚಿಕ್ಕಮಂಗ್ಳೂರು. ಸಿಟಿ ರವಿನೂ ಖಾಲಿ ಇದ್ದಾರೆ.
ಇಬ್ರು ಸೇರಿ ಹಾಕೊಳ್ಳಿ ಇರ್ಲಿ ಸಿ ಟಿ ರವಿ, ಪಾಪ ಅವರು ಏನೇನೋ ಇಟ್ಕೊಂಡಿದ್ರ ಆಸೆ ಆಗ್ಲಿಲ್ಲ, ಸಿ ಟಿ ರವಿ ಇವರಿಬ್ರು ಹಾಕೊಂಡು ದೇವೇಗೌಡರನ್ನು ಕರ್ಕೊಂಡೋಗಿ ಬೇಕಾರೆ ಬೆಟ್ಟ ಹತ್ತಕ್ಕಾಗಲ್ಲ ಅವರಿಗೆ, ಏನ್ ಪರಿಸ್ಥಿತಿ ಬಂತ್ರಿ, ದತ್ತಾತ್ರೇಯನ ಪೂಜೆ ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡಿ, ಪೂಜೆ ಪುನಸ್ಕಾರ ಬೇಕು, ಬಟ್ ನೀವು ಮಾಲೆ ಹಾಕೊಂಡು ಯಾಕೆ ಹೋಗ್ತಾ ಇದ್ದೀರಿ, ಇಸ್ರಾಯೇಲ್ ಅಂಬಾಸಿಡರ್ ಕರೆದ್ರಿ, ಯಾರಿಗೆ ಖುಷಿ ಮಾಡೋದಕ್ಕೆ ಈ ಮಾಲೆ ಹಾಕ್ತಿರೋದು? ಅಮಿತ್ ಶಾಗೆ ನಾನು ದೊಡ್ಡ ಹಿಂದೂ, ನಿಮ್ಮ ಪಾರ್ಟಿಯಾಗ ಯಾರು ಅಂತ ಹಿಂದೂ ಇಲ್ಲ, ಪಾಪ ಬಸವಗೌಡ ಹೇಳಿ ಹೇಳಿ ಬಿಜಾಪುರದೊಂದು ಸುಸ್ತಾ ಹೋದ, ಈ ಇನ್ನೊಂದು ಹೆಜ್ಜೆ ಮುಂದೆ ಹಾಕೊಂಡು ನಾನು ಮಾಲೆ ಹಾಕಿ ಹೋಗ್ತೀನಿ, ನಗೆ ಪಾಟ್ಲು. ದುರ್ದೈವ, ಕರ್ನಾಟಕ ರಾಜ್ಯದ ರಾಜಕಾರಣ ಈ ಕೆಳಮಟ್ಟಕ್ಕೆ ಬಂತಲ್ಲ ಅನ್ನೋ ನೋವಿದೆ ನಮಗೆ. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡದಾಳ್ ಮಂಜಪ್ಪನವರು, ಕೆ ಸಿ ರೆಡ್ಡಿಯವರು, ದೇವರಾಜ ಅರಸರು, ಈ ಮಹಾನುಭಾವರು ನಡೆಸಿದಂಥ ರಾಜ್ಯ ಇದು. ಇವತ್ತು ಇವ್ರ ಕೈಯಾಕ್ಷಿ ಹಾಕೊಂಡು ವಿಲಿ ವಿಲಿ ಒದ್ದಾಡೋ ಪರಿಸ್ಥಿತಿಗೆ ಬಂದಿದೆ. ಇಷ್ಟು ಮಾತ್ರ ನಿಜ, ಇವ್ರಿಗೆ ಅಷ್ಟೇ ಧೈರ್ಯ ಇದೆಯಲ್ಲ, 19 ಜನರ ಕೈಯಲ್ಲಿ ರಿಸೈನ್ ಮಾಡಿ ಮತ್ತೆ ಎಲೆಕ್ಷನಿಗೆ ಬನ್ನಿ, ಅದು ಬೇಡ ಕುಮಾರಸ್ವಾಮಿ ಅವರೇ ನೀವೇ ರಿಸೈನ್ ಮಾಡಿ, ನೀವು ಮತ್ತೆ ನಿಂತ್ಕೊಳ್ಳಿ, ಗೆದ್ದು ಬನ್ನಿ, ಬಿಜೆಪಿ ಪೌಟ ಹಾಕೊಂಡು ದತ್ತಮಾಲೆ ಹಾಕೊಂಡು ಗೆದ್ದು ಬನ್ನಿ ನೀವು. ನನ್ನ ಸಹಾಯ ತಗೊಂಡು ಗೆದ್ದು ಬಂದು ನೀವು ರಾತ್ರಿ ಹಗಲು ಚನ್ನಪಟ್ಟಣ ತಿರುಗಾಡಿ ನಿಮ್ಮನ್ನು ಗೆಲ್ಸಿದ್ರಿ, 1 ಲೀಟರ್ ಪೆಟ್ರೋಲ್ ಹಾಕಿದ್ರೇನ್ರಿ ನಮ್ಮ ಕಾರಿಗೆ? ಅಥವಾ ಯಾವತ್ತಾದರೂ ಕರೆದು ಒಂದು ಕಪ್ ಕಾಫಿ ಕೊಟ್ಟಿದ್ರಾ? ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ಕನ್ನಡ ನಾಡಿನ 6.5 ಕೋಟಿ ಜನತೆ ವಿಶ್ವಾಸ ಇದೆ. ಇವನಾರವ ಎನಿಸಿದರಯ್ಯ, ಇವನಮ್ಮವ ಎನಿಸಯ್ಯ ಅಂತ ನನ್ನ ಜನ ಅವರ ಹೃದಯದಲ್ಲಿ ನಾನಿದ್ದೇನೆ. ಏನು ಇಲ್ಲ, ಆರೋಗ್ಯ ಚೆನ್ನಾಗಿದೆ. ಈಗ ಸಿಎಂ ಪುತ್ರ ಡಾಕ್ಟರ್ ಎಸ್ ಸಿದ್ದರಾಮಯ್ಯನವರ ವಿರುದ್ಧ HD ಕುಮಾರಸ್ವಾಮಿ ನಿರಂತರ ಆರೋಪ ಮಾಡ್ತಾ ಇದ್ದಾರೆ, ಅದೇನೋ ಸೂಪರ್ ಸಿಎಂ, ಮತ್ತೊಂದು ಕಡೆಗೆ ವರ್ಗಾವಣೆ ವಿಚಾರದಲ್ಲಿ ಮಾತಾಡಿದ್ದಾರೆ ಅನ್ನೋ ವಿಡಿಯೋ, ಏನ್ ಸಂದೇಶ ಸರ್? ಏನು ಅಂತ ಸಣ್ಣತನ ಇಷ್ಟೇ ಅನ್ನೋದು. ಸಣ್ಣತನ ಯಾರದ್ದು ಹೇಳ್ದವ್ರದ್ದು? ಎತ್ತೀಂದ್ರ ಅವರಪ್ಪರ ಕ್ಷೇತ್ರ ನೋಡ್ಕೋತಾ ಇದ್ದಾನೆ, 3 ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ದಾನೆ, ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ದೇಶದ ಜನಕ್ಕೆ. ನಾವೆಲ್ಲ ಆ ಮಟ್ಟಕ್ಕೆ ಹೋಗಬಾರದು. ಈ ಹೋಗ್ಲಿ, ನೀವು ಶೆಟ್ರಿಗೆ ಟಿಕೆಟ್ ಕೊಟ್ರಿ, MLC ಯಾವ ಶೆಟ್ರಿ ಅವರು? ಶರವಣ. ಶರವಣ ಆರ್ಯವೈಶ್ಯ. ಆರ್ಯವೈಶ್ಯ ದೇವ್ರು ತಲೆ ಮೇಲೆ ಕೈ, ನಿಮ್ಮ ಮಗನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀರಾ? 1 ರೂಪಾಯಿನು ನಾನು ತಗೊಂಡಿಲ್ಲ ಅವ್ರ ಹತ್ರ ಅಂತ ಇದೆ ನಿಮಗೆ? ಇವೆಲ್ಲ ನೀವು ಮಾಡಿ, ನಿಮಗೂ ಮಗ ಇದ್ದಾನೆ ಒಬ್ಬ, ದೇವಕ್ಕೂ ಸಿದ್ದರಾಮಯ್ಯನವ್ರಿಗೂ ಒಬ್ಬನೇ ಮಗ ಇರೋದು, ಒಬ್ಬ ಮಗ ತೀರ್ಕೊಂಡು ಹೋದ ಪಾಪ, ಏನೋ ಈ ಹುಡುಗ ಬೆಳೀತಾ ಇದ್ದಾನೆ, ನನ್ನ ಮಗ ಬೆಳೆದಾಗ ನೀನು ಬೆಳೆಯಪ್ಪ ಅಂತೇಳಿ ಇವನು ಅವನಿಗೆ ಬೆಂತಟ್ಟದ್ ಬಿಟ್ಟು ಸೂಪರ್ CM DCM ಸಣ್ಣತನದ ಪರಮಾವಧಿ.
ಇಂದ ನಿಮ್ನ ಅಮಾನತ್ ಮಾಡಿ ಆದೇಶ ಮಾಡಿದ್ದಾರೆ ಮೊನ್ನೆ ದೇವೇಗೌಡರು. ಅದರಿಂದ ಕಡೆ ನಿಮ್ಮನ್ನ ಬದಲಾವಣೆ ಮಾಡಿದ್ರು ರಾಜ್ಯಾಧ್ಯಕ್ಷರಾಗಿ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವರು, 70 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ, ಪಾರ್ಟಿಗಳನ್ನು ನಡೆಸಿದ್ದಾರೆ, ತಪ್ಪು ಮೇಲೆ ತಪ್ಪು ಮಾಡ್ತಿದ್ದಾರೆ ಅವರು. ಫಸ್ಟು ನನಗೆ ತೆಗೆದಿದ್ದೀನಿ ಅಂತ ಹೇಳಿದ್ದೆ ತಪ್ಪು. ಜನತಾದಳದ ಸಿದ್ಧಾಂತದ ಪ್ರಕಾರ 2/3 ಮೆಜಾರಿಟಿ ಮೆಂಬರ್ಸು ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ ಅವಿಶ್ವಾಸ ನಿರ್ಣಯ ತಂದು ಇಳಿಸ್ಬೇಕು. 2/3 ಅಲ್ಲ ಬರದೇ ಇದ್ರೆ ಪ್ರೆಸಿಡೆಂಟು ಹೋಗಲ್ಲ. 1-3 ವರ್ಷ ಟರ್ಮ್ ಮುಗಿಬೇಕು, ಇಲ್ಲ ನಾನು ಸಾಯ್ಬೇಕು. ಇಲ್ಲ ಅಂದ್ರೆ 2/3 ಮೆಂಬರ್ಸ್ ನನ್ನನ್ನು ಸೇರಿ ತೆಗಿಬೇಕು. ಇದು ಮೂರೇ ಇರತಕ್ಕಂಥ ಮಾರ್ಗ. ಅದು ಫಸ್ಟ್ ಮಾಡಿದ್ರು, ತಪ್ಪು ಮಾಡಿದ್ರು. ನಾನು ಕೋರ್ಟ್ಗೆ ಹೋಗ್ತೇನೆ ಅಂತ ಹೇಳಿದ್ದೆ, ಎಸ್. ಈ ಮಧ್ಯದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಕರೆದ್ರು ಟ್ರಿವಾಂಡ್ರಮ್ ಅಲ್ಲಿ. ಆ ಮೀಟಿಂಗ್ ಕರೆದಿದ್ ನಾನಲ್ಲ, ಇಂಡಿಯಾ ದೇಶದ ಭಾರತ ದೇಶದ ಜನತಾದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಕೆ ನಾಡೋರವರು ಕರೆದಂತ ಸಭೆ. 12 ಜನ ಏನೀಗ ಅಧ್ಯಕ್ಷರುಗಳಿದ್ದಾರೋ ಆ 12 ಜನನು ಭಾಗವಹಿಸಿದರು, ನ್ಯಾಷನಲ್ ಕೌನ್ಸಿಲ್ ಭಾಗವಹಿಸಿದರು. ಅದರಲ್ಲೊಂದು ತೀರ್ಮಾನ ಏನಾಯ್ತು, ದೇವೇಗೌಡರು ಹಿರಿಯರ ಇನ್ನೊಂದ್ಸಲ ಅವರಿಗೆ ಅವಕಾಶ ಕೊಡೋಣ, ಅವ್ರ ಮಗನ ಮಾತು ಮೇಲೆ ಹೋಗೋದಾದ್ರೆ ಮೈತ್ರಿಯವರು ನಮ್ಮನ್ನು ಕೇಳಲಿಲ್ಲ, ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡಲಿಲ್ಲ, ಏಕಾಏಕಿ ಹೋಗಿ ಇವ್ರ ಥರ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿಯವರು ಇದು ಮಾಡಿರ್ತಕ್ಕಂಥದ್ದು. ಸೊ ದೇವೇಗೌಡರು ಕುಮಾರಸ್ವಾಮಿ ದೊಡ್ಡವರು, ಸಿದ್ಧಾಂತ ಪಾರ್ಟಿ ದೊಡ್ಡದು. 9ನೇ ತಾರೀಕಿನೊಳಗೆ ಅವರು ಮಾಡದೇ ಇದ್ರೆ ನಾವು 9ನೇ ತಾರೀಕಿಗೆ ಬೆಂಗಳೂರಿನಲ್ಲೇ ಸಭೆ ಕರೆದು ಬೇರೆ ಅಧ್ಯಕ್ಷರನ್ನ ನಾವು ಆರಿಸ್ಕೋತೀವಿ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೌದು, ರಾಷ್ಟ್ರೀಯ ಅಧ್ಯಕ್ಷರನ್ನ ಬೇರೆಯವ್ರು ಮಾಡ್ಕೋತೀವಿ ಅಂತ. ಸೊ ಇದ್ರಲ್ಲಿ ನನ್ನ ತಪ್ಪೇನಿದೆ, ನಾನೇ ಮಾಡಿಸ್ದೆ ಅಂತ ಹೇಳಿ ನಾನು ಲೆಟರ್ ಬರ್ತಿದ್ನ, ಕರೆದ್ರನ್ನ ಹೋದೆ. ಪಾರ್ಟಿ ಪ್ರೆಸಿಡೆಂಟ್ ನಾನು, ಯು ಪಿ ಪ್ರೆಸಿಡೆಂಟು, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ. ಆಮೇಲೆ ಪಂಜಾಬ್ನವರು ವಿಡಿಯೋ ಕಾಲ್ ಮುಖಾಂತರ ಜಾಯ್ನ್ ಆದರು, ಅದೆಲ್ಲ ಮೀಡಿಯಾದಲ್ಲಿ ಬಂದಿದೆ, ನೀವು ನೋಡಿದ್ದೀರಿ. ಅಂಥದ್ದು ಒಂದು ಸಭೆ ಏನಾದರೂ ದೇವೇಗೌಡರು ಕರೆದಿದ್ದಾರೆ ಇಲ್ಲಿ, ಅಥವಾ ಸ್ಟೇಟ್ ಏನಾದರೂ ಕರೆದ ಇವರು ಜಿಟ್ಟಿ ದೇವೇಗೌಡರು ಪಾಪ ಹೇಳೋ ಅಂತಾರೆ, ಅವ್ರು ಹೇಳ್ತಾರೆ. ಇದು ಫ್ಯಾಮಿಲಿ ಅಂಡ್ ಕೋ ಥರ ಆಗಲ್ಲ. ಪಾರ್ಟಿ ಜನತಾದಳಕ್ಕೆ ಒಂದು ಸಂವಿಧಾನ ಇದೆ, ಹಿಂದೆ ಎಲ್ಲ ಹಂಗೆ ನಡ್ಕೊಂಡು ಹೋದ್ರು, ಇನ್ನು ಮುಂದೆ ಅದು ಆಗಲ್ಲ. ಸೊ ಅದಕ್ಕೆ ಕೌನ್ಸಿಲ್ ಮೀಟಿಂಗ್ ಆದ್ಮೇಲೆ ಚುನಾವಣಾ ಆಯೋಗಕ್ಕೂ ನಾವು ಬರೀತೇವೆ, ಕೋರ್ಟಿಗೂ ಹೋಗ್ತೇವೆ. ಕೋರ್ಟಿಗೆ ಯಾವ ಬೇಸ್ ಮೇಲೆ ಹೋಗ್ತೀರಾ? ತೆಗೆದಿದ್ದ ತಪ್ಪು. ಅವ್ರು ಯಾವ ಬೇಸ್ ಮೇಲೆ ನನಗೆ ತೆಗೆದ್ರು? ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ನಾನು ಕಲ್ತ್ಕೊಂಡೋದ್ನ, ಅಥವಾ ನಾನು ಏನಾದರೂ ಅವ್ರಿಗೆ ಬೈದ್ನ? ನೀವು ಬಿಜೆಪಿ ಜೊತೆ ಹೋಗಿ ಮಾಡಿರೋ ತಪ್ಪು ಅಂತ ಹೇಳಿದೆ. ಅದು ಆಂಟಿ ಪಾರ್ಟಿನ ಬಿಜೆಪಿ ಜೊತೆ ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಹತ್ರ ಮಾತಾಡಿದ್ರು, ಕುಮಾರಸ್ವಾಮಿ ತೆಗಿಬೇಕಾಯ್ತು ದೇವೇಗೌಡರು. ನೀನ್ ಯಾರನ್ನು ಕೇಳಲಾರ್ದೆ, ಪಾರ್ಟಿಯಲ್ಲಿ ತೀರ್ಮಾನ ಮಾಡಲಾರ್ದೆ ಅಮಿತ್ ಶಾ ಹತ್ರ ಹೋಗಿ ನಿನಗೆ ಹೋಗಿ ಅಧಿಕಾರ ಕೊಟ್ಟವ್ರು ಯಾರು? ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಬಿಟ್ರು, ಮಗನಿಗೆ ಬಿಟ್ಟುಬಿಟ್ರಿ. ನಾನು ಬಡಪಾವೆ, 4 ವರ್ಷ ನನ್ನ ಕೈಯಲ್ಲಿ MLC ರಾಜೀನಾಮೆ ಕೊಡಿಸಿ, ಇವತ್ತು ನೀವು ನನಗೆ ಕರ್ಕೊಂಬಂದು ಪಾರ್ಟಿ ಒಳಗಡೆ ನೀವು ಈ ಥರ ಮಾಡೋದಲ್ಲ ಗೌಡ್ರೆ, ನ್ಯಾಯನ ದೇವ್ರಿಲ್ವಾ? ನಿಮ್ಮ ಒಬ್ಬ ಮಗನ ಸಲುವಾಗಿ ನೀವು ಎಷ್ಟು ಜನರು ಇನ್ನೂ ಬಲಿ ಕೊಡಬೇಕು ಅಂತಿದ್ದೀರಿ? ಹಿರಿಯರದಿರಿ, ಕೈ ಮುಗಿತೀನಿ ನಿಮಗೆ. ದಯವಿಟ್ಟು ನಿಮ್ಮ ಸಿದ್ಧಾಂತಕ್ಕೆ ನೀವು ವಾಪಸ್ ಬನ್ನಿ. ಇವತ್ತೇ ನಿಮ್ಮ ಅಮಿತ್ ಶಾ ಕರೀತಾವಲ್ಲ, ದಸರಾ ಆದ ತಕ್ಷಣ ಕರೀದ ಎಲ್ಲಿ? ಯಡಿಯೂರಪ್ಪನ ಮಗ ಅಧ್ಯಕ್ಷ, ಅಶೋಕ ವಿರೋಧ ಪಕ್ಷದ ನಾಯಕ, ನಿಮಗೆ ಉಳಿದಿದ್ದೇನಲ್ಲಿ? ನಿಮಗೆ ಉಳಿದಿದ್ದೇನಲ್ಲಿ? ಏನು ಅಶೋಕ್ನ ಎದುರುಗಡೆ ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಡಿಯೂರಪ್ಪನ ಎದುರುಗಡೆ, ಯಡಿಯೂರಪ್ಪನ ಮಗನ ಎದುರು ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು? ನಮಗೆ ಅಸೆಂಬ್ಲಿಯಲ್ಲಿ ಸಂಖ್ಯೆ ಇಲ್ಲದೆ ಇರಬಹುದು ದೇವೇಗೌಡರೆ, ಸಿದ್ಧಾಂತ ಇದೆ ನಮಗೆ. ನೀವು ಇವತ್ತು ಅಮಿತ್ ಶಾ ಮನೆಗೆ ಹೋಗೋದ,
ಎರಡ್ ಸೀಟಿಗೋಸ್ಕರ ಈಗ ಸದಾನಂದ ಗೌಡರು ಸೋಮಶೇಖರ್ ಎಕ್ಕಾಬಿಕ್ಕಿ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಹೇಳ್ತಾರೆ ನಮ್ಗೇನ್ ಬೇಕಾಗಿಲ್ಲ ಅವರು ಅಂತ. ಮೈ ಮೇಲೆ ಬಿದ್ದಿವ್ರು, ಮೈ ಮೇಲೆ ಬಿದ್ದು ನಾವು ನಿಮ್ ಜೊತೆ ಮಹಿಳೆ ತೆನೆ ಹೊತ್ತಂತ ಮಹಿಳೆ, ಆ ಮಹಿಳೆ ಯಾರ್ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ರಿ ನೀವು? ಅಮಿತ್ ಶಾ ಮನೆ ಕರ್ಕೊಂಡು ಹೋದ್ರಿ, ಶಿವಕುಮಾರ್ ಹತ್ರಕ್ಕೂ ಕರ್ಕೊಂಡು ಹೋದ್ರಿ, 19 ಜನ ನಾ ಸಪೋರ್ಟ್ ಮಾಡ್ತೀವಿ ಅಂತ. ಅಟ್ಲೀಸ್ಟ್ ಆ ಮಹಿಳೆ ಗುರ್ತಿಗಾದ್ರೂ ಗೌರವ ಕೊಡಿ. ಪವಿತ್ರವಾದಂತ ಚಿಹ್ನೆ ಅನ್ನಪೂರ್ಣೇಶ್ವರಿ ಅಂತ ನಾವು ಭಾಷಣ ಮಾಡಿದ್ದೀವಿ. ಈಗ ಅವರು ಕರೆಕ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್, ಇದರ ರಮಾನತ್ವ ಆದೇಶದಲ್ಲಿ ಭೋಜೇಗೌಡರು ಕೊಟ್ಟಂತ ಒಂದು ವರದಿ ಆಧಾರದ ಮೇಲೆ, ಅಂದ್ರೆ ಇಬ್ರಾಹಿಂ ಅವರು ರಾಜ್ಯಾಧ್ಯಕ್ಷರ ಆದ ಮೇಲೆ ಕಾರ್ಯಚಟುವಟಿಕೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಿಲ್ಲ, ಮತ್ತೊಂದು ಮೈತ್ರಿ ಕುರಿತಂತೆ ಪ್ರತ್ಯೇಕ ಸಭೆ ಕರೆಸು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು. ಕುಮಾರಸ್ವಾಮಿ ಮಗ ದೇವೇಗೌಡ, ಕುಮಾರಸ್ವಾಮಿ ದೇವರ ಮಗ, ಚನ್ನಪಟ್ಟಣದಲ್ಲಿ ಗೆದ್ನಲ್ಲ, 20,000 ಸಾವಿರ ಓಟ್ ಬಂತಲ್ಲ, ನಿಮ್ ಗಂಟ್ರವರು ನಿಮ್ಮನ್ನ ನೋಡಿ ಓಟ್ ಕೊಟ್ರ? ನಿಮ್ ಮಗ ಎಲೆಕ್ಟ್ ಆಗೋ ತಂಗ ಸುಮ್ಮನಿದ್ರಿ. ಈಗ ನೀವು ಬಿಜೆಪಿ ಬಾ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ? ನಾವೇನ ಅಲೆಮಾರಿನ ಬಿಜೆಪಿ ಜೊತೆ ಬೆಳಗ್ಗೆ, ಕಾಂಗ್ರೆಸ್ ಜೊತೆ ಸಾಯಂಕಾಲ, ಸಂತೆ ವ್ಯಾಪಾರನ ಇದು? ದೇವಗೌಡ್ರೆ ನಿಮ್ಮನ್ನೇ ಕೇಳ್ತೀನಿ ನಾನು, ಚಂದ್ರಶೇಖರ್ ರಾವ್ ಹತ್ರ ಕರ್ಕೊಂಡೋದ್ರಿ, ಮನೆ ಕರೆದ್ರಿ, ಅವನಿಗೆ ಶಾಲ್ ಹಾಕಿದ್ರಿ, ಅವನಿಗೂ ಬಿಟ್ರಿ. ಅರೆ ಯಾವ್ದಾದ್ರು ಒಂದ್ ಹಿಡ್ಕೊಳ್ರಿ ಗಟ್ಟಿಯಾಗಿ. ನಮ್ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಬಸ್ವೇರದಾಗಿದೆ. ಈಗ ಬಸಂಬೋ ತಿರುಗಾಡ್ತಾ ಇದೀವಿ ನಾವು. ಚಂದ್ರಶೇಖರ್ ರಾವ್ ಮನೆ, ಅಮಿತ್ ಶಾ ಮನೆ, ಶಿವಕುಮಾರ್ ಇಂದ ಬೆಂಬಲ ಕೊಡ್ತೀವಿ. ಯಾವ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ರಿ 19 ಜನ ಶಿವಕುಮಾರಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ? ನೀವೇನ್ ಪಾರ್ಟಿ ರೆಸೊಲ್ಯೂಷನ್ ಮಾಡಿದ್ರ? ಏನ್ ನೀವು ಪ್ರೈವೇಟ್ ಕಂಪನಿ ನಡೆಸ್ತಾ ಇದ್ರ? ಪೊಲಿಟಿಕಲ್ ಪಾರ್ಟಿ ಯಾರ್ರಿ ಅವರು? ನಾ ಶಿವಕುಮಾರಿ ಬೆಂಬಲ ಕೊಡ್ತೀನಿ ಅಂತ ಹೇಳಕ್ ಏನ್ ಅಧಿಕಾರ ಇದೆ? ಹೋಗ್ಲಿ, ಶಿವಕುಮಾರ್ ನಿಮ್ಗೇನ್ ಉತ್ತರ ಕೊಟ್ರು? ಸಾಕ ಉಳಿಸ್ಕೊಂಡಿದ್ದು ಯಪ್ಪೋ, ಫಸ್ಟ್ ಅದ್ ಬಿಟ್ಟಿಲ್ಲ, ಹೊರಗೆ ಬರಪ್ಪ ನೀನು ಅಂದ್ರು ಸಾಕ. ಸೊ ಅದಕ್ಕೆ ಈಗಲೂ ಗೌಡ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಇನ್ನು 19 ದಿವಸ ಟೈಮ್ ಇದೆ, ವಾಪಸ್ ಬನ್ನಿ. ನಿಮ್ ಜೊತೆಯಲ್ಲಿ ಯಾರು ಉಳಿಯಲ್ಲ, 17 ಜನ ಎಂಎಲ್ಎ ಉಳಿಯಲ್ಲ. ಡಿಸೆಂಬರ್ 9 ಕಡೀಲಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನೀವು ವಾಪಸ್ ಬಂದ್ರೆ ಅದೇ ಗೌರವಯುತವಾಗಿ ನಿಮ್ ಜೊತೆಯಲ್ಲಿ ನಾವು ಕೆಲಸ ಮಾಡಕ್ ಈಗಲೂ ತಯಾರಾಗಿದ್ದೀವಿ. ಈಗಲೂ ಆದ್ರೆ ನೀವು ಬಿಜೆಪಿ ಹೋಗ್ತೀರಿ, ಅಮಿತ್ ಶಾ ಹೋಗ್ತೀರಿ, ಅದಕ್ಕೆ ನಾವು ಮೋದಿ ಬಗ್ಗೆ ನಾನೇ ಹೋಗೋದಾಗಿತ್ತು ನೇರವಾಗಿ. ನಿಮ್ಗೆ ಆಗ್ಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ ನೀವ್ ಇನ್ನೇನೇನು ಜನ ಇಟ್ಕೊಂಡು ಅದೇನೋ ಮಾಡ್ತಾರಲ್ಲ, ಲೇಬರ್ ಸಪ್ಲೈ ತರ ನೀವು ಮಾಡೋ ಕೆಲಸ ಯಾಕೆ ಮಾಡ್ತೀರಿ? ನಾವೇ ಡೈರೆಕ್ಟ್ ಹೋಗ್ಬಿಡ್ತಿದ್ವಿ. ನಾಳೆ ಹೂ ಅಂತಾರ ಅವರು. ಸಿದ್ಧಾಂತದ ತಳಹಾದಿ ಮೇಲೆ ಇವತ್ತು ಬಿಜೆಪಿಯನ್ನ ವಿರೋಧ ಮಾಡ್ತಿದ್ದೀವಿ. ಮೋದಿಗೆ ನಮಗೆ ವ್ಯಕ್ತಿಗತವಾದಂತ ವಿರೋಧ ಇಲ್ಲ, ಅಮಿತ್ ಶಾ ಅವ್ರ ಮೇಲೆ ಇಲ್ಲ, ಎಂದು ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನಾವು ಟೀಕೆನು ಮಾಡಿಲ್ಲ. ಸಿದ್ಧಾಂತದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಕ್ತ ಭಂಡಾರಿ ಬಸವಣ್ಣ, ಕನಕದಾಸರು, ಪುರಂದರದಾಸರು, ಈ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವರು ಅನ್ಯಾಯಿಗಳು. ನಾವು ಒಂಬತ್ತನೇ ತಾರೀಕು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಆಗತ್ತೆ, ಇದ್ರ ಮಧ್ಯೆ ಏನ್ ಮಾಡಬೇಕು ಅಂತೇಳಿ ಎಂಎಲ್ಎಸ್ಗಳ ಜೊತೆಗೂ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹೆಸರು ಹೇಳ್ತಾ ಇಲ್ಲ, ಸಾಕಷ್ಟು ದುಡ್ಡು ಅವರು ಖರ್ಚು ಮಾಡ್ತಾವ್ರೆ, ರಿಸಾರ್ಟ್ಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡದಾಗಿ. ನಾವೆಲ್ಲ ರಿಸಾರ್ಟ್ಗೆ ಹೋಗೋಣ? ಗಾಂಧಿ ಭವನ, ಜೆಪಿ ಭವನ, ಇದೇ ನಮ್ಮ ರಿಸಾರ್ಟ್. ಅಮಾನತ್ತು ನೀವು ಒಪ್ಪಲ್ಲ ಹಾಗಾದ್ರೆ ಹೆಂಗ್ರಿ ಆಕತ್ತೆ? ನನಗೇನ್ ತಾಳಿ ಕಟ್ಕೊಂಡ್ರೆ ಹೇಳ್ತೀನ ನಾನು, ತಾಳಿ ಹರಿದ್ರು ಹೋಗೋದಕ್ಕೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನು. ಆ ಅಮಾನತ್ ಮಾಡೋ ಅಧಿಕಾರ ಇಲ್ಲ. ಭೋಜೇಗೌಡರು ಏನ್ ರಿಪೋರ್ಟ್ ಕೊಟ್ಟವ್ರು ಪಾಪ? ಸಿಟಿ ರವಿ ಓಟ್ ಕೊಡೋದು ಬೇಡ, ಕಾಂಗ್ರೆಸ್ಗೆ ಓಟ್ ಕೊಡೋದು ಸ್ಟೇಟ್ಮೆಂಟ್ ಕೊಟ್ಟಂತ ಭೋಜೇಗೌಡ. ನೀವೇನ್ ಆಕ್ಷನ್ ತಗೊಂಡ್ರಿ ಅವ್ರ ಮೇಲೆ?
ಆ ಭೋಜೇಗೌಡರ ಕೈಲಿ ನೀವು ರಿಪೋರ್ಟ್ ಕೊಡಿಸಿದ್ರು ಕಾಂಗ್ರೆಸ್ಗೆ ಓಟ್ ಕೊಡಿ ಭೋಜೇಗೌಡರು ಹೇಳಿಲ್ವಾ? ಎಲೆಕ್ಷನ್ ನಡೀಬೇಕಾದ್ರೆ ನಾನು ಕಟ್ಟೆ ಕಟ್ತಾ ಇರೋದು, ಇವ್ರು ತೂತು ಹಾಕೋದು, ಇನ್ ಡ್ಯಾಮೇಲ್ ಉಳಿಯತ್ತೆ. ಹಾಗಾದ್ರೆ 9ನೇ ತಾರೀಕು ದೇವೇಗೌಡ ಒಪ್ಪಲಿಲ್ಲ ಅಂದ್ರೆ ಹೊಸ ರಾಜ್ಯಾಧ್ಯಕ್ಷರು ನೇಮಕ ಆಗ್ತಾರೆ, ರಾಷ್ಟ್ರಾಧ್ಯಕ್ಷರು? ಅದೇ ಅದೇ ಅದು ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ, ಏನ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಾನು ಹೆಂಗ್ ಹೇಳಿ, ಡಿಸೆಂಬರ್ 9ಕ್ಕೆ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಯಾರ್ಯಾರು ಸರ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇದ್ರಲ್ಲಿ ಎಷ್ಟು ಸ್ಟೇಟ್ನರ್ ಇದಾರೆ, ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ, ಏನೇನಾಗಿದೆ? ಎಲೆಕ್ಷನ್ ಕಮಿಷನ್ ಇವ್ರು ಬರದೇ ಇಲ್ಲ, ಫೈಲ್ ಗಳೆಲ್ಲ ಶಿವಕುಮಾರ್ ಇಟ್ಕೊಂಡವನೆ ಇವ್ರ ಕ್ಲರ್ಕು. ಒಂದೇ ಒಂದು ವಿಧಿವತ್ತಾದ ಎಲೆಕ್ಷನ್ ನಮ್ದೇ ಸರ್ಟಿಫಿಕೇಟ್ ಕಾಯ್ದು ಸರ್ಟಿಫಿಕೇಟ್. ನೀರಾವರಿ ಎಲೆಕ್ಷನ್ ಗೆ ಚುನಾವಣಾಧಿಕಾರಿಯಾಗಿ ನಂದು ಎಲೆಕ್ಷನ್ ನಡೆಸಿ ಓಟ್ ಹಾಕಿ ಓಟ್ ಎಣಿಕೆ ಮಾಡಿ ಸರ್ವಾನುಮತದಿಂದ ಆಯ್ಕೆ ಆಗಿದ್ದೀರಿ ಅಂತೇಳಿ ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದವ್ರು. ದೇವೇಗೌಡರು ಯಾವ ಚುನಾವಣಾಧಿಕಾರಿ ಅದೇ ಸರ್ಟಿಫಿಕೇಟ್ ಕೊಟ್ರು? ಯಾವ ಸ್ಟೇಟ್ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ, ಇವರೇ ಬರ್ಕೊಂಡಿದ್ದಾರೆ ಕಾಳ ಮೋಳ ತಿಮ್ಮ ಅಂತೇಳಿ. ಚುನಾವಣಾ ಆಯೋಗ ಇದುವರೆಗೆ ಲಿಸ್ಟೇ ಕೊಟ್ಟಿಲ್ಲ ಅಲ್ಲ, ವಾರ್ಟಿ ಎಲ್ಲ ಕೇಳಿದ್ರೆ ಬಂದೇ ಇಲ್ಲ ಅಂತಾರವರು. ರೆಕಗ್ನೇಷನ್ ಸಲುವಾಗಿ ಎರಡ್ ಮೂರು ಸ್ಟೇಟ್ ಅಲ್ಲಿ ಮಾತ್ರ ಅಂಗೀಕಾರ ಸಿಕ್ಕಿದೆ, ಬಾಕಿ ಯಾವ ಸ್ಟೇಟ್ ನಲ್ಲೂ ಇಲ್ಲ. ಇದೆ ಇದು ನೀರಾವರಿ ಚುನಾವಣಾ ಅಧಿಕಾರಿ ನನಗೆ ಎಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದು ನೀ ಯಾವ ಭೋಜೇಗೌಡ ತಿಮ್ಮೇಗೌಡ ಕೊಟ್ಟ ಅಂತೇಳಿ ರಿಪೋರ್ಟ್ ಏನ್ ರಿಪೋರ್ಟ್ ಕೊಟ್ಟವ್ರೆ? ಇದೇನ್ ಬಸರಾಳ ಸಂತೆನಾ? ರಾಜಕೀಯ ಪಾರ್ಟಿ ಇದು. ಸರ್, ಈಗ ನೀವು ತೋರಿಸ್ತಾ ಇದ್ದೀರಾ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಲಿಸ್ಟೇ ಕಳಿಸಿಲ್ಲ ಅಂತ, ದೇವೇಗೌಡರು ಬರೆದಿರ್ತಕ್ಕಂತ ಪತ್ರ ಪ್ರಾಮಾಣಿಕವಾಗಿ ನೀನ್ ದುಡ್ದಿದ್ಯಾ, ನಿನ್ನ ಕಷ್ಟ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ, ನಿನ್ ಉಪಕಾರ ತೀರ್ಸಕ್ ಆಗಲ್ಲ. ಯಾವತ್ ಬರೆದ್ರು? ಫೆಬ್ರವರಿಯಲ್ಲಿ. ಅವರು ನೋಡಿ, ರಾಷ್ಟ್ರದ ಮಾಜಿ ಪ್ರಧಾನಿ ಅಲ್ಲ ಸರ್, ಅವಾಗ ನೀವು ಚೆನ್ನಾಗಿದ್ರಿ, ಅದಾದ್ಮೇಲೆ ರೆಬಲ್ ಆದ್ರೆ ಇದು ಬರ್ದಿದ್ಯೇನು ಸುಳ್ಳ ಇದೆಯಲ್ಲವಾ? ಅದು ನಿಜ ಸರ್. ಮತ್ ಇನ್ಯಾವ ಸುಳ್ಳು? ಅಲ್ಲ, ನೀವು ಅದಾದ್ಮೇಲೆ ರೆಬಲ್ ಆಗಿರೋದು ನಿಮ್ಗೆ ಎಲ್ಲಾಗಿದ್ದೀನಿ. ನನ್ ರೆಬಲ್ ರೆಬಲ್ ಅವ್ರು ಆದವರು, ಅಮಿತ್ ಶಾ ಮನೆ ಹೋಗೋದು ಹೇಳಿದ್ ನಾನು. ಅಂದ್ರೆ ಅವ್ರು ಹೇಳ್ದಾಗ ಕೇಳ್ಬೇಕಾಯ್ತು ಅಂತ. ಹೆಂಗೆ? ಪಾರ್ಟಿ ಸಿದ್ಧಾಂತದ ಪ್ರಕಾರ ಕೇಳ್ಬೇಕು ನಾವು, ಕುಮಾರಸ್ವಾಮಿ ಹೇಳ್ದಂಗೆ ಕೇಳ್ಬೇಕು. ಪಾರ್ಟಿ ಅಧ್ಯಕ್ಷರದ್ದು ಕೇಳಿ ಅಂತ ಹೇಳಲ್ಲ ಪಕ್ಷ, ಅದಕ್ಕೊಂದು ಎಕ್ಸಿಕ್ಯೂಟಿವ್ ನ್ಯಾಷನಲ್ ಲೆವೆಲ್ ಅಲ್ಲಿ ತೀರ್ಮಾನ ಆಗ್ಬೇಕಾಗಿದ್ದು ಬಿಜೆಪಿ ಜೊತೆ ಹೋಗ್ಬೇಕು ಅಂತ ಹೇಳಿ ಅಂತ. ಇದೇನ್ ಚಿಲ್ಲರೆ ಅಂಗಡಿನಾ? ಕಾಟನ್ ಪೇಟೆ ಅಂಗಡಿಯಾಗಿ ಈ ವ್ಯಾಪಾರ, ಚಿಕ್ಕಪೇಟೆಯಲ್ಲಿ ಆ ವ್ಯಾಪಾರ ಅನ್ನೋದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ, ಕೇರಳದಲ್ಲಿ ಮಾರ್ಕಿಸ್ ಜೊತೆ. ಈ ಪಾಪ ಅವ್ರಿಗೆ ಮಂತ್ರಿ ಒದ್ದಾಡ್ತಾವ್ರಲ್ಲಿ ಎರಡ್ ಜನ ಎಂ ಎಲ್ ಎಗಳು. ಪಿಣರಾಯಿ ವಿಜಯನ್ ಹೇಳ್ದ ದೇವೇಗೌಡರು ಇಷ್ಟ ದೊಡ್ಡ ವ್ಯಕ್ತಿ ಸುಳ್ಳು ಹೇಳಿದ್ರು ಅಂತ. ನೀವೇ ತೋರಿಸಿದ್ರಲ್ಲ ಟಿವಿಯಲ್ಲಿ, ನಾನ್ ಹೇಳಿದ್ನ ಅದನ್ನ ಪಿಣರಾಯಿ ವಿಜಯನ್ ಹೇಳಿದ್ರು. ಈಗ ಅವರಿಗೆ ಅವ್ರ ತೀರ್ಮಾನ ತಗೊಂಡು ಇರೋ ಮಂತ್ರಿ ನಾವು ಗೌಡರ ಜೊತೆ ಹೋಗ್ತೀವಿ ಅಂದ್ರೆ ಮಂತ್ರಿಮಂಡಲದಿಂದ ಹೊರಗೆ ಬರಬೇಕಾಗತ್ತ ಅವರು. ಸರ್, ಇನ್ನೊಂದು ಚರ್ಚೆ, ಸಿಎಂ ಇಬ್ರಾಹಿಂ ಅವರು ಮೆಂಟಲಿ ರೆಡಿ ಆಗಿದ್ದಾರೆ ಬಿಡಕ್ಕೆ, ಕಾಂಗ್ರೆಸ್ ಅವರು ಹೇಳಿ ಕಳಿಸ್ತಿದ್ದಾರೆ ಇದನ್ನೆಲ್ಲ ಮಾಡಕ್ಕೆ. ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟು ಡ್ಯಾಮೇಜ್ ಮಾಡ್ಬೋದು ನೀವು ಜೆಡಿಎಸ್ ಗೆ. ಒಲ್ಲದ ಗಂಡಿಗೆ ಮೊಸರ ಕಲ್ಲು ಅಂತ. ಕಾಂಗ್ರೆಸ್ ಹೋಗ್ತೀವಿ ಅಂದ್ರೆ 4 ವರ್ಷದ MLC ಬಿಟ್ಟು ಬಂದವ್ ನಾನು. ಮತ್ತೆ ಕಾಂಗ್ರೆಸ್ ಹೋಗಲ್ವ ಸರ್? ಹೌ ಕ್ಯಾನ್ ಐ ಸೇ ಎಲ್ಲಿ ಹೋಗಲ್ಲ, ಯಾರಿಗೆ ಬರಲ್ಲ ಅಂತ. ಇವರೇ ಬಿಜೆಪಿ ಹೋಗಿರ್ಬೇಕಾರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಆಗತ್ತೆ, ಸ್ಟೇಟ್ ನಲ್ಲಿ ಚರ್ಚೆ ನಡೀತಾ ಇದೆ. ಮಹಿಮಾ ಪಾಟ್ಲು, ನಾಡಗೌಡರು, ಜೆಡಿ ಲಾಲು ಯಾದವ್,
ಸಮಾಜವಾದಿ ಅವರೆಲ್ಲ ನಾಯಕರಿಗೆ ಬಂದು ಚರ್ಚೆ ಮಾಡ್ತಿದ್ದಾರೆ. ಮೂರನೇ ಶಕ್ತಿ ಒಂದು ನಾವು ಕಟ್ಟಬೇಕು ಅಂತ ಆ ಒಂದ್ ಕಡೆ ಚರ್ಚೆ ನಡೀತಾ ಇದೆ. ಶರದ್ ಪವಾರ್ ಮಾತಾಡಿದ್ದಾರೆ. ಇವ್ರು ಒಬ್ಬಂಟಿಗಳಾಗ್ಬಿಟ್ರು. ಈಗ ದೇವೇಗೌಡರಿಗೆ ಫೋನು ಇಲ್ಲ, ಅಮಿತ್ ಶಾ ಕಾಂಟ್ಯಾಕ್ಟ್ ಇಲ್ಲ. ಅಶೋಕ್ ಹೋಗಿದ್ರೆ ಹಾರಾಕಕ್ಕೆ ವಿರೋಧ ಪಕ್ಷದ ನಾಯಕರಾದ್ರಲ್ಲ ಅಶೋಕ್ ಕುಮಾರಸ್ವಾಮಿ ಅವ್ರಿಗೆ ಹಾರ ಹಾಕಿದ್ರು, ಅವ್ರು ಅವ್ರಿಗೆ ಹಾರ ಹಾಕಿದ್ರು. ಸರ್ ಕಾಂಗ್ರೆಸ್ ನಾಯಕರ ಜೊತೆ ಏನ್ ಮಾತುಕತೆ ಆಗಿದೆ ಸರ್? ಏನು ಆಗಿದ್ರೆ ಆಗಿದೆ ಅಂತ ಹೇಳ್ತೇನೆ ನಾನು. ಸಿದ್ದರಾಮಯ್ಯ ಸ್ನೇಹಿತರು ನನಗೆ, ಶಿವಕುಮಾರ್ ಸ್ನೇಹಿತರು, ಪರಮೇಶ್ವರ್ ಸ್ನೇಹಿತರು, ಸತೀಶ್ ಜಾರಕಿಹೊಳಿ ಸ್ನೇಹಿತರು, ಸ್ನೇಹಿತರಿದ್ದೀವಿ. ನಮ್ಮ ಅವರ ಪೊಲಿಟಿಕಲ್ ಥಿಂಕಿಂಗ್ ಒಂದಿದೆ, ಸೇಮ್ ಲೆಂತ್ ಅಲ್ಲಿ ಇದೆ. ಎಸ್, ಇವ್ರಂಗ್ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹೇಳಲ್ಲ. ಅವರಲ್ಲಿ ಒಂದು ಸ್ಥಿರತೆ ಇದೆ. ಶಿವಕುಮಾರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ನಾನು. ಕುಮಾರಸ್ವಾಮಿ ಸರಿಯಾದ ಉತ್ತರ ಕೊಟ್ರು. ಅವರು ಇದೇ ಡಿ ಕೆ ಶಿವಕುಮಾರ್ ಬೈದಿದ್ರಲ್ಲ ಸರ್ ನೀವು ಎಲೆಕ್ಷನ್ ಟೈಮಲ್ಲಿ. ಯಾವಾಗ ಎಲೆಕ್ಷನ್ ಟೈಮ್? ಅವ್ರಿಗೇನು ಬೈದಿಲ್ವಲ್ಲ ನಾವು. ನೋ ಹೇಗಿರಿ ಸರ್, ಆಮೇಲೆ ಕುಮಾರಸ್ವಾಮಿ ದತ್ತಮಾಲೆ ಹಾಕಿ ಹೋಗ್ತಿರತ್ತೆ. ದತ್ತಮಾಲೆ ಹಾಕಿ ಅವ್ರು ಆಲ್ರೆಡಿ ಹಾಕೊಂಡ್ಬಿಡಿ ಅವ್ರೀಗ. ಸ್ವಾಮಿ ಶರಣಯ್ಯಪ್ಪ ಅಂತಲ್ಲ, ಸ್ವಾಮಿ ಅಮಿತ್ ಶಾ ಅಯ್ಯಪ್ಪೋ ಆ ಮಾಲೆ ಹಾಕೊಂಡವ್ರೀಗ. ಅಯ್ಯೋ ಕತೆ, ಆತ್ಮ ಶುದ್ಧವಾಗಿ ಇಟ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ನಿಮಗೆ ಓಟ್ ಕೊಟ್ಟು ಜನಕ್ಕೆ ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ ನೀವು. ಚನ್ನಪಟ್ಟಣಕ್ಕೆ ಹೋಗಿ ಆ ಅಯ್ಯಪ್ಪ ಇವ್ರು ನೋಡೇನೆ ಅಯ್ಯಪ್ಪ ಅಂದ್ಬಿಟ್ಟಾರು. ಅಯ್ಯಪ್ಪ ಅಲ್ಲ ಸರ್, ದತ್ತಮಾಲ. ದತ್ತಮಾಲ ಯಾರು? ದತ್ತಪೀಠದ ಚಿಕ್ಕಮಗಳೂರು. ಸಿ ಟಿ ರವಿನು ಖಾಲಿ ಇದ್ದಾರೆ, ಇಬ್ರು ಸೇರಿ ಹಾಕೊಳ್ಳಿ ಇಲ್ಲಿ. ಸಿ ಟಿ ರವಿ ಪಾಪ ಅವರು ಏನೇನೋ ಇಟ್ಕೊಂಡಿದ್ರು, ಆಸೆ ಆಗಲಿಲ್ಲ. ಸಿ ಟಿ ರವಿ ಇವರಿಬ್ರು ಹಾಕೊಂಡು ದೇವೇಗೌಡರನ್ನು ಕರ್ಕೊಂಡೋಗಿ ಬೇಕಾರೆ ಬೆಟ್ಟ ಹತ್ತಕ್ಕಾಗಲ್ಲ ಅವರಿಗೆ. ಏನ್ ಪರಿಸ್ಥಿತಿ ಬಂತ್ರಿ? ದತ್ತಾತ್ರೇಯನ ಪೂಜೆ ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡಿ, ಪೂಜೆ ಪುನಸ್ಕಾರ ಬೇಕು. ಬಟ್ ನೀವು ಮಾಲೆ ಹಾಕೊಂಡು ಯಾಕೆ ಹೋಗ್ತಾ ಇದ್ದೀರಿ? ಇಸ್ರಾಯೇಲ್ ಅಂಬಾಸಿಡರ್ಗೆ ಕರೆದ್ರಿ, ಯಾರಿಗೆ ಖುಷಿ ಮಾಡೋದಕ್ಕೆ? ಈ ಮಾಲೆ ಹಾಕ್ತಿರೋದು ಅಮಿತ್ ಶಾಗೆ. ನಾನು ದೊಡ್ಡ ಹಿಂದೂ, ನಿಮ್ಮ ಪಾರ್ಟಿಯಾಗ ಯಾರು ಅಂತ ಹಿಂದೂ ಇಲ್ಲ. ಪಾಪ ಬಸವಗೌಡ ಹೇಳಿ ಹೇಳಿ ಬಿಜಾಪುರದ ಸುಸ್ತಾ ಹೋದ. ಈ ಇನ್ನೊಂದು ಹೆಜ್ಜೆ ಮುಂದೆ ಹಾಕೊಂಡು ನಾನು ಮಾಲೆ ಹಾಕಿ ಹೋಗ್ತೀನಿ. ನಗೆ ಪಾಟ್ಲು. ದುರ್ದೈವ, ಕರ್ನಾಟಕ ರಾಜ್ಯದ ರಾಜಕಾರಣ ಈ ಕೆಳಮಟ್ಟಕ್ಕೆ ಬಂತಲ್ಲ ಅನ್ನೋ ನೋವಿದೆ ನಮಗೆ. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡದಾಳ್ ಮಂಜಪ್ಪನವರು, ಕೆ ಸಿ ರೆಡ್ಡಿಯವರು, ದೇವರಾಜ ಅರಸರು, ಈ ಮಹಾನುಭಾವರು ನಡೆಸಿದಂಥ ರಾಜ್ಯ ಇದು. ಇವತ್ತು ಇವ್ರ ಕೈಯಾಕ್ಷಿ ಹಾಕೊಂಡು ವಿಲಿ ವಿಲಿ ಒದ್ದಾಡೋ ಪರಿಸ್ಥಿತಿಗೆ ಬಂದಿದೆ. ಇಷ್ಟು ಮಾತ್ರ ನಿಜ. ಇವ್ರಿಗೆ ಅಷ್ಟೇ ಧೈರ್ಯ ಇದೆಯಲ್ಲ, 19 ಜನರ ಕೈಯಲ್ಲಿ ರಿಸೈನ್ ಮಾಡಿಸಿ ಮತ್ತೆ ಎಲೆಕ್ಷನಿಗೆ ಬನ್ನಿ. ಅದು ಬೇಡ ಕುಮಾರಸ್ವಾಮಿ ಅವರೇ, ನೀವೇ ರಿಸೈನ್ ಮಾಡಿ, ನೀವು ಮತ್ತೆ ನಿಂತ್ಕೊಳ್ಳಿ, ಗೆದ್ದು ಬನ್ನಿ. ಬಿಜೆಪಿ ಪೌಟ ಹಾಕೊಂಡು ದತ್ತಮಾಲೆ ಹಾಕೊಂಡು ಗೆದ್ದು ಬನ್ನಿ. ನೀವು ನನ್ನ ಸಹಾಯ ತಗೊಂಡು ಗೆದ್ದು ಬಂದು ನೀವು ರಾತ್ರಿ ಹಗಲು ಚನ್ನಪಟ್ಟಣ ತಿರುಗಾಡಿ ನಿಮ್ಮನ್ನು ಗೆಲ್ಸಿದ್ರಿ. ಒಂದು ಲೀಟ್ರ್ ಪೆಟ್ರೋಲ್ ಹಾಕಿದ್ರೇನ್ರಿ ನಮ್ಮ ಕಾರಿಗೆ? ಅಥವಾ ಯಾವತ್ತಾದರೂ ಕರೆದು ಒಂದು ಕಪ್ ಕಾಫಿ ಕೊಟ್ಟಿದ್ರಾ? ನನಗೆ ದೇವರ ಮೇಲೆ ವಿಶ್ವಾಸ ಇದೆ, ಕನ್ನಡ ನಾಡಿನ 6.5 ಕೋಟಿ ಜನತೆ ವಿಶ್ವಾಸ ಇದೆ. ಇವನಾರವ ಎನಿಸಿದರಯ್ಯ, ಇವನಮ್ಮವ ಎನಿಸಯ್ಯ ಅಂತ ನನ್ನ ಜನ
ಅವರ ಹೃದಯದಲ್ಲಿ ನಾನಿದ್ದೇನೆ, ಏನು ಇಲ್ಲ, ಆರೋಗ್ಯ ಚೆನ್ನಾಗಿದೆ. ಈಗ ಸಿಎಂ ಪುತ್ರ ಡಾಕ್ಟರ್ ಎಚ್ ಸಿದ್ದರಾಮಯ್ಯನವರ ವಿರುದ್ಧ ಡಿಕೆ ಸಾರಿ ಎಚ್ ಡಿ ಕುಮಾರಸ್ವಾಮಿ ನಿರಂತರ ಆರೋಪ ಮಾಡ್ತಾ ಇದ್ದಾರೆ, ಅದೇನೋ ಸೂಪರ್ ಸಿಎಂ, ಮತ್ತೊಂದ್ ಕಡೆಗೆ ವರ್ಗಾವಣೆ ವಿಚಾರದಲ್ಲಿ ಮಾತಾಡಿದ್ದಾರೆ ಅನ್ನೋ ವಿಡಿಯೋ, ಏನ್ ಸಂದೇಶ ಸರ್ ಏನು ಅಂತ? ಸಣ್ಣತನ, ಸಣ್ಣತನ ಇಷ್ಟೇ ಅನ್ನೋದು. ಯಾರ್ದು ಸಣ್ಣತನ? ಯಾರದ್ದು ಹೇಳ್ದವ್ರದ್ದು? ಯತೀಂದ್ರ ಅವರಪ್ಪರ ಕ್ಷೇತ್ರ ನೋಡ್ಕೋತಾ ಇದ್ದಾನೆ, ಮೂರು ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ದಾನೆ. ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ದೇಶದ ಜನಕ್ಕೆ. ನಾವೆಲ್ಲ ಆ ಮಟ್ಟಕ್ಕೆ ಹೋಗಬಾರದು. ಈಗ ಹೋಗ್ಲಿ, ನೀವು ಶೆಟ್ರಿಗೆ ಟಿಕೆಟ್ ಕೊಟ್ರಿ, ಎಂ ಎಲ್ ಸಿ ಯಾವ ಶೆಟ್ರಿ ಅವರು? ಶರವಣ. ಶರವಣ ಆರ್ಯವೈಶ್ಯ. ಆರ್ಯವೈಶ್ಯ ದೇವ್ರು ತಲೆ ಮೇಲೆ ಕೈ, ನಿಮ್ಮ ಮಗನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀರಾ? ಒಂದ್ ರೂಪಾಯಿನು ನಾನು ತಗೊಂಡಿಲ್ಲ ಅವ್ರ ಹತ್ರ ಅಂತ. ಇದೇ ನಿಮ್ಗೆ ಇವೆಲ್ಲ ನೀವು ಮಾಡಿ, ನಿಮಗೂ ಮಗ ಇದ್ದಾನೆ ಒಬ್ಬ, ದೇವಕ್ಕೂ ಸಿದ್ದರಾಮಯ್ಯನವ್ರಿಗೂ ಒಬ್ಬನೇ ಮಗ ಇರೋದು. ಒಬ್ಬ ಮಗ ತೀರ್ಕೊಂಡು ಹೋದ ಪಾಪ, ಏನ ಈ ಹುಡುಗ ಬೆಳೀತಾ ಇದ್ದಾನೆ. ನನ್ನ ಮಗ ಬೆಳೆದಾಗ ನೀನು ಬೆಳೆಯಪ್ಪ ಅಂತೇಳಿ ಇವನು ಅವನಿಗೆ ಬೆಂತಟ್ಟದ್ ಬಿಟ್ಟು ಸೂಪರ್ ಸಿ ಎಂ ಡಿ ಸಿ ಎಂ ಸಣ್ಣತನದ ಪರಮಾವಧಿ. ನಿಮ್ನ ಅಮಾನತ್ ಮಾಡಿ ಆದೇಶ ಮಾಡಿದ್ದಾರೆ ಮೊನ್ನೆ ದೇವೇಗೌಡರು, ಅದರಿಂದ ಕಡೆ ನಿಮ್ಮನ್ನ ಬದಲಾವಣೆ ಮಾಡಿದ್ರು ರಾಜ್ಯಾಧ್ಯಕ್ಷರಾಗಿ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವರು, 70 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ, ಪಾರ್ಟಿಗಳನ್ನು ನಡೆಸಿದ್ದಾರೆ, ತಪ್ಪು ಮೇಲೆ ತಪ್ಪು ಮಾಡ್ತಿದ್ದಾರೆ ಅವರು. ಫಸ್ಟ್ ನನಗೆ ತೆಗೆದಿದ್ದೀನಿ ಅಂತ ಹೇಳಿದ್ದೆ ತಪ್ಪು. ಜನತಾದ ಸಿದ್ಧಾಂತದ ಪ್ರಕಾರ 2/3 ಮೆಜಾರಿಟಿ ಮೆಂಬರ್ಸು ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದು ಆ ಮೀಟಿಂಗಲ್ಲಿ ಅವಿಶ್ವಾಸ ನಿರ್ಣಯ ತಂದು ಇಳಿಸ್ಬೇಕು. 2/3 ಅಲ್ಲ ಬರದೇ ಇದ್ರೆ ಪ್ರೆಸಿಡೆಂಟು ಹೋಗಲ್ಲ. 1-3 ವರ್ಷ ಟರ್ಮ್ ಮುಗಿಬೇಕು, ಇಲ್ಲ ನಾನು ಸಾಯ್ಬೇಕು. ಇಲ್ಲ ಅಂದ್ರೆ 2/3 ಮೆಂಬರ್ಸ್ ನನ್ನನ್ನು ಸೇರ್ ತೆಗಿಬೇಕು. ಇದು ಮೂರೇ ಇರತಕ್ಕಂಥದ್ದು ಮಾರ್ಕ್. ಅದು ಫಸ್ಟ್ ಮಾಡಿದ್ರು, ತಪ್ಪು ಮಾಡಿದ್ರು. ನಾನು ಕೋರ್ಟ್ಗೆ ಹೋಗ್ತೇನೆ ಅಂತ ಹೇಳಿದ್ದೆ, ಎಸ್. ಈ ಮಧ್ಯದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಕರೆದ್ರು ಟ್ರಿವಾಂಡ್ರಮ್ ಅಲ್ಲಿ. ಆ ಮೀಟಿಂಗ್ ಕರೆದಿದ್ದು ನಾನಲ್ಲ, ಇಂಡಿಯಾ
ದೇಶದ ಭಾರತ ದೇಶದ ಜನತಾದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಕೆ ನಾಡೋರ್ ಅವರು ಕರೆದಂತ ಸಭೆ. 12 ಜನ ಏನೀಗ ಅಧ್ಯಕ್ಷರುಗಳಿದ್ದಾರೋ ಆ 12 ಜನನು ಭಾಗವಹಿಸಿದರು, ನ್ಯಾಷನಲ್ ಕೌನ್ಸಿಲ್ ಭಾಗವಹಿಸಿದರು. ಅದರಲ್ಲೊಂದು ತೀರ್ಮಾನ ಏನಾಯ್ತು, ದೇವೇಗೌಡರು ಹಿರಿಯರು ಇನ್ನೊಂದ್ಸಲ ಅವರಿಗೆ ಅವಕಾಶ ಕೊಡೋಣ, ಅವ್ರ ಮಗನ ಮಾತು ಮೇಲೆ ಹೋಗೋದಾದ್ರೆ ಮೈತ್ರಿಯವರು ನಮ್ಮನ್ನು ಕೇಳಲಿಲ್ಲ, ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡಲಿಲ್ಲ, ಏಕಾಏಕಿ ಹೋಗಿ ಇವ್ರ ಥರ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿಯವರು ಇದು ಮಾಡಿರ್ತಕ್ಕಂಥದ್ದು. ಸೊ ದೇವೇಗೌಡರು ಕುಮಾರಸ್ವಾಮಿ ದೊಡ್ಡವರು, ಸಿದ್ಧಾಂತ ಪಾರ್ಟಿ ದೊಡ್ಡದು. 9ನೇ ತಾರೀಕಿನೊಳಗೆ ಅವರು ಮಾಡದೇ ಇದ್ರೆ ನಾವು 9ನೇ ತಾರೀಕಿಗೆ ಬೆಂಗಳೂರಿನಲ್ಲೇ ಸಭೆ ಕರೆದು ಬೇರೆ ಅಧ್ಯಕ್ಷರನ್ನ ನಾವು ಆರಿಸ್ಕೋತೀವಿ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹೌದು, ರಾಷ್ಟ್ರೀಯ ಅಧ್ಯಕ್ಷರನ್ನ ಬೇರೆಯವ್ರು ಮಾಡ್ಕೋತೀವಿ ಅಂತ. ಸೊ ಇದ್ರಲ್ಲಿ ನನ್ನ ತಪ್ಪೇನಿದೆ, ನಾನೇ ಮಾಡಿಸ್ದೆ ಅಂತ ಹೇಳಿ ನಾನು ಲೆಟರ್ ಬರೆದಿದ್ದ, ಕರೆದ್ರನ್ನ ಹೋದೆ ಪಾರ್ಟಿ ಪ್ರೆಸಿಡೆಂಟ್ ಅಂತ. ನಾನು ಹೋಗಿ ಯು ಪಿ ಪ್ರೆಸಿಡೆಂಟ್, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ, ಆಮೇಲೆ ಪಂಜಾಬ್ನವರು ವಿಡಿಯೋ ಕಾಲ್ ಮುಖಾಂತರ ಜಾಯ್ನ್ ಆದರು, ಅದೆಲ್ಲ ಮೀಡಿಯಾದಲ್ಲಿ ಬಂದಿದೆ, ನೀವು ನೋಡಿದ್ದೀರಿ. ಅಂಥದ್ದು ಒಂದು ಸಭೆ ಏನಾದರೂ ದೇವೇಗೌಡರು ಕರೆದಿದ್ದಾರೆ ಇಲ್ಲಿ, ಅಥವಾ ಸ್ಟೇಟ್ ಏನಾದರೂ ಕರೆದಿ? ಇವರು ಜಿಟ್ಟಿ ದೇವೇಗೌಡರು ಪಾಪ ಹೇಳು ಅಂತಾರೆ, ಅವ್ರು ಹೇಳ್ತಾರೆ. ಇದು ಫ್ಯಾಮಿಲಿ ಅಂಡ್ ಕೋ ಥರ ಆಗಲ್ಲ. ಪಾರ್ಟಿ ಜನತಾದಳಕ್ಕೊಂದು ಸಂವಿಧಾನ ಇದೆ, ಹಿಂದೆ ಎಲ್ಲ ಹಂಗೆ ನಡ್ಕೊಂಡು ಹೋದ್ರು, ಇನ್ನು ಮುಂದೆ ಅದಾಗಲ್ಲ. ಸೊ ಅದಕ್ಕೆ ಕೌನ್ಸಿಲ್ ಮೀಟಿಂಗ್ ಆದ್ಮೇಲೆ ಚುನಾವಣಾ ಆಯೋಗಕ್ಕೂ ನಾವು ಬರೀತೇವೆ, ಕೋರ್ಟಿಗೂ ಹೋಗ್ತೇವೆ. ಕೋರ್ಟಿಗೆ ಯಾವ ಬೇಸ್ ಮೇಲೆ ಹೋಗ್ತೀರಾ? ತೆಗೆದಿದ್ದ ತಪ್ಪು, ಅವ್ರು ಯಾವ ಬೇಸ್ ಮೇಲೆ ನನಗೆ ತೆಗೆದ್ರು? ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂದ್ರೆ ನಾನು ಕಲ್ತೊಂಡೋಡದ್ನ, ಅಥವಾ ನಾನು ಏನಾದರೂ ಅವ್ರಿಗೆ ಬೈದ್ನ? ನೀವು ಬಿಜೆಪಿ ಜೊತೆ ಹೋಗಿ ಮಾಡಿರೋ ತಪ್ಪು ಅಂತ ಹೇಳಿದೆ, ಅದು ಆಂಟಿ ಪಾರ್ಟಿನ. ಬಿಜೆಪಿ ಜೊತೆ ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಹತ್ರ ಮಾತಾಡಿದ್ರು, ಕುಮಾರಸ್ವಾಮಿ ತೆಗಿಬೇಕಾಯ್ತು ದೇವೇಗೌಡರು. ನೀನ್ ಯಾರನ್ನು ಕೇಳಲಾರ್ದೆ, ಪಾರ್ಟಿಯಲ್ಲಿ ತೀರ್ಮಾನ ಮಾಡಲಾರ್ದೆ ಅಮಿತ್ ಶಾ ಹತ್ರ ಹೋಗಿ, ನಿನಗೆ ಹೋಗಿ ಅಧಿಕಾರ ಕೊಟ್ಟವ್ರು ಯಾರು? ಅವ್ರ ಮೇಲೆ ಆಕ್ಷನ್ ತಗೊಳೋದು ಬಿಟ್ರು, ಮಗನಿಗೆ ಬಿಟ್ಬಿಟ್ರಿ. ನಾನು ಬಡಪಾವೆ, 4 ವರ್ಷ ನನ್ನ ಕೈಯಲ್ಲಿ MLC ರಾಜೀನಾಮೆ ಕೊಡಿಸಿ, ಇವತ್ತು ನೀವು ನನಗೆ ಕರ್ಕೊಂಬಂದು ಪಾರ್ಟಿ ಒಳಗಡೆ ನೀವು ಈ ಥರ ಮಾಡೋದಲ್ಲ ಗೌಡ್ರೆ, ನ್ಯಾಯನ ದೇವ್ರಿಲ್ವಾ? ನಿಮ್ಮ ಒಬ್ಬ ಮಗನ ಸಲುವಾಗಿ ನೀವು ಎಷ್ಟು ಜನರು ಇನ್ನೂ ಬಲಿ ಕೊಡಬೇಕು ಅಂತಿದ್ದೀರಿ? ಹಿರಿಯರದಿರಿ, ಕೈ ಮುಗಿತೀನಿ ನಿಮಗೆ. ದಯವಿಟ್ಟು ನಿಮ್ಮ ಸಿದ್ಧಾಂತಕ್ಕೆ ನೀವು ವಾಪಸ್ ಬನ್ನಿ. ಇವತ್ತೇನು ನಿಮ್ಮ ಅಮಿತ್ ಶಾ ಕರೀತಾವಲ್ಲ, ದಸರಾ ಆದ ತಕ್ಷಣ ಕರೀ, ಎಲ್ಲಿ ಯಡಿಯೂರಪ್ಪನ ಮಗ ಅಧ್ಯಕ್ಷ, ಅಶೋಕ ವಿರೋಧ ಪಕ್ಷದ ನಾಯಕ, ನಿಮಗೆ ಉಳಿದಿದ್ದೇನಲ್ಲಿ? ನಿಮಗೆ ಉಳಿದಿದ್ದೇನಲ್ಲಿ? ಏನು ಅಶೋಕ್ನ ಎದುರುಗಡೆ ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಡಿಯೂರಪ್ಪನ ಎದುರುಗಡೆ, ಯಡಿಯೂರಪ್ಪನ ಮಗನ ಎದುರಿಗೆ ಹೋಗಿ ನಿಂತ್ಕೋಬೇಕಾ ಕುಮಾರಸ್ವಾಮಿ? ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು? ನಮಗೆ ಅಸೆಂಬ್ಲಿಯಲ್ಲಿ ಸಂಖ್ಯೆ ಇಲ್ಲದೆ ಇರ್ಬೋದು, ದೇವೇಗೌಡರೆ ಸಿದ್ಧಾಂತ ಇದೆ ನಮಗೆ. ನೀವು ಇವತ್ತು ಅಮಿತ್ ಶಾ ಮನೆ ಹೋಗೋದ 2 ಸೀಟಿಗೋಸ್ಕರ? ಈಗ ಸದಾನಂದಗೌಡರು, ಸೋಮಶೇಖರರು ಎಕ್ಕಾಬಿಕ್ಕಿ ಮಾತಾಡ್ತಿದ್ದಾರೆ, ಬಿಜೆಪಿ ಹೇಳ್ತಾರೆ ನಮ್ಗೇನು ಬೇಕಾಗಿಲ್ಲ ಅವರು ಅಂತ. ಮೈಮೇಲೆ ಬಿದ್ದಿವರು, ಮೈಮೇಲೆ ಬಿದ್ದು ನಾವು ನಿಮ್ಮ ಜೊತೆಗೆ. ಯಾ ಮಹಿಳೆ ತೆನೆ ಹೊತ್ತಂತ ಮಹಿಳೆ, ಆ ಮಹಿಳೆ ಯಾರ್ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ರಿ ನೀವು? ಅಮಿತ್ ಶಾ ಮನೆ ಕರ್ಕೊಂಡು ಹೋದ್ರಿ, ಶಿವಕುಮಾರ್ ಹತ್ರಕ್ಕೂ ಕರ್ಕೊಂಡು ಹೋದ್ರಿ, 19 ಜನ ನಾ ಸಪೋರ್ಟ್ ಮಾಡ್ತೀವಿ ಅಂತ. ಅಟ್ ಲೀಸ್ಟ್ ಆ ಮಹಿಳೆ ಗುರುತಿಗಾದ್ರೂ ಗೌರವ ಕೊಡಿ. ಪವಿತ್ರವಾದಂತ ಚಿಹ್ನೆ ಅನ್ನಪೂರ್ಣೇಶ್ವರಿ ಅಂತ ನಾವು ಭಾಷಣ ಮಾಡಿದ್ದೀವಿ. ಈಗ ಅವರು ಕರೆಕ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್, ಇದರ ರಾಮಾನತ್ವ ಆದೇಶದಲ್ಲಿ ಭೋಜೇಗೌಡರು ಕೊಟ್ಟಂತ ಒಂದು ವರದಿ ಆಧಾರದ ಮೇಲೆ, ಅಂದ್ರೆ ಇಬ್ರಾಹಿಂ ಅವರು ರಾಜ್ಯಾಧ್ಯಕ್ಷ ಆದ ಮೇಲೆ ಕಾರ್ಯಚಟುವಟಿಕೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಿಲ್ಲ, ಮತ್ತೊಂದು ಮೈತ್ರಿ ಕುರಿತಂತೆ ಪ್ರತ್ಯೇಕ ಸಭೆ ಕರೆಸು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು. ಕುಮಾರಸ್ವಾಮಿ ಮಗ ದೇವೇಗೌಡ, ಕುಮಾರಸ್ವಾಮಿ ದೇವೇಗೌಡರ ಮಗ, ಚನ್ನಪಟ್ಟಣದಲ್ಲಿ ಗೆದ್ದನಲ್ಲ, 20,000 ಸಾವಿರ ಓಟ್ ಬಂತಲ್ಲ, ನಿಮ್ ನೆಂಟ್ರವರು ನಿಮ್ಮನ್ನ ನೋಡಿ ಓಟ್ ಕೊಟ್ರ? ನಿಮ್ ಮಗ ಎಲೆಕ್ಟ್ ಆಗೋ ತಂಗ ಸುಮ್ಮನಿದ್ರಿ,
ಈಗ ನೀವು ಬಿಜೆಪಿ ಎಲ್ಲೆಲ್ಲಿ ತಗೊಂಡು ಹೋಗ್ತೀರಿ ನಾವೇನ ಅಲೆಮಾರಿನ ಬಿಜೆಪಿ ಜೊತೆ ಬೆಳಗ್ಗೆ ಕಾಂಗ್ರೆಸ್ ಜೊತೆ ಸಾಯಂಕಾಲ ಸತ್ಯ ವ್ಯಾಪಾರನ ಇದು ದೇವ್ರೆ ನಿಮ್ಮನ್ನೇ ಕೇಳ್ತೀನಿ ನಾನು ಚಂದ್ರಶೇಖರ್ ರಾವ್ ಹತ್ರ ಕರ್ಕೊಂಡೋದ್ರಿ ಮನೆ ಕರೆದ್ರಿ ಅವನಿಗೆ ಶಾಲೆ ಹಾಕಿದ್ರಿ ಅವನಿಗೂ ಬಿಟ್ರಿ ಅರೆ ಯಾವ್ದಾದ್ರೂ ಒಂದ್ ಹಿಡ್ಕೊಳ್ರಿ ಗಟ್ಟಿಯಾಗಿ ನಮ್ಮ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಬಸ್ವೇರದಾಗಿದೆ ಈಗ ಬಸಂಬೋ ತಿರುಗಾಡ್ತಾ ಇದೀವಿ ನಾವು ಚಂದ್ರಶೇಖರ್ ರಾವ್ ಮನೆ ಅಮಿತ್ ಶಾ ಮನೆ ಶಿವಕುಮಾರ್ ಇಂದ ಬೆಂಬಲ ಕೊಡ್ತೀವಿ ಯಾವ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ರಿ 19 ಜನ ಶಿವಕುಮಾರಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ನೀವೇನ್ ಪಾರ್ಟಿ ರೆಸೊಲ್ಯೂಷನ್ ಮಾಡಿದ್ರ ಏನ್ ನೀವು ಪ್ರೈವೇಟ್ ಕಂಪನಿ ನಡೆಸ್ತಾ ಇದ್ರ ಪೊಲಿಟಿಕಲ್ ಪಾರ್ಟಿ ಯಾರ್ರಿ ಅವರು ನಾ ಶಿವಕುಮಾರ್ ಬೆಂಬಲ ಕೊಡ್ತೀನಿ ಅಂತ ಹೇಳಕ್ ಏನ್ ಅಧಿಕಾರ ಇದೆ ಹೋಗಿ ಶಿವಕುಮಾರ್ ನಿಮ್ಗೇನ್ ಉತ್ತರ ಕೊಟ್ರು ಸಾಕ ಉಳಿಸ್ಕೊಂಡಿದ್ದು ಯಪ್ಪೋ ಫಸ್ಟ್ ಅದ್ ಬಿಟ್ಟಿಲ್ಲ ಹೊರಗೆ ಬರಪ್ಪ ನೀನು ಅಂದ್ರು ಸಾಕ ಸೊ ಅದಕ್ಕೆ ಈಗಲೂ ಗೌಡ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಇನ್ನು 19 ದಿವಸ ಟೈಮ್ ಇದೆ ವಾಪಸ್ ಬನ್ನಿ ನಿನ್ ಜೊತೆಯಲ್ಲಿ ಯಾರು ಉಳಿಯಲ್ಲ 17 ಜನ ಎಂಎಲ್ಎ ಉಳಿಯಲ್ಲ ಡಿಸೆಂಬರ್ 9 ಕಡೀಲಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ನೀವು ವಾಪಸ್ ಬಂದ್ರೆ ಅದೇ ಗೌರವಯುತವಾಗಿ ನಿಮ್ ಜೊತೆಯಲ್ಲಿ ನಾವು ಕೆಲಸ ಮಾಡಕ್ ಈಗಲೂ ತಯಾರಾಗಿದ್ದೀವಿ ಈಗಲೂ ಆದ್ರೆ ನೀವು ಬಿಜೆಪಿ ಹೋಗ್ತೀರಿ ಅಮಿತ್ ಶಾ ಹೋಗ್ತೀರಿ ಅದಕ್ಕೆ ನಾವು ಮೋದಿ ಬಗ್ಗೆ ನಾನೇ ಹೋಗೋದಾಗಿತ್ತು ನೇರವಾಗಿ ನಿಮ್ಗೆ ಯಾಕಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಇನ್ನೇನೇನು ಜನ ಇಟ್ಕೊಂಡು ಅದೇನೋ ಮಾಡ್ತಾರಲ್ಲ ಲೇಬರ್ ಸಪ್ಲೈ ತರ ನೀವು ಮಾಡ್ತಾವ ಮಾಡೋ ಕೆಲಸ ಯಾಕೆ ಮಾಡ್ತೀರಿ ನಾವೇ ಡೈರೆಕ್ಟ್ ಹೋಗ್ಬಿಡ್ತಿದ್ವಿ ನಾಳೆ ಹೂ ಅಂತಾರ ಅವರು ಸಿದ್ಧಾಂತದ ತಳಹದಿ ಮೇಲೆ ಇವತ್ತು ಬಿಜೆಪಿಯನ್ನ ವಿರೋಧ ಮಾಡ್ತಿದ್ದೀವಿ ಮೋದಿಗೆ ನಮಗೂ ವ್ಯಕ್ತಿಗತವಾದಂತ ವಿರೋಧ ಇಲ್ಲ ಅಮಿತ್ ಶಾ ಅವ್ರ ಮೇಲೆ ಇಲ್ಲ ಎಂದು ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನಾವು ಟೀಕೆನೂ ಮಾಡಿಲ್ಲ ಸಿದ್ಧಾಂತದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ಭಂಡಾರಿ ಬಸವಣ್ಣ ಕನಕದಾಸರು ಪುರಂದರದಾಸರು ಈ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವರು ಅನ್ಯಾಯಿಗಳು ನಾವು ಒಂಬತ್ತನೇ ತಾರೀಕು ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಆಗತ್ತೆ ಇದ್ರ ಮತ್ತೆ ಏನ್ ಮಾಡಬೇಕು ಅಂತ ಹೇಳಿ ಎಂಎಲ್ಎಸ್ ಗಳ ಜೊತೆಗೂ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಹೆಸರು ಹೇಳ್ತಾ ಇಲ್ಲ ಸಾಕಷ್ಟು ದುಡ್ಡು ಅವರು ಖರ್ಚು ಮಾಡ್ತಾವ್ರಿ ರಿಸಾರ್ಟ್ಗಳು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡದಾಗಿ ನಾವೆಲ್ಲ ರಿಸಾರ್ಟ್ಗೆ ಹೋಗೋಣ ಗಾಂಧಿ ಭವನ ಜೆಪಿ ಭವನ ಇದೇ ನಮ್ಮ ರಿಸಾರ್ಟ್ ಅಮಾನತ್ತದ ನೀವು ಒಪ್ಪಲ್ಲ ಹಾಗಾದ್ರೆ ಹೆಂಗ್ರಿ ಆಕತ್ತೆ ನನಗೇನ್ ತಾಳಿ ಕಟ್ಕೊಂಡ್ರೆ ಹೇಳ್ತೀನ ನಾನು ತಾಳಿ ಎರಡು ದಿನ ಹೋಗೋದಕ್ಕೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನು ಅಮಾನತ್ ಮಾಡೋ ಅಧಿಕಾರ ಇಲ್ಲ ಭೋಜೇಗೌಡರು ಏನ್ ರಿಪೋರ್ಟ್ ಕೊಟ್ಟವ್ರು ಪಾಪ ಸಿಟಿ ರವಿ ಓಟ್ ಕೊಡೋದು ಬೇಡ ಕಾಂಗ್ರೆಸ್ ಓಟ್ ಕೊಡೋದು ಸ್ಟೇಟ್ಮೆಂಟ್ ಕೊಟ್ಟಂತ ಭೋಜೇಗೌಡ ನೀವೇನ್ ಆಕ್ಷನ್ ತಗೊಂಡ್ರಿ ಅವ್ರ ಮೇಲೆ ಆ ಭೋಜೇಗೌಡರ ಕೈಲ ನೀವು ರಿಪೋರ್ಟ್ ಕೊಡಿಸಿದ್ರು ಕಾಂಗ್ರೆಸ್ಗೆ ಓಟ್ ಕೊಡಿ ಭೋಜೇಗೌಡರು ಹೇಳಿಲ್ವಾ ಎಲೆಕ್ಷನ್ ನಡೀಬೇಕಾರೆ ನಾನು ಕಟ್ಟೆ ಕಟ್ತಾ ಇರೋದು ಇವ್ರು ತೂತು ಹಾಕೋದು ಇನ್ ಡ್ಯಾಮೇಲ್ ಉಳಿಯತ್ತೆ ಹಾಗಾದ್ರೆ 9 ತಾರೀಕು ದೇವೇಗೌಡರು ಒಪ್ಪಲಿಲ್ಲ ಅಂದ್ರೆ ಹೊಸ ರಾಜ್ಯಾಧ್ಯಕ್ಷರು ನೇಮಕ ಆಗ್ತಾರೆ ರಾಷ್ಟ್ರಾಧ್ಯಕ್ಷ ಅದು ಅವ್ರ ತೀರ್ಮಾನ ಅವ್ರು ಮಾಡ್ತಾರ ಏನ್ ಮಾಡ್ತಾರ ಅವ್ರಿಗೆ ಬಿಟ್ಟಿದ್ದು ನಾನು ಹೆಂಗ್ ಹೇಳಿ ಡಿಸೆಂಬರ್ 9ಕ್ಕೆ ಅವ್ರು ತೀರ್ಮಾನ ಮಾಡ್ತಾರೆ ಸರ್ ಈಗ ಯಾರ್ಯಾರು ಸರ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇದ್ರಲ್ಲಿ ಎಷ್ಟು ಸ್ಟೇಟ್ನಲ್ಲಿ ಇದಾರೆ ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ ಏನೇನಾಗಿ ಎಲೆಕ್ಷನ್ ಕಮಿಷನ್ ಇವ್ರು ಬರದೇ ಇಲ್ಲ ಫೈಲ್ ಗಳೆಲ್ಲ ಶಿವಕುಮಾರ್ ಇಟ್ಕೊಂಡು ಅವನೆ ಇವ್ರ ಕ್ಲರ್ಕು ಒಂದೇ ಒಂದು ವಿಧಿವತ್ತಾದ ಎಲೆಕ್ಷನ್ ನಮ್ದೇ ಸರ್ಟಿಫಿಕೇಟ್ ಕಾಯ್ದು ಸರ್ಟಿಫಿಕೇಟ್ ನೀರಾವರಿ ಎಲೆಕ್ಷನ್ಗೆ ಚುನಾವಣಾಧಿಕಾರಿಯಾಗಿ ನಂದು ಎಲೆಕ್ಷನ್ ನಡೆಸಿ ಓಟ್ ಹಾಕಿ ಓಟ್ ಎಣಿಕೆ ಮಾಡಿ ಸರ್ವಾನುಮತದಿಂದ ಆಯ್ಕೆ ಆಗಿದ್ದೀರಿ ಅಂತೇಳಿ
ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದವ್ರು. ದೇವೇಗೌಡರು ಯಾವ ಚುನಾವಣಾಧಿಕಾರಿ ಅಂತ ಸರ್ಟಿಫಿಕೇಟ್ ಕೊಟ್ರು? ಯಾವ ಸ್ಟೇಟ್ ಇನ್ಫಾರ್ಮೇಶನ್ ಇಲ್ಲ ಅಲ್ಲಿ, ಇವರೇ ಬರ್ಕೊಂಡಿದ್ದಾರೆ ಕಾಳ ಮೋಳ ತಿಮ್ಮ ಅಂತೇಳಿ. ಚುನಾವಣಾ ಆಯೋಗ ಇರುವರೆಗೆ ಲಿಸ್ಟೇ ಕೊಟ್ಟಿಲ್ಲ. ಅಲ್ಲ ವಾರ್ಟೆಲ್ ಹಾಕಿ ಕೇಳಿದ್ರೆ ಬಂದೇ ಇಲ್ಲ ಅಂತಾರವರು. ರೆಕಗ್ನೇಷನ್ ಸಲುವಾಗಿ ಎರಡ್ ಮೂರು ಸ್ಟೇಟ್ ಅಲ್ಲಿ ಮಾತ್ರ ಅಂಗೀಕಾರ ಸಿಕ್ಕಿದೆ, ಬಾಕಿ ಯಾವ ಸ್ಟೇಟ್ ನಲ್ಲೂ ಇಲ್ಲ. ಇದೆ ಇದು ನೀರಾವರಿ ಚುನಾವಣಾಧಿಕಾರಿ ನನಗೆ ಎಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದು ನೀ ಯಾವ ಭೋಜೇಗೌಡ ತಿಮ್ಮೇಗೌಡ ಕೊಟ್ಟ ಅಂತೇಳಿ ರಿಪೋರ್ಟ್ ಏನ್ ರಿಪೋರ್ಟ್ ಕೊಟ್ಟವ್ರೆ? ಇದೇನ್ ಬಸರಾಳ ಸಂತೆನಾ? ರಾಜಕೀಯ ಪಾರ್ಟಿ ಇದು. ಸರ್, ಈಗ ನೀವು ತೋರಿಸ್ತಾ ಇದ್ದೀರಾ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಲಿಸ್ಟೇ ಕಳಿಸಿಲ್ಲ ಅಂತ, ಈಗ ಮತ್ತೆ ನೀವು ಯಾರು? ದೇವೇಗೌಡರು ಬರೆದಿರ್ತಕ್ಕಂತ ಪತ್ರ ಪ್ರಾಮಾಣಿಕವಾಗಿ ನೀನ್ ದುಡಿದಿದೀಯಾ, ನಿನ್ನ ಕಷ್ಟ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ನಿನ್ ಉಪಕಾರ ತೀರ್ಸಕ್ ಆಗಲ್ಲ. ಯಾವತ್ ಬರೆದ್ರು? ಫೆಬ್ರವರಿಯಲ್ಲಿ. ಅವರು ನೋಡಿ, ರಾಷ್ಟ್ರದ ಮಾಜಿ ಪ್ರಧಾನಿ. ಅಲ್ಲ ಸರ್, ಅವಾಗ ನೀವು ಚೆನ್ನಾಗಿದ್ರಿ, ಅದಾದ್ಮೇಲೆ ರೆಬಲ್ ಆದ್ರೆ ಇದು ಬರ್ದಿದ್ಯ ಸುಳ್ಳ ಇದೆಯಲ್ಲವಾ? ಅದು ನಿಜ ಸರ್. ಮತ್ ಇನ್ಯಾವ ಸುಳ್ಳು? ಅಲ್ಲ, ನೀವು ಅದಾದ್ಮೇಲೆ ರೆಬಲ್ ಆಗಿರೋದು ನಿಮ್ಗೆ ಎಲ್ಲಾಗಿದ್ದೀನಿ. ನಾನು ರೆಬಲ್ ರೆಬಲ್ ಅವರಾದವರು. ಅಮಿತ್ ಶಾ ಮನೆ ಹೋಗೋ ತಿಳಿದ ನಾನು ಹೇಳ್ದ ಕೇಳ್ಬೇಕಾಯ್ತು ಅಂತ. ಹೆಂಗೆ ಪಾರ್ಟಿ ಸಿದ್ಧಾಂತದ ಪ್ರಕಾರ ಕೇಳಬೇಕು ನಾವು, ಕುಮಾರಸ್ವಾಮಿ ಹೇಳ್ದ ಕೇಳಬೇಕು. ಪಾರ್ಟಿ ಅಧ್ಯಕ್ಷರದ್ದು ಕೇಳಿ ಅಂತ ಹೇಳಲ್ಲ ಪಕ್ಷ, ಅದಕ್ಕೊಂದು ಎಕ್ಸಿಕ್ಯೂಟಿವ್ ನ್ಯಾಷನಲ್ ಲೆವೆಲ್ ಅಲ್ಲಿ ತೀರ್ಮಾನ ಆಗ್ಬೇಕಾಗಿದ್ದು ಬಿಜೆಪಿ ಜೊತೆ ಹೋಗ್ಬೇಕು ಅಂತ ಹೇಳಿದ್ದ. ಇದೇನ್ ಚಿಲ್ಲರೆ ಅಂಗಡಿನಾ? ಕಾಟನ್ ಪೇಟೆ ಅಂಗಡಿಯಾಗಿ ಈ ವ್ಯಾಪಾರ, ಚಿಕ್ಕಪೇಟೆಯಲ್ಲಿ ಆ ವ್ಯಾಪಾರ ಅನ್ನೋದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ, ಕೇರಳದಲ್ಲಿ ಮಾರ್ಕಿಸ್ ಜೊತೆ. ಈ ಪಾಪ ಅವರು ಮಂತ್ರಿ ಒದ್ದಾಡ್ತಾವ್ರಲ್ಲಿ ಎರಡ್ ಜನ ಎಂ ಎಲ್ ಎಗಳು. ಪಿಣರಾಯಿ ವಿಜಯನ್ ಹೇಳ್ದ ದೇವೇಗೌಡರು ಇಷ್ಟ ದೊಡ್ಡ ವ್ಯಕ್ತಿ ಸುಳ್ಳು ಹೇಳಿದ್ರು ಅಂತ. ನೀವೇ ತೋರಿಸಿದ್ರಲ್ಲ ಟಿವಿಯಲ್ಲಿ, ನಾನು ಹೇಳಿದ್ನ ಅದನ್ನ ಪಿಣರಾಯಿ ವಿಜಯನ್ ಹೇಳಿದ್ರು. ಈಗ ಅವರಿಗೆ ಅವ್ರ ತೀರ್ಮಾನ ತಗೊಂಡು ಇರೋ ಮಂತ್ರಿ ನಾವು ಗೌಡರ ಜೊತೆ ಹೋಗ್ತೀವಿ ಅಂದ್ರೆ ಮಂತ್ರಿಮಂಡಲದಿಂದ ಹೊರಗೆ ಬರಬೇಕಾಗತ್ತ ಅವರು. ಸರ್, ಇನ್ನೊಂದು ಚರ್ಚೆ, ಸಿಎಂ ಇಬ್ರಾಹಿಂ ಅವರು ಮೆಂಟಲಿ ರೆಡಿ ಆಗಿದ್ದಾರೆ ಬಿಡಕ್ಕೆ, ಕಾಂಗ್ರೆಸ್ ಅವರು ಹೇಳಿ ಕಳಿಸ್ತಿದ್ದಾರೆ ಇದನ್ನೆಲ್ಲ ಮಾಡಕ್ಕೆ. ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟು ಡ್ಯಾಮೇಜ್ ಮಾಡ್ಬೋದು ನೀವು ಜೆಡಿಎಸ್ ಗೆ. ಒಲ್ಲದ ಗಂಡಿಗೆ ಮೊಸರ ಕಲ್ಲು ಅಂತ. ಕಾಂಗ್ರೆಸ್ ಹೋಗ್ತೀವಿ ಅಂದ್ರೆ ನಾಲ್ಕು ವರ್ಷದ ಎಂ ಎಲ್ ಸಿ ಬಿಟ್ಟು ಬಂದವ್ ನಾನು. ಮತ್ ಕಾಂಗ್ರೆಸ್ ಹೋಗಲ್ವ ಸರ್? ಹೌ ಕ್ಯಾನ್ ಐ ಸೇ ಎಲ್ಲಿ ಹೋಗಲ್ಲ, ಯಾರಿಗೆ ಬರಲ್ಲ ಅಂತ. ಇವರೇ ಬಿಜೆಪಿ ಹೋಗಿರ್ಬೇಕಾರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಆಗತ್ತೆ, ಸ್ಟೇಟ್ ನಲ್ಲಿ ಚರ್ಚೆ ನಡೀತಾ ಇದೆ. ಮಹಿಮಾ ಪಾಟ್ಲು, ನಾಡಗೌಡರು, ಜೆಡಿಯು, ಜೆಡಿ ಲಾಲು ಯಾದವ್, ಸಮಾಜವಾದಿ ಅವರೆಲ್ಲ ನಾಯಕರಿಗೆ ಬಂದು ಚರ್ಚೆ ಮಾಡ್ತಿದ್ದಾರೆ. ಮೂರನೇ ಶಕ್ತಿ ಒಂದು ನಾವು ಕಟ್ಟಬೇಕು ಅಂತ ಆ ಒಂದು ಕಡೆ ಚರ್ಚೆ ನಡೀತಾ ಇದೆ. ಶರದ್ ಪವಾರ್ ಮಾತಾಡಿದ್ದಾರೆ. ಇವರು ಒಬ್ಬಂಟಿಗರಾಗ್ಬಿಟ್ರು. ಈಗ ದೇವೇಗೌಡರಿಗೆ ಫೋನು ಇಲ್ಲ, ಅಮಿತ್ ಶಾ ಕಾಂಟ್ಯಾಕ್ಟು ಇಲ್ಲ. ಓ, ಅಶೋಕ್ ಹೋಗಿದ್ರೆ ಹಾರಾಕಕ್ಕೆ? ವಿರೋಧ ಪಕ್ಷದ ನಾಯಕರಾದ್ರಲ್ಲ ಅಶೋಕು, ಕುಮಾರಸ್ವಾಮಿ ಅವ್ರಿಗೆ ಹಾರ ಹಾಕಿದ್ರು, ಅವ್ರು ಅವ್ರಿಗೆ ಹಾರ ಹಾಕಿದ್ರು. ಸರ್, ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ಆಗಿದೆ ಸರ್? ಏನು ಆಗಿದ್ರೆ ಆಗಿದೆ ಅಂತ ಹೇಳ್ತೀನಿ ನಾನು. ಸಿದ್ದರಾಮಯ್ಯ ಸ್ನೇಹಿತರು ನನಗೆ, ಶಿವಕುಮಾರ್ ಸ್ನೇಹಿತರು, ಪರಮೇಶ್ವರ್ ಸ್ನೇಹಿತರು, ಸತೀಶ್ ಜಾರಕಿಹೊಳಿ ಸ್ನೇಹಿತರು, ಸ್ನೇಹಿತರಿದ್ದೀವಿ. ನಮ್ಮ ಅವರ ಪೊಲಿಟಿಕಲ್ ಥಿಂಕಿಂಗ್ ಒಂದಿದೆ, ಸೇಮ್ ಲೆಂತ್ ಅಲ್ಲಿ ಇದೆ. ಎಸ್, ಇವ್ರಂಗೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹೇಳಲ್ಲ. ಅವರಲ್ಲಿ ಒಂದು ಸ್ಥಿರತೆ ಇದೆ. ಶಿವಕುಮಾರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ನಾನು, ಕುಮಾರಸ್ವಾಮಿ ಸರಿಯಾದ ಉತ್ತರ ಕೊಟ್ರು. ಇದೇ ಡಿ ಕೆ ಶಿವಕುಮಾರ್ ಬೈದಿದ್ರಲ್ಲ ಸರ್ ನೀವು ಎಲೆಕ್ಷನ್ ಟೈಮಲ್ಲಿ,
ಯಾವಾಗ ಎಲೆಕ್ಷನ್ ಟೈಮ್ ಯಾವ್ರಿಗೇನ್ ಬೈದಿಲ್ವಲ್ಲ ನಾವು ನೋ ಹೇಗಿರಿ ಕುಮಾರಸ್ವಾಮಿಲ್ಲ ದತ್ತಮಾಲೆ ಹಾಕಿ ಹೋಗ್ತಿರತ್ತೆ ದತ್ತಮಾಲೆ ಹಾಕಿ ದತ್ತ ಅವ್ರು ಆಲ್ರೆಡಿ ಹಾಕೊಂಡ್ಬಿಡಿ ಅವ್ರೀಗ ಸ್ವಾಮಿ ಶರಣಯ್ಯಪ್ಪ ಅಂತಲ್ಲ ಸ್ವಾಮಿಯೇ ಐಶ್ ಅಮಿತ್ ಶಾ ಅಯ್ಯಪ್ಪೋ ಆ ಮಾಲೆ ಹಾಕೊಂಡವ್ರೀಗ ಅಯ್ಯೋ ಕತೆ ಆತ್ಮ ಶುದ್ಧವಾಗಿಟ್ಕೊಳ್ಳಿ ಕುಮಾರಸ್ವಾಮಿ ಅವರೇ ನಿಮಗೆ ಓಟ್ ಕೊಟ್ಟು ಜನಕ್ಕೆ ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ ನೀವು ಚನ್ನಪಟ್ಟಣಕ್ಕೆ ಹೋಗಿ ಅಯ್ಯಪ್ಪ ಇವರು ನೋಡೇನೆ ಅಯ್ಯಪ್ಪ ಅಂದ್ಬಿಟ್ಟಾರು ಅಯ್ಯಪ್ಪ ಅಲ್ಲ ದತ್ತಮಾಲ ಇದು ದತ್ತಮಾಲ ಯಾರು ದತ್ತಪೀಠದ ಚಿಕ್ಕಮಗಳೂರು ಸಿ ಟಿ ರವಿನೂ ಖಾಲಿ ಇದ್ದಾರೆ ಇಬ್ರು ಸೇರಿ ಹಾಕೊಳ್ಳಿ ಇಲ್ಲಿ ಸಿ ಟಿ ರವಿ ಪಾಪ ಅವರು ಏನೇನೋ ಇಟ್ಕೊಂಡಿದ್ರ ಆಸೆ ಆಗಲಿಲ್ಲ ಸಿ ಟಿ ರವಿ ಇವರಿಬ್ರು ಹಾಕೊಂಡು ದೇವೇಗೌಡರನ್ನು ಕರ್ಕೊಂಡೋಗಿ ಬೇಕಾರೆ ಬೆಟ್ಟ ಹತ್ತಕ್ಕಾಗಲ್ಲ ಅವರಿಗೆ ಏನ್ ಪರಿಸ್ಥಿತಿ ಬಂತ್ರಿ ದತ್ತಾತ್ರೇಯನ ಪೂಜೆ ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡಿ ಪೂಜೆ ಪುನಸ್ಕಾರ ಬೇಕು ಬಟ್ ನೀವು ಮಾಲೆ ಹಾಕೊಂಡು ಯಾಕೆ ಹೋಗ್ತಾ ಇದ್ದೀರಿ ಇಸ್ರಾಯೇಲ್ ಅಂಬಾಸಿಡರ್ ಕರೆದ್ರಿ ಯಾರಿಗೆ ಖುಷಿ ಮಾಡೋದಕ್ಕೆ ನೀವು ಮಾಲೆ ಹಾಕ್ತಿರೋದು ಅಮಿತ್ ಶಾಗೆ ನಾನು ದೊಡ್ಡ ಹಿಂದೂ ನಿಮ್ಮ ಪಾರ್ಟಿಯಾಗ ಯಾರು ಅಂತ ಹಿಂದೂ ಇಲ್ಲ ಪಾಪ ಬಸವಗೌಡ ಹೇಳಿ ಹೇಳಿ ಬಿಜಾಪುರದೊಂದು ಸುಸ್ತಾ ಹೋದ ಈ ಇನ್ನೊಂದು ಹೆಜ್ಜೆ ಮುಂದೆ ಹಾಕೊಂಡು ನಾನು ಮಾಲೆ ಹಾಕಿ ಹೋಗ್ತೀನಿ ನಗೆ ಪಾಟ್ಲು ದುರ್ದೈವ ಕರ್ನಾಟಕ ರಾಜ್ಯದ ರಾಜಕಾರಣ ಈ ಕೆಳಮಟ್ಟಕ್ಕೆ ಬಂತಲ್ಲ ಅನ್ನೋ ನೋವಿದೆ ನಮಗೆ ನಿಜಲಿಂಗಪ್ಪನವರು ಹನುಮಂತಯ್ಯನವರು ಕಡದಾಳ್ ಮಂಜಪ್ಪನವರು ಕೆ ಸಿ ರೆಡ್ಡಿಯವರು ದೇವರಾಜ ಅರಸರು ಈ ಮಹಾನುಭಾವರು ನಡೆಸಿದಂಥ ರಾಜ್ಯ ಇದು ಇವತ್ತು ಇವ್ರ ಕೈಯಾಕ್ಷಿ ಹಾಕೊಂಡು ವಿಲಿ ವಿಲಿ ಒದ್ದಾಡೋ ಪರಿಸ್ಥಿತಿಗೆ ಬಂದಿದೆ ಇಷ್ಟು ಮಾತ್ರ ನಿಜ ಇವರಿಗೆ ಅಷ್ಟೇ ಧೈರ್ಯ ಇದೆಯಲ್ಲ 19 ಜನರ ಕೈಯಲ್ಲಿ ರಿಸೈನ್ ಮಾಡಿ ಮತ್ತೆ ಎಲೆಕ್ಷನಿಗೆ ಬನ್ನಿ ಅದು ಬೇಡ ಕುಮಾರಸ್ವಾಮಿ ಅವರೇ ನೀವೇ ರಿಸೈನ್ ಮಾಡಿ ನೀವು ಮತ್ತೆ ನಿಂತ್ಕೊಳ್ಳಿ ಗೆದ್ದು ಬನ್ನಿ ಬಿಜೆಪಿ ಪೌಟ ಹಾಕೊಂಡು ದತ್ತಮಾಲೆ ಹಾಕೊಂಡು ಗೆದ್ದು ಬನ್ನಿ ನೀವು ನನ್ನ ಸಹಾಯ ತಗೊಂಡು ಗೆದ್ದು ಬಂದು ನೀವು ರಾತ್ರಿ ಹಗಲು ಚನ್ನಪಟ್ಟಣ ತಿರುಗಾಡಿ ನಿಮ್ಮನ್ನು ಗೆಲ್ಸಿದ್ರಿ 1 ಲೀಟ್ರ್ ಪೆಟ್ರೋಲ್ ಹಾಕಿದ್ರೇನ್ರಿ ನಮ್ಮ ಕಾರಿಗೆ ಅಥವಾ ಯಾವತ್ತಾದರೂ ಕರೆದು ಒಂದು ಕಪ್ ಕಾಫಿ ಕೊಟ್ಟಿದ್ರಾ ನನಗೆ ದೇವರ ಮೇಲೆ ವಿಶ್ವಾಸ ಇದೆ ಕನ್ನಡ ನಾಡಿನ 6.5 ಕೋಟಿ ಜನತೆ ವಿಶ್ವಾಸ ಇದೆ ಇವನಾರವ ಎನಿಸಿದರಯ್ಯ ಇವನಮ್ಮವ ಎನಿಸಯ್ಯ ಅಂತ ನನ್ನ ಜನ ಅವರ ಹೃದಯದಲ್ಲಿ ನಾನಿದ್ದೇನೆ ಏನು ಇಲ್ಲ ಆರೋಗ್ಯ ಚೆನ್ನಾಗಿದೆ ಈಗ ಸಿಎಂ ಪುತ್ರ ಡಾಕ್ಟರ್ ಎಸ್ ಎನ್ ಸಿದ್ದರಾಮಯ್ಯನವರ ವಿರುದ್ಧ ಡಿಕೆ ಸಾರಿ ಎಚ್ ಡಿ ಕುಮಾರಸ್ವಾಮಿ ನಿರಂತರ ಆರೋಪ ಮಾಡ್ತಾ ಇದ್ದಾರೆ ಅದೇನೋ ಸೂಪರ್ ಸಿಎಂ ಮತ್ತೊಂದು ಕಡೆಗೆ ವರ್ಗಾವಣೆ ವಿಚಾರದಲ್ಲಿ ಮಾತಾಡಿದ್ದಾರೆ ಅನ್ನೋ ವಿಡಿಯೋ ಏನ್ ಸಂದೇಶ ಸರ್ ಏನು ಅಂತ ಸಣ್ಣತನ ಸಣ್ಣತನ ಇಷ್ಟೇ ಅನ್ನೋದು ಯಾರದ್ದು ಹೇಳ್ದವ್ರದ್ದು ಎತ್ತೀಂದ್ರ ಅವರಪ್ಪರ ಕ್ಷೇತ್ರ ನೋಡ್ಕೋತಾ ಇದ್ದಾನೆ 3 ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ದಾನೆ ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ದೇಶದ ಜನಕ್ಕೆ ನಾವೆಲ್ಲ ಆ ಮಟ್ಟಕ್ಕೆ ಹೋಗಬಾರದು ಈ ಹೋಗ್ಲಿ ನೀವು ಶೆಟ್ರ ಟಿಕೆಟ್ ಕೊಟ್ರಿ MLC ಯಾವ ಶೆಟ್ರ ಅವರು ಶರವಣ ಶರವಣ ಆರ್ಯವೈಶ್ಯ ಆರ್ಯವೈಶ್ಯ ದೇವ್ರ ತಲೆ ಮೇಲೆ ಕೈ ನಿಮ್ಮ ಮಗನ ತಲೆ ಮೇಲೆ ಕೈ ಪ್ರಮಾಣ ಮಾಡ್ತೀರಾ
ಒಂದು ರೂಪಾಯಿನೂ ನಾನು ತಗೊಂಡಿಲ್ಲ ಅವ್ರ ಹತ್ರ ಅಂತ. ಇದೇ ನಿಮಗೆ ಇವೆಲ್ಲ ನೀವು ಮಾಡಿ ನಿಮಗೂ ಮಗ ಇದ್ದಾನೆ ಒಬ್ಬ, ದೇವಕ್ಕೂ ಸಿದ್ದರಾಮಯ್ಯನವ್ರಿಗೂ ಒಬ್ಬನೇ ಮಗ ಇರೋದು. ಒಬ್ಬ ಮಗ ತೀರ್ಕೊಂಡು ಹೋದ ಪಾಪ, ಏನ ಈ ಹುಡುಗ ಬೆಳೀತಾ ಇದ್ದಾನೆ. ನನ್ನ ಮಗ ಬೆಳೆದಾಗ ನೀನು ಬೆಳೆಯಪ್ಪ ಅಂತೇಳಿ ಇವನು ಅವನಿಗೆ ಬೆಂತಟ್ಟದ್ ಬಿಟ್ಟು ಸೂಪರ್ ಸಿ ಎಂ ಡಿ ಸಿ ಎಂ ಸಣ್ಣತನದ ಪರಮಾವಧಿ.